तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान्नवनीरदाभा पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने ಅರ್ಜುನ ಅಶ್ವತ್ಥಾಮನನ್ನು ಹಗ್ಗದಿಂದ ಕಟ್ಟಿ ಪಶು ಹಾಗೆ ಅವರು ಹೇಳ್ತಾರೆ. ಪಶುವನ್ನು ಹೇಗೆ, ಪ್ರಾಣಿಯನ್ನು ಹೇಗೆ, ಪ್ರಾಣಿ ಅಂದರೆ ಒಂದು ಹಸುವನ್ನು ನಾವು ಕಟ್ತೀವೋ ಹಗ್ಗದಿಂದ, ಹಾಗೆ ಅವರನ್ನು ಕಟ್ಟಿ ಕರ್ಕೊಂಡು ಬಂದರು. ಆ ಅಶ್ವತ್ಥಾಮ ಬುದ್ಧಿಯಲ್ಲಿ ಏನಿರಬಹುದು? ಎಲ್ಲರೂ ಒಂದು ಬಗೆ ಯೋಚನೆ ಮಾಡಿದರೆ ನನ್ನ ಬುದ್ಧಿ ಒಂದು ವಿಚಿತ್ರವಾಗ್ತದೆ. ನಾನು ಕಥೆ ಕೇಳುವಾಗ ಅನಿಸಿತ್ತು, ಅಶ್ವತ್ಥಾಮ ಮನಸ್ಸಿನಲ್ಲಿ ಏನಿರಬಹುದು, ಅವ್ರು ಏನು ಯೋಚನೆ ಮಾಡುತ್ತಿರಬಹುದು, ನನ್ನನ್ನು ಎಷ್ಟು ಅಪಮಾನ ಮಾಡ್ತಾ ಇದ್ದಾರೆ ಅನಿಸುತ್ತಿತ್ತ, ಕೋಪ ಇರುತ್ತಿತ್ತ, ಅಯ್ಯೋ ಪಶ್ಚಾತ್ತಾಪ ಇತ್ತ, ಏನಿತ್ತು ಅವ್ರ ಮನಸ್ಸಿನಲ್ಲಿ? ಎಲ್ಲರಿಗೆ ಅಶ್ವತ್ಥಾಮ ಇಷ್ಟು ಮಾಡಿದ ಎಂದು ಎಲ್ಲರಿಗೂ ಸಿಟ್ಟು ಬರುತ್ತದೆ, ನನಗೆ ಮಾತ್ರ ಅಶ್ವತ್ಥಾಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡುತ್ತಿರಬಹುದು ಎಂದು ನನಗಿತ್ತು. ಅದು ನಾನು ಮೊದಲಿನಿಂದ ಕೇಳಿದ್ರಿಂದ ಇದೇ ಇತ್ತು. ಆದರೆ ಇದೇನು ಭಾಗವತ ಏನು ಹೇಳಲಿಲ್ಲ. ಬಟ್ ಒಂದು ಮಾತ್ರ, ಅವರಿಗೆ ಕೋಪ ಇದ್ದಿರಬಹುದು, ಕೋಪ ದ್ವೇಷ ಅಷ್ಟೇ, ಇನ್ನೇನಿರುತ್ತದೆ, ಅವನ ಸ್ವಭಾವನೇ ದುಷ್ಟ. ಅಶ್ವತ್ಥಾಮ ಮೊದಲಿನಿಂದ ಏನು ಒಳ್ಳೆಯ ಕೆಲಸ ಮಾಡಿದ್ದು ಎಲ್ಲಿಯೂ ಕಂಡು ಬಂದಿಲ್ಲ. ಇಡೀ ಮಹಾಭಾರತದಲ್ಲಿ ಅವರು ಮಾಡಿರುವ ಸತ್ಕರ್ಮ ಒಂದೂ ಇಲ್ಲ, ಯಾವ ಕರ್ಮ ಇಲ್ಲ. ಅವನು ಮೊದಲಿನಿಂದ ಇಂಥದ್ದೇ ದುಷ್ಟರ ಜೊತೆಗೆ ಸಹವಾಸ, ದುಷ್ಟಬುದ್ಧಿ. ಒಂದು ಸೂಕ್ಷ್ಮ ವಿಷಯ, ಶ್ರೀಕೃಷ್ಣರು ಭಗವಂತ ಹೇಳ್ತಾನೆ, ಅರ್ಜುನ ನಾನು ಹೇಳಿದ್ದೀನಿ ನೋಡಿ, ಇವರು ದುಷ್ಟ. ಮೈನಂ ಪಾರ್ಥಾರ್ಹ ಸಿತ್ರಾತಂ ಬ್ರಹ್ಮಬಂಧು ವಿಹಂಜಿ, ಇವನು ಬ್ರಹ್ಮಬಂಧು, ಇವನ್ನು ಬಿಡಬೇಡ, ಸಾಯಿಸಿಬಿಡಿ, ಬಿಡಬೇಡ, ಸಾಯಿಸಿಬಿಡಿ. ಏಕೆ? ಆತತಾಯಿ ಆಗಿದ್ದಾನೆ. ಆತತಾಯಿ ಅಂದರೆ ಒಂದು ಒಬ್ಬ ಏನು ಹೇಳ್ತಾರೆ, ಭಯೋತ್ಪಾದಕ, ಟೆರರಿಸ್ಟ್ ಹಾಗೆ ಕ್ರೂರವಾಗಿ, ಅಕಾರಣವಾಗಿ, ಏನು ಕಾರಣ ನೋಡದೆ ಜನರನ್ನು ಹಿಂಸಿಸುವನು, ಅನ್ಯಾಯ ಮಾಡುವನು, ಮೋಸ ಮಾಡುವ, ಅವರನ್ನು ಆತತಾಯಿ ಹೇಳ್ತಾರೆ. ಅಂಥವನಿಗೇನು ಮಾಡಬೇಕು? ಶಾಸ್ತ್ರ ಏನು ಹೇಳುತ್ತಾ ಇದೆ? ತದ್ವಧಸ್ತಸ್ಯ ಹಿ ಶ್ರೇಯ, ಅಂಥವನನ್ನು ಸಾಯಿಸುವುದೇ ಅವನಿಗೆ ಒಳ್ಳೆಯದಾಗ್ತದೆ. ಯಾರಿಗೆ? ಅಶ್ವತ್ಥಾಮನಿಗೆ. ಏಕೆ ಒಳ್ಳೆಯದು? ಇನ್ನೂ ಹೆಚ್ಚು ಪಾಪ ಮಾಡುವುದು ನಿಂತು ಹೋಗ್ತದೆ. ಇಲ್ಲದಿದ್ದರೆ ಅದೇ ಬುದ್ಧಿಯಲ್ಲಿ ಇನ್ನೂ ಹೆಚ್ಚು ಮಾಡಿಕೊಂಡು ಬಿಡ್ತಾರೆ. ಆದ್ದರಿಂದ ಆ ಹೆಚ್ಚಿನ ಪಾಪ ಮಾಡದೇ ಇರುವುದಕ್ಕೆ ಅವರಿಗೆ ಒಳ್ಳೆಯ ಉಪಕಾರ ಏನಂದರೆ, ಮೊದಲು ಅವರು ಪ್ರಾಣ ತೆಗೆದುಬಿಡು. ತದ್ವದಸ್ತಸ್ಯ ಹಿ ಶ್ರೇಯೋ ಯದ್ದೋಷಾದ್ಯಾತ್ಯಧಃ ಪುಮಾನ್ ಪ್ರತಿಶ್ರುತಂ ಚ ಭವತ. ನೀವು ಮೊದಲೇ ಪಾಂಚಾಲಿಕೆ ಪ್ರತಿಜ್ಞೆ ಮಾಡಿದ್ದೀವಿ, ನಾನು ಅವರನ್ನು ತಲೆ ಕತ್ತರಿಸಿ ಕಡೆದು ತಗೊಂಡು ಬರ್ತೀನಿ, ಆವಾಗ ನಿನ್ನ ಪಾದದಿಂದ ಆ ತಲೆಯನ್ನು ತುಳಿದು ಸ್ನಾನ ಮಾಡುವಿ, ಅದು ಮಾಡಿದ್ದೀವಿ. ಧರ್ಮಶಾಸ್ತ್ರ ಹೇಳ್ತಾ ಇದೆ ಇವನು ಕೆಟ್ಟವನು, ಆದ್ದರಿಂದ ನಾನು ಹೇಳಿದ್ದು ಸರಿಯಾಗಿದೆ, ಅವರನ್ನು ಸಾಯಿಸಿಬಿಡು. ಏವಂ ಪರೀಕ್ಷಿತ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತ ನೈಚ್ಛದ್ದಂತು ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್. ಒಬ್ಬ ಇಲ್ಲೊಂದು ಸೂಕ್ಷ್ಮ ವಿಷಯ, ಆತ್ಮಹನಃ ತನ್ನನ್ನು ತಮ್ಮನ್ನೇ, ಏಕೆಂದರೆ ತಮ್ಮನ್ನು ಸಾಯಿಸಬೇಕೆಂದೇ ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದ. ಯಾರೂ ಒಂದು ಆಯುಧೆಯನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮನ್ನು ಸಾಯಿಸಬೇಕೆಂದ ಉದ್ದೇಶದಿಂದ ನಮ್ಮ ಮೇಲೆ ಬೀಳುತ್ತಾನೋ ಅಂಥವರನ್ನು ಆತ್ಮರಕ್ಷಣ, ಆಧುನಿಕ ಕಾನೂನು ಹೇಳ್ತದೆ, ಸೆಲ್ಫ್ ಡಿಫೆನ್ಸ್ನಲ್ಲಿ ಅವರನ್ನು ಸಾಯಿಸಬಹುದು ಅಂದಿದೆ. ಅದಕ್ಕೆ ಕಾನೂನು ಏನು ಅವರನ್ನು ಅರೆಸ್ಟ್ ಮಾಡಲ್ಲ, ಏನು ಮಾಡಲ್ಲ. ನಮ್ಮನ್ನು ಸಾಯಿಸುವಕ್ಕೆ ಬಂದರೆ ಯಾರಾದರೂ ಆತ್ಮರಕ್ಷಣಕ್ಕೋಸ್ಕರ ಅವರನ್ನೇ ಸಾಯಿಸಿಬಿಟ್ರೆ ಪೊಲೀಸ್ ನಿಮ್ಮನ್ನು ಅರೆಸ್ಟೇ ಮಾಡಲ್ಲ, ಅದೊಂದು ಕಾನೂನು ಇದೆ, ಆಧುನಿಕ ಕಾನೂನು. ಹಾಗೆಯೇ ಅವನು ಅಶ್ವತ್ಥಾಮ ಮಾಡುತ್ತಿರುವ ಅಷ್ಟು ಕೆಟ್ಟ ಕೆಲಸ ನೋಡಿದರೆ ಮಾಡಬಹುದು, ಆದರೆ ಅರ್ಜುನ ಮಾಡಲಿಲ್ಲ. ಸ್ವಯಂ ಶ್ರೀಕೃಷ್ಣ ಹೇಳ್ತಾ ಇದ್ದ, ಧರ್ಮಶಾಸ್ತ್ರ ಹೇಳ್ತಾ ಇದೆ,
ತಾನು ಪ್ರತಿಜ್ಞೆ ಮಾಡಿದ ದ್ರೌಪದಿಗೆ ನಾನು ಹಾಗೆ ಮಾಡ್ತೀನಿ ಎಂದು. ಇಷ್ಟೆಲ್ಲ ಹಾಗಿದ್ದರು ಅರ್ಜುನ ಮಾಡಲಿಲ್ಲ. ಅದೊಂದು ವಿಚಿತ್ರ ಪರಿಸ್ಥಿತಿ. ಏವಂ ಪರೀಕ್ಷತ ಧರ್ಮಂ ಪಾರ್ಥಃ ಕೃಷ್ಣೇನ ಚೋದಿತಃ ನೈಚ್ಛದ್ಧಂತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್. ತನ್ನನ್ನು ಸಾಯಿಸುವವನಾಗಿದ್ದರು ಗುರುಪುತ್ರ ಎಂದು ಭಾವದಿಂದ, ಏಕೆ ಗುರುಪುತ್ರ ಒಂದು ಪೂಜ್ಯ ಭಾವ ಇರಲಿ, ಅವನು ಗುರುಪುತ್ರನಾಗಿ ಗುರುಪುತ್ರ ಎಂಬ ಆದರಕ್ಕೆ ಅಯೋಗ್ಯನಾಗಬಹುದು, ನಾನು ಮಾತ್ರ ನನ್ನ ತರಫಿನಿಂದ ಆದರ ತೋರಿಸಲೇಬೇಕು. ಅದು ನೋಡಿ ಹೇಗಿರುತ್ತದೆ ಅರ್ಜುನನ ಭಾವ ಏನಿತ್ತಂದರೆ, ಅವನಿಗೆ ಗುರುಪುತ್ರನಾಗಿರುವಷ್ಟು ಆ ಆದರ ಸ್ವೀಕರಿಸುವಷ್ಟು ಯೋಗ್ಯತೆ ಇಲ್ಲ, ಅವನು ದುಷ್ಟ ಪಾಪಾತ್ಮ. ಆದರೆ ಅವನು ಪಾಪಾತ್ಮ ಆದರೆ ನಾನು ಕೆಟ್ಟವನೇಕೆ ಆಗಬೇಕು, ನಾನು ಮಾತ್ರ ನನ್ನ ಉದಾರ ಬುದ್ಧಿಯನ್ನು ಆದರ ಬುದ್ಧಿಯನ್ನು ಇಟ್ಕೊಳ್ಳಬೇಕು. ಸಿ ಸಮಾಜ ಎರಡಿರುತ್ತವೆ, ಒಂದು ನಾವೇನು ಮಾಡ್ತೀವಿ ಲೌಕಿಕರು, ಅವರು ಸಜ್ಜನರಾದರೆ ಆಧರಿಸ್ತೀವಿ, ದುರ್ಜನರಾದರೆ ಅವರನ್ನು ಬೈಯುವುದು, ದ್ವೇಷ ಮಾಡುವುದು, ಹಿಂಸಿಸುವುದು, ಅನ್ಯಾಯನೋ ಏನೋ ಮಾಡ್ತೀವಿ. ಆದರೆ ಇನ್ನೊಂದು ಪದ್ಧತಿ ಏನೆಂದರೆ, ಅವರು ದುರ್ಜನರಾದರೆ ಆಗಬಹುದು, ಅವನು ದುರ್ಜನ ಆದರೆ ನಾನು ಅವನನ್ನು ದ್ವೇಷಿಸುವುದಕ್ಕೆ ಇದೊಂದು ಪರ್ಮಿಷನ್ ಆಯಿತಾ? ನೋಡಿ, ಅವನು ದುರ್ಜನನಾಗಬಹುದು, ನಾನು ದ್ವೇಷಿಸಬಹುದಾ? ದ್ವೇಷಿಸಿದ್ದರೆ ನನ್ನ ಬುದ್ಧಿ ಕಟ್ಟದಾಗ್ತದಲ್ಲವೇ, ಅವನು ದುರ್ಜನ ಆದರೆ ಆಗಬಹುದು. ಅವರು ದುರ್ಜನನಾದ ಮಾತ್ರದಿಂದ ಅವರ ದುಷ್ಟ ಕೆಲಸಕ್ಕೆ ಅವರು ಪಾಪ ಅನುಭವಿಸ್ತಾನೆ, ಪಾಪದ ಫಲ ಅವನು ಅನುಭವಿಸ್ತಾನೆ. ಅವನು ದುಷ್ಟನಾಗುವುದರಿಂದ ನಾನು ದ್ವೇಷ ಮಾಡಬಹುದು ಎಂದು ಯಾರಿಗಾದರೂ ಪರ್ಮಿಷನ್ ಇದೆ ಶಾಸ್ತ್ರ? ದುಷ್ಟನನ್ನು ನೀವು ದ್ವೇಷ ಮಾಡಿದರೆ ನಿಮಗೆ ಪುಣ್ಯ ಎಂದು ಎಲ್ಲಿಯಾದರೂ ಹೇಳ್ತದೆ? ಅವರು ದುಷ್ಟ ಆಗಬಹುದು, ಅಂದರೆ ಅವರು ದುಷ್ಟನಾಗುವುದು ಪರವಾಗಿಲ್ಲ ಎಂದು ನಾವೇನು ಹೇಳ್ತಾ ಇಲ್ಲ, ಯಾವ ಶಾಸ್ತ್ರ ಹೇಳಲ್ಲ. ಆದರೆ ಅವರು ದುಷ್ಟನಾದರೆ ಅವರು ಪಾಪ ಅನುಭವಿಸ್ತಾನೆ, ಅವರು ಮಾಡುತ್ತಿದ್ದು ಕೆಟ್ಟದೇ. ಆದರೆ ನೀವು ದ್ವೇಷ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ದ್ವೇಷಕ್ಕೆ ಅವಕಾಶ ಕೊಟ್ಟು ದ್ವೇಷ ಇಟ್ಟುಕೊಂಡರೆ ನಿಮ್ಮ ಬುದ್ಧಿ ಹಾಳಾಗಲ್ಲವಾ? ನೀವೇಕೆ ಹಾಳು ಮಾಡುವುದು? ಅದರಿಂದ ನಾನು ನನ್ನ ತರಫಿನಿಂದ ಅವರನ್ನು ಆದರ ಭಾವದಿಂದ ನೋಡ್ತೀನಿ. ಏಕೆ? ಗುರುವನ್ನು ನೆನಪಿಸಿಕೊಂಡು, ನಮ್ಮ ಗುರುಗಳು ಪೂಜ್ಯರು, ಅವರಿಂದಲೇ ನನಗೆ ಈ ಅಸ್ತ್ರವಿದ್ಯೆ ಬಂತು. ಈ ಅಸ್ತ್ರವಿದ್ಯೆ ಬರದಿದ್ದರೆ ಇಷ್ಟು ಅರ್ಜುನನಿಗೆ ಸಮಸ್ತ ಭಾರತ ದೇಶದಲ್ಲಿ ಮಹಾಪರಾಕ್ರಮಿ ಎಂದು, ದೊಡ್ಡ ದೊಡ್ಡ ರಾಕ್ಷಸರನ್ನು ದುರ್ಜನರನ್ನೆಲ್ಲ ಸಾಯಿಸಿಬಿಟ್ಟ, ಮಹಾಭಾರತದಲ್ಲಿ ಗೆದ್ದ, ಈ ದ್ರೋಣಾಚಾರ್ಯರ ಅನುಗ್ರಹದಿಂದಲೇ, ಆ ಅಸ್ತ್ರಜ್ಞಾನದಿಂದಲೇ ಇಷ್ಟು ಮಹಾವೀರ ಪರಾಕ್ರಮಿ ಎಂದು ಆಗಿದ್ದಾನೆ. ಅಂಥ ಗುರುಗಳು ಇಡೀ ಜೀವನಕ್ಕೆ ಉಪಕಾರ ಮಾಡಿದವರು. ಆ ಗುರುಗಳಿಗೆ ನಾನು ಕೃತಜ್ಞನಾಗಿರಬೇಕು. ಆ ಗುರುಗಳ ಪತ್ನಿ, ಗುರುಗಳ ಮಗು, ಅವರನ್ನು ನಾವು ಆಧರಿಸಬೇಕು. ಇವನಿಗೆ ಆ ಯೋಗ್ಯತೆ ಇಲ್ಲ, ಗುರುಗಳಾಗಲಿ ಗುರುಗಳ ಮಗ ಆಗಲಿ ಇರುವಷ್ಟು ಆ ಯೋಗ್ಯತೆ ಇಲ್ಲ. ಆದರೆ ನಾನು ಏಕೆ ಗುರುಗಳಿಗೆ ದ್ರೋಹ ಮಾಡಬೇಕು? ನಾನು ಮಾತ್ರ ಆಧಾರ ಇಟ್ಕೊಳ್ಳಬೇಕೆ? ನನ್ನ ಹೃದಯವನ್ನು ಹೇಗೆ ಕಲುಷಿತ ಮಾಡಿಕೊಳ್ಳಬೇಕು? ಅದರಿಂದ ಅದೇ ಪೂಜ್ಯ ಭಾವ ಇಟ್ಕೊಂಡ. ಇದು ಒಂದು ಸೂಕ್ಷ್ಮ ವಿಷಯ. ಇದರ ಮೇಲೆ ಧರ್ಮ ವಿಚಾರ ಇದು ಸರಿಯಾಗಿದೆ ಅಲ್ಲವಾ? ಇಲ್ಲೊಂದು ಧರ್ಮ ಸಂಕಟ ಇದೆ, ಧರ್ಮ ಸೂಕ್ಷ್ಮ ಇದೆ. ಕೆಲವರು ಆ ಸೈಡ್ ಹೇಳ್ತಾರೆ, ಕೆಲವರು ಈ ಸೈಡ್ ಹೇಳ್ತಾರೆ, ಒಂದು ಕ್ಲಿಷ್ಟ ಪರಿಸ್ಥಿತಿ ಬಂದಿದೆ. ಇದರ ಮೇಲೆ ವ್ಯಾಖ್ಯಾನಕಾರರು, ಸಂಸ್ಕೃತದಲ್ಲಿ ಆಚಾರ್ಯರು, ಗುರುಗಳು ಅನೇಕರು ಅನೇಕ ವಿಚಾರ ಮಾಡಿದರು. ತುಂಬ ಮನನ ಚಿಂತನ ನಡೆಯಿತು, ಇದರ ಮೇಲೆ ತರ್ಕ ವಿತರ್ಕ ತುಂಬ ನಡೆಯಿತು. ನನಗೆ ತೋಚಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಪ್ರಸಂಗ, ಈ ಘಟ್ಟ ಒಂದು ವಿಚಿತ್ರವಾಗಿದೆ. ನೋಡಿ, ಅಶ್ವತ್ಥಾಮ ದುಷ್ಟ, ಒಂದು ಸೈಡು ಗುರುಪುತ್ರ, ಆದರೂ ದುಷ್ಟ, ಏನು ಮಾಡಬೇಕು? ದುಷ್ಟ ಎಂದು ಅವರನ್ನು ಶಿಕ್ಷಿಸಬೇಕಾ? ಅಥವಾ ಪೂಜ್ಯರೆಂದು, ಸಾಕ್ಷಾತ್ ಗುರುವೇನಲ್ಲ, ಗುರುವಿನ ಮಗ, ಮಗ ಎಂದು ನಾವು ಪೂಜ್ಯ ಭಾವದಿಂದ ನೋಡಬೇಕಾ? ಆಯಿತು, ತಪ್ಪು ಮಾಡಿದರೆ ಶಿಕ್ಷಿಸಬಹುದು, ಆದ್ದರಿಂದ ಪೂಜ್ಯ ಭಾವ ಕಲ್ಕೊಂಡು ಶಿಕ್ಷಿಸಬೇಕಾ? ಪೂಜ್ಯಭಾವ ಕಲ್ಕೊಂಡು ಶಿಕ್ಷಿಸಬೇಕಾ? ಆಯಿತು, ಅವರು ಗುರುಪುತ್ರ ಆಗಬಹುದು, ಸ್ವಲ್ಪ ಪೂಜ್ಯಭಾವ ಕೃತಜ್ಞತೆ ಆದರೆ ಇರಲಿ. ಆದರೆ ತಪ್ಪು ಮಾಡಿದರೆ ಆ ತಪ್ಪಕ್ಕೆ ಪರ್ಮಿಷನ್ ಕೊಟ್ಟು ಆಯಿತು ಇನ್ನೂ ಮಾಡಿ ಎಂದು ಹೇಳಿಬಿಡಬೇಕಾ? ಆಪ, ಒಂದು ಸಲ ತಪ್ಪು ಮಾಡಿ ಬಿಟ್ಟರೆ ಕ್ಷಮಿಸಬಹುದು, ಅದನ್ನು ಇನ್ನೊಂದು ನೋಡಿ. ಮತ್ತೆ ಒಂದು ಸಲ ಏನೋ ಅಪ್ಪಿತಪ್ಪೋ ದುಷ್ಟಬುದ್ಧಿಯಿಂದಲೋ ಏನೋ ಒಂದು ಸಲ ತಪ್ಪು ಮಾಡಿದರೆ, ಈಗ ಆಯ್ತಲ್ಲ ಒಂದು ಸಲ ಆಯಿತು ತಪ್ಪು, ಯಾರೋ ಸತ್ತು ಹೋದರು ಮಕ್ಕಳು, ಮತ್ತೆ ವಾಪಸ್ ಬರ್ತಾರಾ? ಹೋಗಿರೋರು ಹೋಗಿರೋರು, ನಮ್ಮ ದುರದೃಷ್ಟ ಏನೋ ಮಕ್ಕಳನ್ನು ಕಲ್ಕೊಂಡಿದ್ದು. ಈ ಒಂದು ಸಲ ಪಾಪ ಮಾಡಿ ಈಗ ಬಿಟ್ಟರೆ ಆಯಿತು ಬಿಡಬಹುದು. ಆದರೆ ಯಾವ ಬುದ್ಧಿಯಿಂದ ಇವರ ಮಕ್ಕಳನ್ನು, ಪಾಂಡವರ ಮಕ್ಕಳನ್ನು ಸಾಯಿಸಿದ್ದನೋ ಆ ಬುದ್ಧಿ ಹಾಗೆ ಇಟ್ಕೊಂಡು, ಆ ದ್ವೇಷ ಹಾಗೆ ಇಟ್ಕೊಂಡು, ಇನ್ನೂ ಇನ್ನೊಂದು ಕೆಟ್ಟ ಪಾಪನೂ ಇನ್ನೊಂದು ಪಾಪನೂ ಮಾಡುವಷ್ಟು ಬುದ್ಧಿ ಹಾಗೆ ಮುಂದುವರೆದರೆ ಅವರನ್ನು ಕ್ಷಮಿಸಿ ಬಿಡುವುದು ಒಳ್ಳೆಯದಾ? ನೋಡಿ, ಧರ್ಮಸೂಕ್ಷ್ಮ ಹೇಗೆ ಬರುತ್ತೆ, ನಿಮಗೆ ಅರ್ಥವಾಗ್ತಾ ಇದೆ ವ್ಯತ್ಯಾಸ. ಒಂದು ಸಲ ಪಾಪ ಮಾಡಿ ಆವೇಶದಲ್ಲಿ ನಂತರ ಶಾಂತವಾಗಿ ಬಿಟ್ಟು ಆಯ್ತಲ್ಲ ಒಂದು ಸಲ ಆಯ್ತು ಇನ್ನೊಂದು ಸಲ ಮಾಡಲ್ಲ ಅಂದ್ಕೊಂಡ್ರೆ ಅವರನ್ನು ಕ್ಷಮಿಸಬಹುದು. ಆದರೆ ಒಂದು ಸಲ ಮಾಡಿದ್ದೇ ಅಲ್ಲ, ಸಮರ್ಥಿಸ್ಕೊಳ್ತಾ ಇದ್ದೇನೆ ನಾನು ಮಾಡಿದ್ದು ಕರೆಕ್ಟೇ ಆಗಿದೆ,
ಇನ್ನೂ ಚಾನ್ಸ್ ಸಿಕ್ಕಿದ್ರೆ ಮತ್ತೊಂದು ಸಲ ಮಾಡ್ತೇನೆ. ಈ ಬುದ್ಧಿ ಇಟ್ಕೊಳ್ಳೋನು ಕ್ಷಮಿಸಬಹುದಾ? ಅಲ್ಲ, ಅದನ್ನು ಭಯಂಕರ. ಅವರು ಗುರುಪುತ್ರನೇ ಆಗಬಹುದು, ಈ ಬುದ್ಧಿಗೆ ಮಾತ್ರ ಕ್ಷಮಿಸಲೇಬಾರದು. ಆದರೆ ಏನೋ ಪಾಪ, ಅರ್ಜುನನ ದೃಷ್ಟಿ ಇದೆಲ್ಲ ಧರ್ಮಸೂಕ್ಷ್ಮ, ಇನ್ನು ಮುಂದೆ ಗೊತ್ತಾಗ್ತದೆ. ಇನ್ನು ಮುಂದೆ ಬರಲಿ, ಇನ್ನು ಕಥ ಪೂರ್ತಿ ಆಗಲಿಲ್ಲ, ಕಥಾ ಮಧ್ಯದಲ್ಲೇ ಇದ್ದೀವಿ, ಕಥ ನಡೆಯುತ್ತಾ ಇದೆ. ಅರ್ಜುನ ಮಾತ್ರ ಸಾಕ್ಷಾತ್ ಶ್ರೀಕೃಷ್ಣನೇ ಹೇಳಿದ್ದರೂ, ಅದು ಧರ್ಮಸಮ್ಮತವಾಗಿದ್ದರೂ, ತಾನೇ ಪ್ರತಿಜ್ಞೆ ಮಾಡಿದ್ದರೂ ಮಾಡಲಿಲ್ಲ. ಇಲ್ಲಿ ಶ್ಲೋಕ ಸ್ಪಷ್ಟವಾಗಿ ಹೇಳ್ತದೆ, ಏವಂ ಪರೀಕ್ಷತ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ ನೈಚ್ಛದಂತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್. ತನ್ನ ಮಕ್ಕಳನ್ನೇ ನೇರಾಗಿ ಸಾಯಿಸಿದ್ದ, ಬ್ರಹ್ಮಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ ಅಂಥ ದುಷ್ಟನನ್ನು ಸಾಕ್ಷಾತ್ ಶ್ರೀಕೃಷ್ಣ ಸಾಯಿಸುವುದಕ್ಕೆ ಹೇಳಿದ್ದರೂ ಏನೋ ಮನಸ್ಸಿಗೆ ಸಂಕೋಚವಾಯಿತು, ಮಾಡಲಿಲ್ಲ. ಒಂದು, ಗುರುಗಳು ಸಾಕ್ಷಾತ್ ಪರಮಾತ್ಮ ಅಂಥವರು ಆಜ್ಞೆ ಕೊಟ್ಟರೆ ಅದು ಮಾಡಬಹುದಾ, ಬಿಡಬೇಕಾ? ಸಾಮಾನ್ಯವಾಗಿ ಗುರುಗಳ ಆಜ್ಞೆ ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳಿದ್ದು ಹೇಳಿದ ಹಾಗೆ ಮಾಡಬೇಕು ಎಂದು ಹೇಳ್ತಾರೆ. ಪರಶುರಾಮಂತವರು ಮಾಡೇ ಮಾಡಿದ್ದರು, ತನ್ನ ಅಪ್ಪ ಆಜ್ಞೆಯಿಂದ ತಾಯಿಯನ್ನು ಸಾಯಿಸದೆ ಸಾಯಿಸಬಿಟ್ಟ, ಹಿಂದೆ ಮುಂದೆ ಯೋಚನೆ ಮಾಡದೆ, ದೊಡ್ಡವರ ಆಜ್ಞೆ, ಯಾಕಂದರೆ ಅಪ್ಪನೇ ಗುರು, ಅದರಿಂದ ಗುರುವಿನ ಆಜ್ಞೆ ಅಪ್ಪದ ಆಜ್ಞೆ ಎಂದು ಮಾಡೇ ಬಿಟ್ಟ. ಹಾಗೆ ಮಾಡಬೇಕಾ? ಎಲ್ಲರೂ ಮಾಡಬಾರದ? ಧರ್ಮಸಂಕ್ಷೇಪ, ಗುರುಗಳು ಆಜ್ಞೆ ಮಾಡಿದರು, ಆ ಆಜ್ಞೆ ನಮ್ಮ ಸ್ವಾರ್ಥ ಸಂಕುಚಿತ ಬುದ್ಧಿಗೆ ಅನುಗುಣವಾಗಿದೆಯೋ ಅಥವಾ ನಮ್ಮ ಉದಾರ ಬುದ್ಧಿಗೆ ಅನುಗುಣವಾಗಿದೆ, ಎರಡು ಇರುತ್ತದೆ. ಸಂಕುಚಿತ ಬುದ್ಧಿ, ಸ್ವಾರ್ಥ ಬುದ್ಧಿ, ನಮಗೇನೋ ಅನ್ಯಾಯವಾಯಿತು, ಕೋಪ ಇದೆ, ನಮ್ಮ ಕೋಪಕ್ಕೆ ದ್ವೇಷಕ್ಕೆ ಅನುಗುಣವಾಗಿದ್ದರೆ ಗುರುಗಳ ಆಜ್ಞೆ ನಾವು ಮಾಡ್ತೀವಿ ಸಂತೋಷದಿಂದ. ಅಲ್ಲ, ನಮಗೂ ದ್ವೇಷ ಇದೆ, ನಮಗೂ ಅವನ್ನು ಸಾಯಿಸಬೇಕೆಂದೇ ಗುರು ಹೇಳ್ತಾರೆ. ಅವರು ಪಾಪಾತ್ಮ ಅಪ್ಪ ಸಾಯಿಸು ಅಂದರೆ ಆ ಒಳ್ಳೆಯದಾಯಿತು. ಏಕೆ? ಶಾಸ್ತ್ರ ಹೇಳಿದ ಆಜ್ಞೆ, ಗುರುಗಳ ಆಜ್ಞೆ, ತಾಯಿ ತಂದೆಯ ಆಜ್ಞೆ, ನಮ್ಮ ಸ್ವಾರ್ಥಕ್ಕೆ, ನಮ್ಮ ಸಂಕುಚಿತ ಬುದ್ಧಿ, ನಮ್ಮ ಆಸೆಗೆ ಅನುಗುಣವಾಗಿದ್ದರೆ ನಾವು ಸಂಕೋಚ ಮಾಡದೆ ಮಾಡಿಬಿಡ್ತೀವಿ. ಅಲ್ಲ, ಮಾಡಿಬಿಡ್ತೀವಿ ಸಾಮಾನ್ಯವಾಗಿ. ಆದರೆ ಕೆಲವರು ಉದಾರ ಪುರುಷರು, ಶಾಸ್ತ್ರ ಹೇಳಿದ್ದಾದರೂ, ಗುರುಗಳು ಹೇಳಿದ್ದಾದರೂ, ದೊಡ್ಡವರು ಹಿರಿಯವರು ತಮ್ಮ ತಾಯಿ ತಂದೆ ಹೇಳಿದ್ದಾದರೂ ತಮ್ಮ ವೈರಾಗ್ಯಕ್ಕೆ ವಿರುದ್ಧವಾಗಿದ್ದರೆ, ಅಂದರೆ ಉದಾರ ಬುದ್ಧಿ, ವೈರಾಗ್ಯ ಅಂದರೆ ಉದಾರ ಬುದ್ಧಿ, ನಾವು ಸ್ವಲ್ಪ ಕ್ಷಮಿಸುವುದು, ಸಹಿಸಿಕೊಳ್ಳುವುದು, ಕ್ಷಮಿಸುವುದು, ತ್ಯಾಗ ಮಾಡುವುದು, ಇದು ಉದಾರ ಬುದ್ಧಿ, ಇದು ವೈರಾಗ್ಯ ಬುದ್ಧಿ ಅಲ್ಲವೇ? ಕ್ಷಮ, ತ್ಯಾಗ, ಸಹನೆ, ಇದು ಉದಾರ. ಈ ಉದಾರ ಬುದ್ಧಿ ಎಷ್ಟು ಕಷ್ಟಪಟ್ಟುಕೊಂಡರೂ, ಎಷ್ಟು ಅನ್ಯಾಯವಾದರೂ, ಎಷ್ಟು ಮೋಸಕ್ಕೆ ಒಳಗಾಗಿದ್ದರೂ, ತ್ಯಾಗ, ಸಹನಶೀಲತೆ, ಉದಾರತೆ, ಈ ಕ್ಷಮಾ ಗುಣಗಳು, ಈ ಗುಣಗಳು ಆಲ್ವೇಸ್ ಸದ್ಗುಣಗಳೇ, ಯಾವಾಗಲೂ ಈ ಗುಣಗಳು ಇಂದಿಗೂ ಸದ್ಗುಣಗಳೇ. ಈ ಗುಣಗಳನ್ನು ಆಚರಿಸಬೇಕು ನಮಗನಿಸಿದ್ದರೆ ಅವರು ನಮಗೆ ಅನ್ಯಾಯ ಮಾಡಿರಬಹುದು, ಆದರೂ ನಾನು ಸಹಿಸ್ಕೊಳ್ತೀನಿ, ಇನ್ನೂ ಇದಕ್ಕಿಂತ ದೊಡ್ಡ ಅನ್ಯಾಯವಾದರೂ ನಾನು ಸಹಿಸಿಕೊಂಡು ಕ್ಷಮಿಸ್ತೀನಿ. ಕ್ಷಮಿಸಬೇಕು ಎಂದು ನಿಮ್ಮಲ್ಲಿ ಉದಾರ ಬುದ್ಧಿ ಇದ್ದರೆ, ಉದಾರ ಬುದ್ಧಿ ಯಾವಾಗಲೂ ಒಳ್ಳೆಯದೇ, ಎಷ್ಟು ಅನ್ಯಾಯಕ್ಕೆ ಒಳಗಾಗಿದ್ದರೂ ಉದಾರ ಬುದ್ಧಿ ಒಳ್ಳೆಯದೇ. ಆದ್ದರಿಂದ ನಮ್ಮ ಕ್ಷಮಾಶೀಲತೆ ಉದಾರ ಬುದ್ಧಿಗೆ ವಿರುದ್ಧವಾಗಿ ಶಾಸ್ತ್ರ ಹೇಳಿದ್ದರು, ಗುರುಗಳು ಹೇಳಿದ್ದರು, ಆಚರಿಸಬೇಕಾಗಿಲ್ಲ. ಒಬ್ಬ ಗುರುಗಳು ಹೇಳಿದ್ದರು, ಗುರುಗಳೆಂದರೆ ಒಂದು ಸನ್ಯಾಸಿ, ಗುರುಗಳು ಶಾಸ್ತ್ರ ಹೇಳಿದ್ದಾದರೂ ನಮಗೆ ಇನ್ನೂ ಉದಾರವಾಗಿರಬೇಕನಿಸಿದ್ದರೆ ತ್ಯಾಗಶೀಲ, ಉದಾರ ಬುದ್ಧಿ, ಆದ್ದರಿಂದ ಗುರುಗಳ ಆಜ್ಞೆ ಪಕ್ಕಕ್ಕೆ ಇಡಬಹುದು. ಮರಿ ಗುರುಗಳು ಬೇಜಾರು ಮಾಡಿಕೊಳ್ಳಲ್ಲವ ಅಂದರೆ ಗುರುಗಳು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾನು ಒಂದು ಹಂತದಿಂದ ಹೇಳಿದ್ದೀನಿ ಧರ್ಮಸಮ್ಮತವೇ, ಆದರೆ ಧರ್ಮವನ್ನು ದಾಟಿ ನೀವು ಇನ್ನೂ ತ್ಯಾಗಶೀಲವಾಗಬೇಕು, ನಿಮಗೆ ಅನ್ಯಾಯ ಮಾಡಿದ್ದ, ಅನ್ಯಾಯ ಮಾಡಿದ್ರೆ ಶಿಕ್ಷಿಸುವುದು ಧರ್ಮವೇ. ಆದರೆ ನೀವಿನ್ನೂ ತ್ಯಾಗಶೀಲವಾಗಿ, ಅನ್ಯಾಯವಾಗಿದ್ದರೂ ಪರವಾಗಿಲ್ಲ, ನಾನು ಕ್ಷಮಿಸ್ತೀನಿ, ನಾನು ಕಷ್ಟವನ್ನು ಸಹಿಸಿಕೊಳ್ತೀನಿ ಎಂದು ನಿಮಗನಿಸಿದ್ದರೆ ಯಾವ ಗುರು ಬೇಡ ಹೇಳ್ತಾನೆ? ಕಷ್ಟವನ್ನು ಸಹಿಸಿಕೊಳ್ತೀನಿ, ಅನ್ಯಾಯವಾಗಿದ್ದರೂ ಪರವಾಗಿಲ್ಲ, ನಾನು ಕ್ಷಮೆ ಮಾಡ್ತೀನಿ, ಮರೆತು ಹೋಗ್ತೀನಿ, ಇನ್ನೂ ಉದಾರ ಬುದ್ಧಿ ಇಟ್ಕೊಳ್ತೀನಿ, ನಾನು ನನ್ನದು ಅಭಿಮಾನ ಬಿಟ್ಟು, ಅದೊಂದು ಸನ್ಯಾಸ ಧರ್ಮ ಆಗುತ್ತದೆ ಅಲ್ಲವೇ? ಅನ್ಯಾಯ ಮಾಡಿದವನ್ನು ಶಿಕ್ಷಿಸುವುದು ಅದು ಸಾಮಾನ್ಯ ಧರ್ಮ. ಅದನ್ನು ದಾಟಿ ಹೋಗಿ ಇನ್ನೂ ಉತ್ಕೃಷ್ಟವಾದ ಆಧ್ಯಾತ್ಮಿಕ ಧರ್ಮ, ಉತ್ಕೃಷ್ಟವಾದ ಸನ್ಯಾಸಿ ಟೈಪ್ ಆಫ್ ಧರ್ಮ ಅದು ಅಲ್ಲವೇ? ಅದು ಮಾಡುವಕ್ಕೆ ನಿಮ್ಮ ಮನಸ್ಸು ಇಷ್ಟಪಟ್ಕೊಂಡರೆ ಮಾಡು. ಆ ಗುರುಗಳು ಹೇಳಿದ್ದಾರಲ್ಲ ಸಾಕ್ಷಾತ್ ಶ್ರೀಕೃಷ್ಣ ಪರವಾಗಿಲ್ಲ, ಬಿಟ್ಟರೂ ಶ್ರೀಕೃಷ್ಣರೇ ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಬುದ್ಧಿ ಇನ್ನೂ ಪರಿಪಕ್ವವಾಗಿದೆ, ಇನ್ನೂ ಹೆಚ್ಚಿನ ಕ್ಷಮ ಮಾಡಬೇಕಂದರೆ ಯಾರು ಅಡ್ಡಿ ಮಾಡ್ತಾರೆ? ಮಾಡು, ಬಿಟ್ಟುಬಿಡ್ತಾರೆ. ಆದ್ದರಿಂದ ಶ್ರೀಕೃಷ್ಣ ಏನೂ ಹೇಳಲಿಲ್ಲ, ಒಂದ್ಸಲ ಹೇಳಿದ, ಬಿಟ್ಟ. ಅರ್ಜುನ ಮಾಡಲಿಲ್ಲ, ನೋಡೋಣ ಏನು ಮಾಡ್ತಾರೆ, ಬಿಟ್ಟರು, ಏನು ಹೇಳಲಿಲ್ಲ. ಬಂದರು, ಆ ಅಶ್ವತ್ಥಾಮನನ್ನು ಕಟ್ಟಿ ದ್ರೌಪದಿ ಹತ್ತಿರಕ್ಕೆ ಬಂದರು. ಆ ಘಟನೆ ಮುಗಿಯಿತು. ಈಗ ಮುಂದಿನ ಶ್ಲೋಕ ನೋಡೋಣ. ಅಥೋಪೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನ್ಯವೇದಯತ್ತಂ ಪ್ರಿಯಾಯೈ ಶೋಚಂತ್ಯ ಆತ್ಮಜಾನ್ ಹತಾನ್. ತನ್ನ ಮಕ್ಕಳು
ಪ್ರಾಣ ಬಿಟ್ಟರೆಂದು ಘೋರವಾಗಿ ಅಳುತ್ತಾ ಇರುವ ದ್ರೌಪದಿಗೆ ಬಂದು ಸುದ್ದಿ ಕೇಳಿಸಿದರು, ನಾವು ಅಶ್ವತ್ಥಾಮನನ್ನು ಕರೆತಂದಿದ್ದೀವಿ, ಬಾ ಬಂದು ನೋಡು. ತಥಾಹೃತಂ ಪಶುವತ್ ಪಾಶ ಬದ್ಧಂ, ಹೊರಗೆ ಬಂದು ನೋಡಿದರೆ ಶಿಬಿರ, ಏಕೆಂದರೆ ಇನ್ನೂ ಯುದ್ಧಕ್ಷೇತ್ರದಲ್ಲೇ ಇದ್ದಾರೆ, ಏಕೆಂದರೆ 18ನೇ ದಿವಸ ಯುದ್ಧದ ದಿವಸ, ಇನ್ನೂ ಅಲ್ಲೇ ಇದ್ದಾರೆ, ಯುದ್ಧ ಭೂಮಿ ಬಿಟ್ಟು ಹೋಗಲಿಲ್ಲ, ಏಕೆಂದರೆ ಕೊನೆಯ ದಿವಸ ಅಲ್ಲೇ ಇದ್ದಾರೆ. ಆ ಕೊನೆಯ ದಿವಸ ರಾತ್ರಿ ಆಯಿತು ಘಟನೆ, ಬೆಳಗ್ಗೆ ಇದು ಕೆಲಸ. ಆದ್ದರಿಂದ ಹೊರಗೆ ಬಂದು ನೋಡಿದರೆ ಆ ಶಿಬಿರದಿಂದ, ಶಿಬಿರ ಅಂದರೆ ತಾತ್ಕಾಲಿಕ ಶಿಬಿರ ಮಾಡಿದ್ದಾರಲ್ಲ ಯುದ್ಧಕ್ಷೇತ್ರದಲ್ಲಿ, ಹೊರಗೆ ಬಂದು ನೋಡಿದರೆ ಅಶ್ವತ್ಥಾಮನನ್ನು ಹಗ್ಗದಿಂದ ಕಟ್ಟಿ ಒಂದು ಪ್ರಾಣಿ ಹಾಗೆ ಹಸು ಹಾಗೆ ಕಟ್ಟಿ ತಂದರೆ, ಕೈ ಕಾಲು ಎಲ್ಲೂ ಎಲ್ಲ ಸೊಂಟಲು ಕಟ್ಟಿದರೆ ತಂದರು. ಆವಾಗ ಅವರು ತಲೆ ಬಗ್ಗಿಸ್ಕೊಂಡು ಆ ಮುಖ ನೋಡಿದರೆ, ಇಷ್ಟು ದಿವಸ ಇವರನ್ನು ಗುರುವಾಗಿ ನೋಡಿದ್ದೀವಿ, ಪೂಜ್ಯರಾಗಿ ನೋಡಿದ್ದೀವಿ, ನೋಡಿದ ತಕ್ಷಣವೇ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀವಿ, ಈಗ ನೋಡಿ ಹೇಗೆ ಬಂದು ಸ್ಥಿತಿಯಲ್ಲಿದ್ದಾನೆ. ಈ ಸ್ಥಿತಿಯಲ್ಲಿ ದ್ರೌಪದಿ ಸ್ಥಾನದಲ್ಲಿ ನಾವಿದ್ದರೆ ನಮಗೆ ಅನಿಸುತ್ತಿತ್ತು, ಇವನನ್ನು ಸುಮ್ಮನೆ ಕಟ್ಟು ಹಾಕಿ ತಂದಿದ್ದೀರಾ, ಇನ್ನೂ ಏಕೆ ತಕ್ಷಣವೇ ಸಾಯಿಸಿಬಿಡು ಎಂದು ಹೇಳುತ್ತಿದ್ದೆ. ಆ ದ್ವೇಷ ಕೋಪ ಬರಬೇಕು, ಏಕೆ ತನ್ನ ಮಕ್ಕಳನ್ನು ಅಕಾರಣವಾಗಿ ನಿದ್ದೆ ಹೋಗುತ್ತಿರುವನ್ನು ವಯಸ್ಸಿನಲ್ಲಿ ಚಿಕ್ಕವರನ್ನು ಸಾಯಿಸಿದ್ದವರಿಗೆ ಎಷ್ಟು ಕೋಪ ಬರಬೇಕು. ಆದರೂ ದ್ರೌಪದಿ ತ್ಯಾಗ ವೈರಾಗ್ಯ ನೋಡಿ, ದ್ರೌಪದಿ ತ್ಯಾಗ ವೈರಾಗ್ಯ ನೋಡಿ ಏನು ಹೇಳ್ತಾರೆ. ತಥಾಹೃತಂ ಪಶುವತ್ಪಾಶ ಬದ್ಧಂ ಅವಾಂಗ್ಮುಖಂ, ತಲೆ ಬಗ್ಗಿಸ್ಕೊಂಡ. ಕರ್ಮ ಜುಗುಪ್ಸಿತೇನ, ಮಾಡಿದ ಕೆಲಸ ಎಲ್ಲ ಜುಗುಪ್ಸಿತ ಕೆಲಸ, ಹೀನವಾದ ಕೆಲಸ. ನಿರೀಕ್ಷ ಕೃಷ್ಣ ಪಕೃತಂಗುರೋಸ್ಸುತಂ ವಾಮಸ್ವಭಾವ ಕೃಪಯಾ ನನಾಮಚ. ದ್ರೌಪದಿ ಇಂಥ ಅಶ್ವತ್ಥಾಮನನ್ನು ನೋಡಿ ಬಂದು ಅವರಿಗೆ ನಮಸ್ಕಾರ ಮಾಡ್ತಾರೆ. ನೋಡಿ ದ್ರೌಪದಿ ಉದಾರ ಭಾವ, ತನಗೆ ಅಪಕಾರ ಮಾಡಿದವರಿಗೆ ಸಾಮಾನ್ಯ ಅಪಕಾರ ಅಲ್ಲ, ಭಯಂಕರ ಅಪರಾಧ, ಘೋರವಾದ ಅಪರಾಧ. ಆದರೂ ಹೋಗಿ ಅವಳಿಗೆ ನಮಸ್ಕಾರ ಮಾಡಿ ಏನು ಹೇಳ್ತಾ ಇದ್ದೆ ನೋಡಿ. ಉವಾಚ ಅಸಹಂಚಸ್ಯ ಬಂಧನಾನಯನಂ ಸತಿ, ಅವರನ್ನು ಕಟ್ಟು ಹಾಕಿ ತಂದಿದ್ದನ್ನು ನೋಡಿ ತಡ್ಕೊಳ್ಳಕ್ಕಾಗದೆ ದ್ರೌಪದಿ ಹೇಳ್ತಾ ಇದ್ದಾರೆ. ಮುಚ್ಚತಾಂ ಮುಚ್ಚತಾಮೇಷ ಬ್ರಾಹ್ಮಣೋ ನಿತರಾಂ ಗುರು, ಅಯ್ಯೋ ಪಾಪ ಇವರನ್ನು ಕಟ್ಟು ಹಾಕಿದ್ದೀರಾ, ಬಿಡಿ ಮೊದಲು ಬಿಚ್ಚಿಬಿಡಿ, ಅವರು ಕಟ್ಟು ಹಾಕಿದ್ದೆಲ್ಲ ಬಿಚ್ಚಿಬಿಡಿ. ಏಕೆ ಇವರು ಬ್ರಾಹ್ಮಣ ಗುರುಗಳ ಪುತ್ರ, ಎರಡು ಪೂಜ್ಯನಾಗಿದ್ದಾನೆ. ಸರಹಸ್ಯೋ ಧನುರ್ವೇದ ಸವಿಸರ್ಗೋಪ ಸಂಯಮ ಅಸ್ತ್ರಗ್ರಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹಾತ್. ಮೊದಲು ಬ್ರಾಹ್ಮಣ ಒಂದು ಕಾರಣ, ಎರಡನೇ ಕಾರಣ ನೀವು ಗುರುಗಳು, ನಿಮಗೆ ನೀವು ಧನುರ್ವೇದವೆಲ್ಲ ಏನು ಸವಿಸರ್ಗ ಉಪಸಂಯಮ, ಅಸ್ತ್ರಗಳನ್ನು ಬಿಡುವುದು ಉಪಸಂಹಾರ ಮಾಡುವುದು ಎಲ್ಲ ಅಸ್ತ್ರಗಳನ್ನು ವಿದ್ಯೆಗಳನ್ನು ಇವರ ಅಪ್ಪನ ಕೈಯಿಂದಲೇ ನೀವು ಕಲಿತುಕೊಂಡಿದ್ದೀರಿ. ಸಯೇಷ ಭಗವಾನ್ ದ್ರೋಣ, ಸಾಮಾನ್ಯವಾಗಿ ಜನರಿಗೆ ತನ್ನ ಮಕ್ಕಳ ಮೇಲೆ ಅತ್ಯಂತ ಪ್ರೀತಿ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಆಧುನಿಕ ನಮ್ಮ ಕಾನೂನು ಇದು ನೋಡಲ್ಲ, ಇದೆಲ್ಲ ಬ್ರಿಟಿಷ್ ಕಾನೂನು ಪದ್ಧತಿ. ಪಾಶ್ಚಾತ್ಯ ಸಂಸ್ಕೃತಿ ಏನು ಹೇಳುತ್ತದೆ, ಮನುಷ್ಯ ಬಿಡಿಬಿಡಿ, ಮನುಷ್ಯ ಬಿಡಿ, ಮನುಷ್ಯ ಅಂದರೆ ಎಲ್ಲರೂ ತಮ್ಮ ತಮ್ಮ ಬಿಡಿಬಿಡಿಯಾಗೇ ಇರುತ್ತಾರೆ. ಆದರೆ ನಮ್ಮ ಸಂಸ್ಕೃತಿ ಕುಟುಂಬವೆಲ್ಲ ಒಟ್ಟಾಗಿ ನೋಡ್ತದೆ. ಒಬ್ಬನು ಸಜ್ಜನನಾದರೆ, ಗುರುಗಳಾದರೆ ಅವರ ಪತ್ನಿ ಅವರ ಮಕ್ಕಳು ಅವರ ಆಸ ಪೂಜ್ಯ ಭಾವ, ಗುರುವಷ್ಟು ಸಮಾನವಲ್ಲ, ಆದರೆ ಒಂದು ಚೂರು ಒಂದು ಗುರು ಹಾಗೆಯೇ ಆಧಾರದಿಂದಲೇ ನೋಡ್ತೀವಿ, ಅದೊಂದು ನಮ್ಮ ಸಂಸ್ಕೃತಿ. ಆದ್ದರಿಂದ ಏಕೆಂದರೆ ಗುರುವಿಗೆ ತನ್ನ ಪತ್ನಿ ತನ್ನ ಮಕ್ಕಳೆಂದರೆ ಅವರನ್ನು ಬಿಡಿಯಾಗಿ ನೋಡಲ್ಲ, ತನ್ನ ಕುಟುಂಬ ತಾನೇ, ತನ್ನ ಸಮಾನ, ತನ್ನ ಶರೀರ ಸಮಾನ. ಆದ್ದರಿಂದ ಗುರುವನ್ನು ಪ್ರೀತಿಸಬೇಕು ಅಂದರೆ ಅವರಿಗೆ ಬೇಕಾಗಿರುವ ಮಗುವನ್ನು ಪತ್ನಿಯನ್ನು ಅವರನ್ನು ಹಿಂಸಿಸಿದ್ದರೆ, ಅನ್ಯಾಯ ಮಾಡಿದರೆ ಗುರುಗಳಿಗೆ ಬೇಜಾರಾಗಲ್ಲವ, ಗುರುಗಳಿಗೆ ಪೂಜ್ಯ ಆಧರಿಸಿದಂತೆ ಆಗುತ್ತದೆ ಗುರುಗಳನ್ನು, ಆಗಲ್ಲವಲ್ಲ. ಆದ್ದರಿಂದ ಅವರನ್ನು ಈ ಕಾಲ ಏನು ಹೇಳ್ತದೆ, ಆಗಲ್ಲ, ಬಿಡಿಬಿಡಿಯಾಗಿ ನೋಡ್ತದೆ, ಮಗ ಬೇರೆ ಅಪ್ಪ ಬೇರೆ, ದೆನ್ ಪತ್ನಿ ಬೇರೆ ಇವರು ಬೇರೆ, ಈಚ್ ಇಂಡಿವಿಜುವಲ್ ಬಿಡಿಬಿಡಿಯಾಗಿ ನೋಡ್ತದೆ. ಆಧುನಿಕ ಕಾನೂನು ಇದೆಲ್ಲ ಬ್ರಿಟಿಷ್ ಕಾನೂನು, ನಮ್ಮ ಪ್ರಾಚೀನ ಸಂಸ್ಕೃತಿ, ಈಗ ಪ್ರಾಚೀನ ಸಂಸ್ಕೃತಿಯಾಗೆ ಈಗಲೂ ಜನರು ಹಾಗೆ ನೋಡ್ತೀವಿ, ಕುಟುಂಬವನ್ನು ಒಟ್ಟಾಗೇ ನೋಡ್ತೀವಿ, ಒಟ್ಟಾಗೆ ನೋಡ್ತೀವಿ, ಅವರನ್ನು ಬಿಡಿಬಿಡಿಯಾಗಿ ನೋಡಲ್ಲ. ಅಸ್ತ್ರಗ್ರಾಮಶ್ಚ ಭವತಾ ಶಿಕ್ಷಿತೋ ಯದನುಗ್ರಹ, ಅವರ ಅನುಗ್ರಹವಿದ್ದರೆ ಅಲ್ಲವೇ ನೀವು ಇಷ್ಟೆಲ್ಲ ವಿದ್ಯೆಗಳನ್ನು ಕಲಿತುಕೊಂಡು ಇಷ್ಟು ವಿದ್ವಾಂಸರು ಪಂಡಿತರು ಸಮರ್ಥರಾಗಿದ್ದೀರಿ, ಪ್ರಪಂಚವನ್ನೆಲ್ಲ ಗೆದ್ದಿದ್ದೀರಿ, ರಾಜಸೂಯ ಯಾಗ ಮಾಡಿದ್ದೀರಿ, ರಾಕ್ಷಸರ ಸಂಹಾರ ಮಾಡಿದ್ದೀರಿ, ಯುದ್ಧದಲ್ಲಿ ಗೆದ್ದಿದ್ದೀರಿ, ರಾಜ್ಯವೆಲ್ಲ ಬಂತು, ಎಲ್ಲ ಬಂತು ಯಾವ ಕಾರಣದಿಂದ, ಅವರ ಅನುಗ್ರಹದಿಂದ. ಅಂಥ ಅನುಗ್ರಹಕ್ಕೆ ಇಡೀ ಜೀವನ ಕೃತಜ್ಞರಾಗಿರಬೇಕಲ್ಲವೇ. ಆದ್ದರಿಂದ ಸಯೇಷ ಭಗವಾನ್ ದ್ರೋಣ ಪ್ರಜಾರೂಪೇಣ ವರ್ತತೆ, ದ್ರೋಣಾಚಾರ್ಯರು ಪ್ರಾಣ ಬಿಟ್ಟರು, ಅವನೇ ಈ ಶಿಷ್ಯನ ರೂಪದಲ್ಲಿ ಪ್ರಜಾರೂಪೇಣ, ಪ್ರಜಾ ಅಂದರೆ ಸಂತಾನ, ಸಂತಾನ ರೂಪದಲ್ಲಿ ಜೀವಿಸಿದ್ದಾನೆ. ಅದರಿಂದ ಇವರನ್ನು ನೋಡಿದರೆ ನಿಮ್ಮ ಗುರುಗಳನ್ನು ನೆನಪಿಸಿಕೊಂಡು ಇವರನ್ನು ಹಿಂಸಿಸಬೇಡ, ಇವರನ್ನು ಸಾಯಿಸಬೇಡ. ತಸ್ಯಾತ್ಮನೋರ್ಧಂ ಪತ್ನ್ಯಾಸ್ತೆ ನನ್ವ ನಾನ್ವಾಗಾದ್ವೀರಸೂಃ ಕೃಪಿ, ಆ ದ್ರೋಣಾಚಾರ್ಯರ ಅರ್ಧಾಂಗಿ ಅವರ ಪತ್ನಿ ಈಗಲೂ ಬದುಕಿದ್ದಾಳೆ, ಏಕೆ ತನ್ನ ಮಗುಕ್ಕೋಸ್ಕರನೇ ಬದುಕಿದ್ದಾಳೆ. ಇನ್ನೊಂದು ವಿಷಯ ಹೇಳ್ತಾರೆ ನೋಡಿ, ಮೂರನೆಯ ಕಾರಣ,
ಒಂದು ಗುರುವಾಗುವುದು, ಮೊದಲು ಗುರುವಾಗುವುದರಿಂದ ಪೂಜ್ಯ ಭಾವಿದರಬೇಕು. ಎರಡನೇ ಕಾರಣ. ಮೂರನೇ ಕಾರಣ, ಇವರ ತಾಯಿ ಸ್ಥಿತಿ ನೋಡು. ಇವನು ಮಾಡಿದ ಯಾವುದೇ ದುಷ್ಟ ಕೆಲಸ ಆಗಲಿ, ಇವರನ್ನು ಸಾಯಿಸಿಬಿಟ್ಟರೆ ಒಂದು ತಾಯಿ ಎಷ್ಟು ಅಳುತ್ತಾಳೆ, ತಾಯಿ ಎಷ್ಟು ಶೋಕ ಉಂಟಾಗ್ತದೆ. ನಾನು ಅನುಭವಿಸ್ತಾ ಇದ್ದೀನಿ, ನಾನು ಒಂದು ತಾಯಿಯಾಗಿ ಅನುಭವಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಸತ್ತು ಹೋಗುವುದರಿಂದ ನನ್ನ ಹೃದಯಕ್ಕೆ ಎಷ್ಟು ದುಃಖವಾಗ್ತಾ ಇದೆ. ಈ ದುಃಖ ಇನ್ನೊಬ್ಬ ಸ್ತ್ರೀಗೆ ಆಗಬಾರದು. ಅದು ನೋಡಿ ದ್ರೌಪದಿ ಹೇಳ್ತಾಳೆ, ಎಷ್ಟು ಉದಾರ ಹೃದಯ. ಇದೆಲ್ಲ ಏಕೆ ಹೇಳುವುದು? ಪರೀಕ್ಷಿತ್ತಿನ ಹಿಂದಿನ ಜನರು ಎಷ್ಟು ಉದಾರರು, ಸಜ್ಜನರು, ಶ್ರೀಕೃಷ್ಣ ಭಕ್ತರಾಗಿದ್ದರು. ಅದು ತಿಳ್ಕೊಂಡೇ ಬಾಲ್ಯಕಾಲದಿಂದ ಇದನ್ನೇ ಕೇಳುತ್ತಾ ಮರಣ ಮಾಡುತ್ತಾ ಮಾಡುತ್ತಾ ಪರೀಕ್ಷಿತ್ತು ಬೆಳೆದಿದ. ಆ ಸಂಸ್ಕಾರಗಳನ್ನೆಲ್ಲ, ತಮ್ಮ ಹಿಂದಿನ ಜನರ ಸಂಸ್ಕಾರಗಳನ್ನೇ ತನ್ನಲ್ಲಿ ಪ್ರಕಟಿಸಿಕೊಂಡ, ಕಲಿತುಕೊಂಡ, ಅದೆಲ್ಲ ಅಭ್ಯಾಸ ಮಾಡಿಕೊಂಡ. ಅದರಿಂದ ಪರೀಕ್ಷತ್ತು ಅಷ್ಟು ಯೋಗ್ಯನಾಗಿದ್ದಾನೆ ಭಗವದ್ ಭಕ್ತಿಗೆ. ಏಕೆಂದರೆ ಭಕ್ತಿಗೆ ಹೃದಯದ ಶುದ್ಧಿ ಬೇಕು. ಹೃದಯ ಕ್ರೂರ ಸ್ವಾರ್ಥ ಸಂಕುಚಿತ ಬುದ್ಧಿಯಲ್ಲಿ ಭಕ್ತಿ ಉಂಟಾಗಲ್ಲ. ತಾನು ಎಷ್ಟು ಕಷ್ಟ ಸಹಿಸಿಕೊಂಡರೂ ಇನ್ನೊಬ್ಬರಿಗೆ ಆಶೀರ್ವಾದವೇ ಬರಲಿ ಬಾಯಿಂದ. ಅನ್ಯಾಯ ಮಾಡುವವರಾದರೂ ಅವರ ಮೇಲೆ ಆಶೀರ್ವಾದನೇ ಆಗಲಿ. ಏಕೆ? ಇಲ್ಲೊಂದು ಒಳ್ಳೆಯ ವಿಷಯ ದ್ರೌಪದಿ ಹೇಳ್ತಾರೆ. ತಸ್ಯಾತ್ಮನೋರ್ಧಂ ಪತ್ನ್ಯಾಸ್ತೆ ನಾನ್ವಗಾದ್ವೀರಸೂ ಕೃಪಿ ತದ್ಧರ್ಮಜ್ಞ ಮಹಾಭಾಗ ಭವದ್ಭಿರ್ಗೌರವಂ ಕುಲಂ ವೃಜಿನಂ ನಾರ್ಹತಿ ಪ್ರಾಪ್ತು ಪೂಜ್ಯಂ ವಂದ್ಯಮಭೀಕ್ಷಣ. ಈ ಮೂರು ಕಾರಣಗಳಿಂದ, ಮೂರೇನು, ಒಂದು ಬ್ರಾಹ್ಮಣ ಪುತ್ರ ಬ್ರಾಹ್ಮಣ, ಎರಡನೆಯದು ಗುರುಗಳು ಇವರ ಅಪ್ಪ ನಿಮಗೆ ಎಷ್ಟು ಉಪಕಾರ ಮಾಡಿದರು, ಮೂರನೇದೇನೆಂದರೆ ತನ್ನ ಇವನನ್ನು ಸಾಯಿಸಿದರೆ ಮೊದಲು ಎಲ್ಲಕ್ಕಿಂತ ದುಃಖಿಯಾರು ತಾಯಿ ಆಗ್ತಾರೆ. ತಾಯಿ ಪತಿ ಸತ್ತು ಹೋದರು, ಈಗ ಒಬ್ಬ ಮಗುಗೋಸ್ಕರನೇ ಮಗುವನ್ನೇ ನೋಡಿಕೊಂಡು ಬದುಕಿದ್ದಾಳೆ. ಈಗ ಮಗು ಸತ್ತು ಹೋದರೆ ಪಾಪ ಅವಳ ಗತಿ ಏನಾಗಬೇಕು? ಒಂದು ಸ್ತ್ರೀಗೆ ನನಗೆ ಮಕ್ಕಳು ಹೋದರೂ ಪತಿಗೆ ಏನು ಹೇಳ್ತಾರೆ? ಪತಿಗೆ ಬಹುವಚನ ಏನು? ಪತಿ ಅಂದರ ಏನು ಹೇಳ್ತಾರೆ? ಪತಿಗಳು ಹೇಳ್ತಾರ, ಏನು ಹೇಳ್ತಾರೆ ಕನ್ನಡದಲ್ಲಿ? ಹಾಂ, ಇವರು ಮಾತ್ರ ಬದುಕಿದ್ದಾರೆ ಅಟ್ಲೀಸ್ಟ್. ಆದರೆ ಅವರಿಗೆ ಪತಿ ಇಲ್ಲ. ಈಗ ಮಗು ಸತ್ತು ಹೋದರೆ ಅವ್ರ ಪಾಪ ಒಂಟಿ ಆಗಿಬಿಡ್ತಾರೆ. ಅಂಥದ್ದು ಅವರ ಹೃದಯ ಅರ್ಥ ಮಾಡು. ತಾನು ಕಷ್ಟದಲ್ಲಿದ್ದಾಳೆ, ತನಗೆ ದುಃಖ ಇದೆ, ಇನ್ನೊಬ್ಬರು ತನಗೆ ಸಹಾನುಭೂತಿ ತೋರಿಸಬೇಕು. ಈ ಸ್ಥಿತಿಯಲ್ಲಿ ತಾನು ಇನ್ನೊಬ್ಬರ ದುಃಖವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅದು ನೋಡಿ ಎಷ್ಟು ಉದಾಹರಣೆ. ರಾಮಚಂದ್ರಂದು ಹಾಗೆ ಕಂಡು ಬರ್ತಾರೆ. ತನ್ನ ಸೀತಾ ಅಪಹರಣವಾಯಿತು. ಅಯ್ಯೋ ಸರ್, ಅವನನ್ನು ಹಾ ಸೀತಾ ಹಾ ಲಕ್ಷ್ಮಣ ಎಂದು ಹೇಳ್ತಾನೆ ನೋಡಿ. ಹೇ ಸೀತೆ ಹೀ ಲಕ್ಷ್ಮಣ ಎಂದು ಹೇಳಿದ್ದ ಆ ರಾಕ್ಷಸನನ್ನು, ಆ ಜಿಂಕೆಯನ್ನು ಸಾಯಿಸಿ ಮಾರೀಚನನ್ನು. ಇಲ್ಲಿ ಬಂದಾಗ ಸೀತೆ ಇಲ್ಲ. ಸೀತಕ್ಕೋಸ್ಕರ ಅಳುತ್ತಾ 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 ಎಷ್ಟು ದುಃಖದಲ್ಲಿದ್ದಾನೆ, ಭಯಂಕರ ದುಃಖದಲ್ಲಿ. ಆ ಸಂದರ್ಭದಲ್ಲಿ ಅವರು ಯಾರು? ಜಟಾಯು ಕಂಡು ಬರ್ತಾನೆ. ಜಟಾಯುವನ್ನು ನೋಡಿ ಮೊದಲು ಇವನೇ ಸಾಯಿಸಿರಬಹುದು ಅನಿಸುತ್ತದೆ. ಗೊತ್ತಾದಾಗ ಅಲ್ಲ ಅಲ್ಲ ಇವನು ಅಲ್ಲ ಅಂದರೆ ಗೊತ್ತಾದಾಗ ಅಯ್ಯೋ ಎಂದು ತನ್ನ ದುಃಖವನ್ನು ಪಕ್ಕಕ್ಕಿಟ್ಟು, ಅಯ್ಯೋ ಪಾಪ ಜಟಾಯು ನಮಗೋಸ್ಕರ ಎಷ್ಟು ಕಷ್ಟಪಟ್ಟ, ಪಾಪ ತನ್ನ ಪ್ರಾಣವೇ ಬಿಡುತ್ತಾನೆ, ತನ್ನ ರೆಕ್ಕೆಗಳನ್ನು ಕತ್ತರಿಸಿ ಹೋಗಿವೆ, ಅಯ್ಯೋ ನಮಗೋಸ್ಕರ ಎಷ್ಟು ಕಷ್ಟಪಟ್ಟ, ಇಂಥ ಉಪಕಾರ ಮಹನೀಯರನ್ನು, ಅಯ್ಯೋ ಇವರಿಗೋಸ್ಕರ ನಾವು ತೊಂದರೆ ಕೊಟ್ಟಿದ್ದೇವೆ, ನಮ್ಮ ಕಷ್ಟಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಿಟ್ಟ ಎಂದು ತನ್ನ ದುಃಖವನ್ನು ಮರೆತು ಹೋಗಿ ಮೊದಲು ಅವರಿಗೆ ನೋಡ್ತಾನೆ. ಅದು ನೋಡಿ ಉದಾಹರಣೆಯಿಂದ ಆಗಿರಬೇಕು. ಆ ಗುಣ ಎಷ್ಟಿದೆ ಉದಾಹರಣೆ. ದ್ರೌಪದಿಗೆ ತನ್ನ ದುಃಖ ತನ್ನ ಇಷ್ಟದಲ್ಲಿದ್ದರೂ ಇನ್ನೊಬ್ಬರಿಗೆ ತಕ್ಷಣ ಉಪಕಾರ ಮಾಡ್ತಾ ಇದ್ದೀನಿ. ಒಬ್ಬನಿಗೇನೋ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆದರೆ ಅವರು ಬಿದ್ದ, ಸ್ವಲ್ಪ ಏನೋ ಕೈ ಕಾಲು ಏನೋ ಕತ್ತರಿಸಿ ಹೋಯಿತು, ರಕ್ತ ಎಲ್ಲ ಸೋರ್ತಾ ಇದೆ, ಈಗ ಅವ್ರು ಬದುಕುವ ಆಶೆ ಇಲ್ಲ, ಆದರೂ ಬಾಯಿ ಇದೆ, ಮಾತಾಡ್ತಾ ಇದ್ದ. ಅವ್ರು ಹೇಳ್ತಾ ಇದ್ದಾನೆ ನನ್ನನ್ನು ಆಸ್ಪತ್ರೆಗೆ, ಅವನು ಹೇಳ್ತಾನೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನನ್ನನ್ನು ಬದುಕಿಸಿ ಬದುಕಿಸಿ. ಕೆಲವರು ಅಳುತ್ತಾರೆ, ಕಿರ್ಚುತ್ತಾರೆ. ಈಗ ಅವ್ರೇನು ಹೇಳ್ತಾರೆ ಗೊತ್ತಾ? ನಾನು ಎನಿವೇ ಪ್ರಾಣ ಹೋಗಲಿದೆ, ನನ್ನ ಕಣ್ಣು, ನನ್ನ ಏನೋ ಹಾರ್ಟು, ಇನ್ನು ಕಿಡ್ನಿ ಏನಾದರೂ ಇದ್ದರೆ ಅದೆಲ್ಲ ಕೊಡಿ, ಇನ್ನೊಬ್ಬರಿಗೆ ಯಾರಿಗಾದರೂ ಉಪಕಾರ ಕೊಡಿ. ಅದು ಹೇಳುತ್ತಾ ಇದ್ದಾನೆ. ಪ್ರಾಣ ಹೋಗ್ತಾ ಇದೆ, ಕಷ್ಟವಾಗ್ತಾ ಇದೆ, ಸ್ವರನು ಕಂಠಸ್ವರ ಸರಿಯಾಗಿ ಬರ್ತಾ ಇಲ್ಲ ಕಂಠದ್ದನ್ನು. ಆದರೆ ಹೇಳ್ತಾ ಇದ್ದಾನೆ ನನ್ನ ಕಣ್ಣು ಇದೆ, ಆದರೂ ಡೊನೇಷನ್ ಮಾಡಿ, ಎಲ್ಲಾದರೂ ಡೊನೇಟ್ ಮಾಡಿ. ಪ್ರಾಣ ಹೋಗುವ ಸಂದರ್ಭದಲ್ಲಿ ನೋಡಿ ಎಷ್ಟು ಉದಾರ ಆಗುತ್ತೆ. ಅಬ್ಬಾ, ಸಾಮಾನ್ಯವಾಗಿ ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ನನ್ನನ್ನು ಬದುಕಿಸಿ 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 ಹೀಗೆ ಅಳುತ್ತಾರೆ ಅಲ್ಲ ಅವರಲ್ಲ. ಇದು ನನ್ನ ಪ್ರಾಣ ಹೋಗ್ತದೆ ಪರವಾಗಿಲ್ಲ, ಇದು ಮಾತ್ರ ಇನ್ನೊಬ್ಬರಿಗೆ ಉಪಕಾರವಾಗಲಿ. ಅದು ನೋಡಿ ಉದಾಹರಣೆ ಹೇಗೆ ಇದೆ. ಅಬ್ಬಾ, ನಾವು ಸುಮ್ಮನೆ ಜನರಿಗೆ ಪ್ರೋತ್ಸಾಹವಾಗಲಿ ಎಂದು ಪೂರ್ವಕಾಲದಲ್ಲಿ ಸಜ್ಜನರಿದ್ದರು, ಮಹನೀಯರಿದ್ದರು ಎಂದು ಹೇಳ್ತೀವಿ. ಈ ಕಾಲದಲ್ಲಿ ಇಲ್ಲವಾ? ಪೂರ್ವಕಾಲದಲ್ಲಿ ಎಷ್ಟು ಮಹನೀಯರು, ತ್ಯಾಗಶೀಲರು, ಭಕ್ತರಿದ್ದಾರೋ ಈ ಕಾಲದಲ್ಲಿಯೂ ಕಡಿಮೆ ಏನಿಲ್ಲ. ಈ ಕಾಲದಲ್ಲಿಯೂ ಮಹನೀಯರಿದ್ದಾರೆ. ಬರೀ ಪೂರ್ವಕಾಲದಲ್ಲಿ ಕೆಟ್ಟವರಿಲ್ಲವಾ? ಅಶ್ವತ್ಥಾಮನೇ ಉದಾಹರಣೆ. ದುರ್ಯೋಧನನೇ ಇಲ್ಲವಾ? ಪೂರ್ವಕಾಲದಲ್ಲಿ ಇದ್ದರು. ಅಂದರೆ ಪೂರ್ವಕಾಲೀನ ಕಥೆ, ಅದರಲ್ಲಿ ಸಜ್ಜನರ ಕಥೆಯನ್ನು ತಿಳ್ಕೊಂಡು ದುರ್ಜನರನ್ನು ಮರೆತು ಹೋಗ್ತೀವಿ. ಸಜ್ಜನರನ್ನು ಆದರ್ಶವಾಗಿಟ್ಟುಕೊಂಡು ಹಿಂದಿನವರು ಹೀಗಿದ್ದರೂ ನಾವಿರಬೇಕು ಎಂದು ನಮಗೆ ಪ್ರೋತ್ಸಾಹವಾಗಲಿ ಎಂದು ಅಷ್ಟೇ ಅಷ್ಟೇ ಹೊರತು ಹಿಂದಿನದಲ್ಲಿ ದುರ್ಜನರಿದ್ದಾರೆ, ಸಜ್ಜನರಿದ್ದಾರೆ. ಆದರೆ ಒಳ್ಳೆಯ ಸಜ್ಜನರ ಕಥೆ ಮಾತ್ರ ತಿಳ್ಕೊಂಡು ದುರ್ಜನರನ್ನು ಮರೆತು ಹೋಗ್ತೀವಿ. ಏಕೆ? ಜನರು ಸಮರ್ಥಿಸಿಕೊಳ್ತಾರೆ, ಅವ್ರು ನಮ್ಮ ಹಿಂದಿನವರು ಮಾಡಲಿಲ್ಲವಾ, ನಾವು ಮಾಡಿದರೆ ತಪ್ಪೇನು,
ಅದಕ್ಕೋಸ್ಕರ ಹಿಂದಿನವರು ಯಾರಾದರೂ ಕೆಟ್ಟದ್ದು ಮಾಡಿದರೆ ಪಕ್ಕ ಕಟ್ಟು ಸಜ್ಜನರದ್ದು ನೆನಪಿಟ್ಕೋ ಎಂದು ಪುರಾಣ ಕಥೆಗಳಲ್ಲಿ ಬರೆದು ಇದು ನಿಮ್ಮ ಹಿಂದಿನವರು ಹೀಗಿದ್ದರು ಅವರು ಹೀಗಿದ್ದರು ಹಾಗೆ ಮಾಡು ನೀವು ಎಂದು ಹೇಳ್ತಾರೆ. ಅಂದರೆ ನಮಗೆ ಪ್ರೋತ್ಸಾಹಕವಾಗಲಿ ಎಂದು. ಅಂದರೆ ಜನರು ಅಂದ್ಕೊಳ್ತಾರೆ ಎಲ್ಲ ಹಿಂದಿನವರೇ ಸಜ್ಜನರು, ಹಿಂದಿನವರೇ ಹೇಳ್ತಾ ಇದ್ದೀರಿ, ಪೂರ್ವಕಾಲದಲ್ಲಿ ಭಕ್ತರು, ಪೂರ್ವಕಾಲದಲ್ಲಿ, ಈ ಕಾಲದಲ್ಲಿ ಯಾರಿಲ್ಲವ, ಈ ಕಾಲದಲ್ಲಿ ಏಕಿಲ್ಲ, ಈ ಕಾಲದಲ್ಲಿಯೂ ಇದ್ದಾರೆ. ಆದರೆ ಈ ಕಾಲದಲ್ಲಿ ಬದುಕಿರುವ ಜನರನ್ನೇ ನಾವು ಪ್ರಶಂಸೆ ಮಾಡಿದರೆ ಜನರಿಗೆ ಅನಿಸುತ್ತದೆ ಅಷ್ಟು ಆದರ ಉಂಟಾಗ ಅಲ್ಲ. ಯಾರು ಪ್ರಾಣ ಬಿಟ್ಟು ಹೋದರೂ ಅವರನ್ನು ಪ್ರಶಂಸೆ ಮಾಡಿದರೆ ನಾವು ಆದರದಿಂದ ಕೇಳ್ತೀವಿ. ನಮ್ಮ ಜೊತೆಗೆ ಇದ್ದಾರೆ, ಬದುಕಿದ್ದಾರೆ, ಇವರ ಮೇಲೆ ನಮಗೆ ಭಕ್ತಿ ಉಂಟಾಗಲ್ಲ. ಸಮಾಜ ಬುದ್ಧಿ, ಮನುಷ್ಯರ ಬುದ್ಧಿ ಏನಂದರೆ ನಮ್ಮ ಜೊತೆಗೆ ಬದುಕಿ ನಮ್ಮ ಜೊತೆಗೆ ಓಡಾಡುತ್ತಿರುವವರನ್ನು ಆಧರಿಸಲ್ಲ, ಅವರು ಹೋದ ನಂತರ ಆಧರಿಸ್ತಾರೆ. ಅದು ಜನರ ಬುದ್ಧಿ ಹಾಗೆ. ಅದಕ್ಕೋಸ್ಕರ ಈಗಿನವರು ಇದ್ದಾರೆ, ಈಗಿನ ಕಾಲದಲ್ಲಿಯೂ ಮಹನೀಯರಿದ್ದಾರೆ, ಎಷ್ಟೋ ತ್ಯಾಗಶೀಲರು, ಭಕ್ತರು, ಉದಾರಶೀಲರಿದ್ದಾರೆ. ಅವರ ಕಥೆಯನ್ನು ನಾವು ಬರೆದಿಟ್ಟಾಗ ಅವರು ಹೋದ ನಂತರ ಜನರು ತಿಳ್ಕೊಳ್ತಾರೆ, ಓ ಹಿಂದಿನವರು ಹೀಗಿದ್ದರು ಎಂದು. ಆದರೆ ಈ ಕಾಲದಲ್ಲಿಯೂ ಇದ್ದಾರೆ. ಏಕೆ? ಅತ್ಯಂತ ಘೋರ ಕಲಿಯುಗದಲ್ಲಿಯೂ ತ್ಯಾಗಶೀಲರು, ಮಹನೀಯರು, ಭಕ್ತರು, ಉದಾರಶೀಲರು, ಸತ್ಯವಂತರು ಈಗಲೂ ಇದ್ದಾರೆ, ಇರುತ್ತಾರೆ. ಇನ್ನು ಮುಂದಿನ ಇದಕ್ಕಿಂತ ಘೋರ ಕಲಿಯುಗದಲ್ಲಿಯೂ ಇರುತ್ತಾರೆ. ಏಕೆ? ಭಗವಂತನ ಸೃಷ್ಟಿಯಲ್ಲಿ ಮಹಾತ್ಮರಿಗೆ ಭಕ್ತರಿಗೆ ಕಡಿಮೆ ಏನಿಲ್ಲ, ಇರುತ್ತಾರೆ, ಯಾವಾಗಲೂ ಇರುತ್ತಾರೆ, ಘೋರ ಕಲಿಯುಗದಲ್ಲಿಯೂ ಇರುತ್ತಾರೆ. ಅದರಿಂದ ನಾವೇನು ನಿರಾಶೆ ಪಟ್ಕೊಳ್ಳಬಾರದು, ಎಲ್ಲ ಪೂರ್ವಕಾಲದಲ್ಲೇ ಸಜ್ಜನರು, ಈ ಕಾಲದಲ್ಲೆಲ್ಲ ಕೆಟ್ಟ, ಅದು ಸುಮ್ಮನೆ ಪ್ರೋತ್ಸಾಹಕ್ಕೋಸ್ಕರ ಹೇಳಿರುವ ಮಾತು, ಜಸ್ಟ್ ಎನ್ಕರೇಜ್ಮೆಂಟ್ಗೋಸ್ಕರ. ಆದರೆ ಈಗಲೂ ಇದ್ದಾರೆ, ಈಗಲೂ ಇದ್ದಾರೆ, ಅಂಥ ಮಹನೀಯರು ಇದ್ದಾರೆ. ಆದ್ದರಿಂದ ದ್ರೌಪದಿ ಉದಾಹರಣೆ ನೋಡಿ, ತನ್ನ ಕಷ್ಟ, ತನ್ನ ದುಃಖವನ್ನು ಮರೆತು ಹೋಗಿ ನಿಜವಾಗಿ ತನ್ನ ಶೋಕ, ತನಗೆ ಆಗಿರುವ ಅನ್ಯಾಯ, ಅಪಮಾನ, ದುಃಖವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಹೃದಯ ವ್ಯಾಪಕವಾಗುತ್ತದೆ, ಇನ್ನೊಬ್ಬರ ದುಃಖ ಅರ್ಥವಾಗ್ತದೆ. ಆವಾಗಲೇ ನಮ್ಮ ದುಃಖ, ನಮ್ಮ ಅಪಮಾನ ಒಂದು ಸಾಧನೆಯಾಗಿ ಬಂದಿದೆ. ಏನು ಸಾಧನ? ಆ ದುಃಖದಲ್ಲಿ ನಿಜವಾದ ಆ ಆವೇದನ ದುಃಖ ಏನೋ ಒಳಹೊಕ್ಕು ತಮ್ಮ ಹೃದಯದಲ್ಲಿ ಅರ್ಥ ಮಾಡ್ಕೊ. ಸಾಮಾನ್ಯವಾಗಿ ದುಃಖ ಬಂದರೆ ಮನಸ್ಸು ಬೇಜಾರು ಮಾಡ್ಕೊಳ್ತದೆ, ಅಯ್ಯೋ ಎಂದು ಆಗುತ್ತದೆ. ಇನ್ನೊಬ್ಬರ ಮೇಲೆ ಕೋಪ ಬರುತ್ತದೆ, ದ್ವೇಷ ಬರುತ್ತದೆ, ಇನ್ನೊಬ್ಬರನ್ನು ಬೈಯುವುದು, ಅವರು ನಮಗೇಕೆ ಮಾಡಬೇಕು, ನನಗೆ ಹೀಗೆ ಅನ್ಯಾಯ ಏಕೆ ಮಾಡಬೇಕು, ನಾನೇನು ಮಾಡಿದೆ, ಏನೋ ಏನೋ. ಆದರೂ ತನ್ನ ಮೇಲೆ ತನಗೆ ಏನದು ಕರುಣೆ, ಸೆಲ್ಫ್ ಪಿಟಿ ಎಂದು ಹೇಳ್ತೀವಿ ನೋಡಿ, ತನ್ನ ಮೇಲೆ ತನಗೆ ಆಗುತ್ತದೆ, ಬೇಜಾರಾಗ್ತದೆ, ಡಿಪ್ರೆಷನ್ ಆಗ್ತದೆ, ಫ್ರಸ್ಟ್ರೇಷನ್ ಆಗ್ತದೆ, ಅಯ್ಯೋ ನನ್ನ ಗತಿ ಹೀಗೆ ಆಯಿತೆ ಎಂದು. ಅಥವಾ ಇನ್ನೊಬ್ಬರ ಮೇಲೆ, ಅಯ್ಯೋ ನನ್ನ ಗತಿ ಹೀಗೆ ಆಯಿತು ಎನ್ನುವುದು ದುಃಖ ಉಂಟಾಗ್ತದೆ. ಅಥವಾ ಇನ್ನೊಬ್ಬರ ಮೇಲೆ ಕೋಪ ದ್ವೇಷ ಉಂಟಾಗ್ತದೆ. ಏನಿಲ್ಲ ಅಂದರೆ ತನ್ನ ಅದೃಷ್ಟ, ತನ್ನ ಕರ್ಮವನ್ನೇ ಬೈಯ್ತೀವಿ, ಇಂಥದ್ದು ಏನೇನೋ ಮಾಡ. ಅಥವಾ ಭಗವಂತನನ್ನೇ ಬೈಯುತ್ತಾರೆ ಕೆಲವರು, ಏನು ಭಗವಂತ ಏನು ಮಾಡಿದ, ಭಗವಂತನಿದ್ದಾನ, ಇದ್ದರೆ ನನಗೇಕೆ ಇಷ್ಟೇಕೆ ಮಾಡಿದ, ಭಗವಂತನಿಂದ ಏನು ಸರ್ ಏನೋ ಮಾಡಿರ್ತಾರೆ ಅಲ್ಲವೇ ಜನರು. ಆದರೆ ದುಃಖವನ್ನು ನಿಜವಾಗಿ ಅನುಭವಿಸಬೇಕು, ಇದು ಒಂದು ಸಾಧನೆ. ನಮಗೆ ಅನ್ಯಾಯ, ದುಃಖ ಏನೇ ಆಗಲಿ ಅದನ್ನು ಹೇಗೆ ನೋಡಬೇಕಂದರೆ, ಯಾರ ಮೇಲೆ ದ್ವೇಷ ಕೋಪ ಇಲ್ಲದೆ ಆ ದುಃಖದ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಒಂದು ಆಧ್ಯಾತ್ಮಿಕ ಸಾಧಕನಾಗಿ ತತ್ವ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳುವುದಂದ್ರೆ ಏನು, ಇದು ನಿನ್ನ ದುಃಖವೇ ಅಲ್ಲ, ಯಾವ ಪ್ರಾಣಿ ದುಃಖ ಆದರೂ, ಪ್ರಪಂಚದಲ್ಲಿ ಯಾವ ಮನುಷ್ಯ ದುಃಖ ಆದರೂ, ದುಃಖ ಅಂದರೆ ಏನು, ಏಕೆ ಇಷ್ಟು ಪೀಡಿಸ್ತಾ ಇದೆ, ಅಯ್ಯೋ ದುಃಖ ಎಂಬುದೇ ಹೇಗಿದೆ. ನಮ್ಮ ಹಸಿವಿನಲ್ಲಿ ಎಲ್ಲರ ಹಸಿವನ್ನು ನೋಡಬೇಕು, ನಮಗೆ ಹಸಿವಾಗ್ತದೆ. ನಮ್ಮ ಹಸಿವಾದರೆ ಅಯ್ಯೋ ನನಗೆ ಊಟ ಬೇಕು ಏನಾದರೂ ಮಾಡ್ತಾರೆ, ಅವ್ರನ್ನ ಕೇಳಿ ಇವರನ್ನು ಕೇಳಿ ಏನೋ ಮಾಡಿ ಊಟ ಪಡ್ಕೊಡ್ತೀವಿ. ಅಮ್ಮಯ್ಯ ಊಟ ಸಿಕ್ಕಿತು ಎಂದು, ಅಯ್ಯೋ ಭಗವಂತನ ಅನುಗ್ರಹ ಎಂದು, ಹಾಗೆ ಅದು ಊಟ ಸಿಕ್ಕಿದ್ರೆ ಅಂದರೆ ಮರೆತು ಹೋಗ್ತು, ನಿಶ್ಚಿಂತವಾಗಿ ಜೀವಿಸ್ತೀವಿ. ಹಸಿವೆಂಬುದು ಎಷ್ಟು ಭಯಂಕರವಾದ ದುಃಖ ಮಾಡ್ತದೆ, ಮನುಷ್ಯನನ್ನು ಪೀಡಿಸ್ತದೆ. ಈ ಹಸಿವಿನಲ್ಲಿ ಎಲ್ಲರ ಹಸಿವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದುಃಖದಲ್ಲಿ ಎಲ್ಲ ಪ್ರಾಣಿಗಳ, ಎಲ್ಲ ಮನುಷ್ಯರ ದುಃಖವನ್ನು ಅರ್ಥ ಮಾಡಿಕೊಂಡರೆ ಮನುಷ್ಯ ಸಜ್ಜನನಾಗ್ತಾನೆ, ಮಹಾತ್ಮನಾಗ್ತಾನೆ, ತ್ಯಾಗಶೀಲನಾಗ್ತಾನೆ. ನಮ್ಮ ದುಃಖವನ್ನು ನಮ್ಮ ದುಃಖವಾಗಿ ಅನುಭವಿಸಿದ್ದರೆ ಮನುಷ್ಯನು ಆಧ್ಯಾತ್ಮಿಕವಾಗಿ ಬೆಳೆಯಲ್ಲ. ನಮ್ಮ ದುಃಖ ಏಕೆ ಬಂತು ಅಂದರೆ, ಎಲ್ಲರ ದುಃಖ, ಮನುಷ್ಯ ದುಃಖ, ಜೀವರ ದುಃಖ, ಜೀವ ಮಾತ್ರ ದುಃಖ, ಸಂಸಾರ ದುಃಖ ಏನು, ಆ ಸಂಸಾರ ಅರ್ಥ ಮಾಡಿಕೊಳ್ಳಬೇಕು. ಸಂಸಾರ ದುಃಖ ಅಂದರೆ ನಿಮಗೂ ನಮಗೂ ಎಲ್ಲರಿಗೂ ಬರುತ್ತದೆ. ಅಸಲು ದುಃಖನೇ ಏಕಿದೆ, ದುಃಖ ಅಂದರೆ ಏನು, ಏಕೆ ಇದೆ ಇಷ್ಟು, ನೋಡಿಕೊಂಡರೆ ನಿಮಗೆ ನಿಜವಾದ ಮಾನಸಿಕ ವೈರಾಗ್ಯ, ಪರಿಪಕ್ವತೆ, ಉದಾರ ಬುದ್ಧಿ ಬಂದು ಬಿಡುತ್ತದೆ. ಆವಾಗ ಮನುಷ್ಯ ನಿಜವಾಗಿ ಸಜ್ಜನನಾಗ್ತಾನೆ. ಇಲ್ದಿದ್ದರೆ ನನಗೆ ನ್ಯಾಯವಾಯಿತು, ನನಗೆ ನ್ಯಾಯವಾಯಿತು, ಯಾರು ಮಾಡಿದರು, ಕೋಪ ದುಃಖ, ದುಃಖ ಕೋಪ, ದುಃಖ ಕೋಪ ಎರಡೇ, ತನ್ನದು ದುಃಖ, ಇನ್ನೊಬ್ಬರ ಮೇಲೆ ಕೋಪ ದ್ವೇಷ, ಇಷ್ಟೇ ಇಟ್ಕೊಂಡರೆ ಮನುಷ್ಯ ಬೆಳೆಯಲ್ಲ. ಆದ್ದರಿಂದ ನಮ್ಮ ದುಃಖವನ್ನು ಹೇಗೆ ಅನುಭವಿಸಬೇಕೆಂದರೆ, ಈ ದುಃಖದಲ್ಲಿ ಇದೇ ಸಂದರ್ಭವಾಗಿ ಈ ತರಹ ದುಃಖ ಇನ್ನೊಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರ್ತದ ಅಲ್ವಾ, ಮನುಷ್ಯ ಮಾತ್ರ, ಎಲ್ಲರಿಗೂ ಬರುತ್ತದೆ. ಬರೀ ಎಲ್ಲರಿಗೂ ಬಂದಾಗ ಇದು ಪ್ರಪಂಚ ತತ್ವ, ಪ್ರಪಂಚದ ವಾಸ್ತವಿಕತೆ, ಇಂದು ಪ್ರಪಂಚದ ಒಂದು ಸತ್ಯ, ಎಲ್ಲ ಜೀವರಿಗೆ ಬರುತ್ತದೆ. ಅಯ್ಯೋ ಮರಿ ದುಃಖ ಎನ್ನುವುದು ಏಕೆ ಬರಬೇಕು,
ಯಾವುದೋ ಒಂದು ಕಾರಣದಿಂದ ನಿಮಗೆ ಬರಬೇಕು, ಒಂದು ಕಾರಣದಿಂದ ನಮಗೆ, ಇನ್ನೊಂದು ಕಾರಣದಿಂದ ಅವರಿಗೆ, ಇನ್ನೊಂದು ಕಾರಣದಿಂದ ಅವರಿಗೆ. ಅವರವರ ಕಾರಣ ಅವರವರ ಕಾಲ, ಎಲ್ಲರಿಗೂ ಒಂದೇ ಸಮಯ ಆಗಲ್ಲ ಅಲ್ಲವೇ. ನನ್ನ ದುರದೃಷ್ಟ ಇರುವಾಗ ಈಗ ಬರುತ್ತದೆ, ಇನ್ನೊಂದು ಸಲ ನಿಮಗೆ ಮುಂದೆ ಬರಬಹುದು, ಇನ್ನೊಬ್ಬರಿಗೆ ಹಿಂದೆನೇ ಆಗಿ ಹೋಗಿರಬಹುದು, ಅವರವರ ಸಮಯಕ್ಕೆ ಬರ್ತದೆ. ಆದರೆ ಎಲ್ಲರಿಗೆ ಒಂದು ಸಲ ಬಂದೇ ಬಿಡುತ್ತದೆ, ಎಲ್ಲರಿಗೆ, ಯಾರನ್ನು ಬಿಡಲ್ಲ, ಯಾರನ್ನು ಬಿಡಲ್ಲ. ನನ್ನ ದುಃಖದಲ್ಲಿ ನಿಮ್ಮ ಎಲ್ಲರಿಗೆ ಇಂತಹ ದುಃಖ, ಇದಕ್ಕಿಂತ ಹೆಚ್ಚಿನ ದುಃಖ ಆಗಿರಬಹುದು. ಪಾಪ ನೀವು ಅಷ್ಟೆಲ್ಲ ಸಹಿಸಿಕೊಂಡು ಇರಬಹುದು, ನನ್ನ ದುಃಖದಲ್ಲಿ ಎಲ್ಲರ ದುಃಖ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಜೀವರ ದುಃಖ, ಎಲ್ಲ ಸಂಸಾರಿಗಳ ದುಃಖ, ಸಂಸಾರ ಸ್ವಭಾವವೇ ಎಂಥದ್ದು, ಇದನ್ನು ಗಮನಿಸಿ ಅರ್ಥ ಮಾಡಿಕೊಂಡರೆ ಮನುಷ್ಯರಿಗೆ ಎಲ್ಲರ ಮೇಲೆ ದಯ ಉಂಟಾಗ್ತದೆ. ನಮಗೆ ಪಾಪ ಅವರು ಈ ಕಷ್ಟಗಳನ್ನು ಸಹಿಸಿಕೊಳ್ತಾ ಹೀಗೆ ಬದುಕುತ್ತಾ ಇದ್ದಾರೆ, ಎಲ್ಲರ ಮೇಲೆ ನಿಮಗೆ ದಯ ಉಂಟಾಗ್ತದೆ, ಬುದ್ಧಿ ವಿಷ ವ್ಯಾಪಕವಾಗುತ್ತದೆ, ಹೃದಯವು ಶುದ್ಧವಾಗುತ್ತದೆ. ಅದಕ್ಕಾಗಿ ದ್ರೌಪದಿ ಹೃದಯ ನೋಡಿ, ನಾನು ದುಃಖ ಅನುಭವಿಸ್ತಾ ಇದ್ದೀನಲ್ಲ, ಇದು ಸಪೋಸ್ ಇವರನ್ನು ಸಾಯಿಸಿಬಿಟ್ಟರೆ ನನ್ನ ದುಃಖ ಕಡಿಮೆ ಆಗ್ತದಾ, ನನ್ನ ಮಕ್ಕಳು ಬದುಕಿ ಬರ್ತಾರಾ? ಎಲ್ಲರಿಗೆ ತಮ್ಮ ತಮ್ಮ ಆಯುಷ್ಯ ಇರುತ್ತದೆ, ತಮ್ಮ ತಮ್ಮ ಆಯುಷ್ಯ. ಅಭಿಮನ್ಯನ ಆಯುಷ್ಯ ಅಲ್ಪವೇ ಇತ್ತು, ನನ್ನ ಮಕ್ಕಳ ಆಯುಷ್ಯ ಅಲ್ಪವೇ ಇತ್ತು, ಅದರಿಂದ ಅವರು ಬೇಗ ಹೋದರು. ಭೀಮನಿಗೆ ವಿಷ ಹಾಕಿದಾಗ ಮತ್ತೆ ಮನೆಗೆ ವಾಪಸ್ ಬರ್ತಾರೆ, ಭೀಮ ಒಬ್ಬನು ಕಂಡು ಬಂದಿಲ್ಲ. ಧರ್ಮರಾಜ ಎಲ್ಲರಿಗೂ ಹುಡುಕ್ತಾ ಇದ್ದಾನೆ ದಾರಿಯಲ್ಲಿ, ಹೋಗ್ತಾ ಭೀಮ ಎಲ್ಲಿ ಕಂಡು ಬರ್ತಾ ಇಲ್ಲ, ಭೀಮ ಎಲ್ಲಿ ಕಂಡು ಬರ್ತಾ. ದುರ್ಯೋಧನ ಏನು ಮಾಡಿದ? ಭೀಮ ಮುಂದೆ ಹೋಗಿಬಿಟ್ಟ. ಯಾಕಂದರೆ ಇವರು 100 ಅನ್ನ ತಮ್ಮಂದಿರು, 500 ಮಿಕ್ಕ ಜನರು ಸೇವಕರು, ಇಂಥ ಮಿತ್ರರು ಯಾರೋ ಎಲ್ಲರೂ ಬಂದು 200-300 ಆಗಿರಬಹುದು. ಅಷ್ಟು ಜನರು ವಾಪಸ್ ಹೋಗ್ತಾ ಇರೋ ಭೀಮಯಲ್ಲಿ, ಭೀಮಯಲ್ಲಿ, ಭೀಮಯಲ್ಲಿ. ಧರ್ಮರಾಜ ಸ್ವಲ್ಪ ಹಿರಿಯ ಅಣ್ಣ, ಎಲ್ಲರನ್ನು ನೋಡ್ಕೊಳ್ಳಬೇಕು, ಯಾರು ಬಂದಿದ್ದಾರೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಯಾರೆಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ. ಎಲ್ಲರನ್ನು ಹುಡುಕ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಭೀಮ ಕಂಡು ಬರ್ತಾ ಇಲ್ಲ. ಅರ್ಜುನನು ಕೇಳಿದ, ಅರ್ಜುನ ಭೀಮ, ಭೀಮ ಎಲ್ಲಿ, ಅಣ್ಣ ಎಲ್ಲಿ ಅಂದರೆ, ಅಣ್ಣ ಇಲ್ಲೇ ಇರಬೇಕೆ, ಸ್ವಲ್ಪ ಹೊತ್ತು ಹಿಂದೆ ಇದ್ದ, ಈಗ ಎಲ್ಲ ಕಂಡು ಬರ್ತಾ ಇಲ್ಲ. ಮಿಕ್ಕ ಜನರನ್ನು ಕೇಳಿದ, ದುರ್ಯೋಧನನ್ನು ಕೇಳಿದ. ದುರ್ಯೋಧನ ಏನು ಹೇಳಿದ? ಮುಂದೆ ಹೋಗಿದ್ದಿರಬಹುದು, ಮುಂದೆ ಹೋಗಿರಬಹುದು, ಮುಂದೆ ಹೋಗಿರಬಹುದು, ಎಲ್ಲರಿಗಿಂತ ಮುಂದೆ. ಏಕೆಂದರೆ ಇಲ್ಲೇ ಇದ್ದರೆ ಮತ್ತೆ ಹುಡುಕುತ್ತಾನೋ ಏನೋ ನನಗೆ ಗೊತ್ತಾಗಿಬಿಡ್ತದೆ, ಭೀಮ ಇಲ್ಲೇ ಹೋಗೋದು, ಹೌದಾ, ಸತ್ತು ಹೋದ, ಏನೋ ವಿಷ ಹಾಕಿದ, ಇಲ್ಲೇ ಬಿದ್ದು ಬಿದ್ದ ಗೊತ್ತಾಗ್ತದೆ. ಇವರು ನೋಡಬಾರದು, ಅವ್ರು ಬಿದ್ದು ಬಿದ್ದರೆ ಇವ್ರ ಮನೆ ತಲುಪುವವರೆಗೂ ಇವ್ರು ಪ್ರಾಣ ಬಿಡಲಿ. ಇಲ್ಲೇ ಅವ್ರು ಇಲ್ಲೇ ಬಿದ್ದಾನೆ, ಅವ್ನು ನೀರಿನಲ್ಲಿ ಹಾಕಿಬಿಟ್ಟ ವಿಷ ಹಾಕಿ. ಅದರಿಂದ ಮುಂದೆ ಹೋಗಿದ್ದಾನೆ, ಮುಂದೆ ಹೋಗಿದ್ದಾನೆ. ಧರ್ಮರಾಜ ಪಾಪ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಹೋಗ್ತಾ ಹೋಗ್ತಾ ಕೊನೆಗೂ ಮನೆಗೂ ತಲುಪಿದ್ದ. ಎಲ್ಲರನ್ನು ಚೆಕ್ ಮಾಡಿದ, ಭೀಮ ಇಲ್ಲ. ತಾಯಿಗೆ ಹೋಗ್ತಾನೆ, ತಾಯಿ ಹೇಳ್ತಾರೆ, ಕುಂತಿ ಎಲ್ಲಿ, ಭೀಮ ಎಲ್ಲಿ ಅಂದರೆ, ಅಮ್ಮ ನಮ್ಮ ಅಲ್ಲೇ ನನಗೆ ಸಂದೇಹ ಬಂತು, ಎಲ್ಲರನ್ನು ಕೇಳಿದ್ದೀನಿ, ಎಲ್ಲರೂ ನನಗೆ ಹೀಗೆ ಹೇಳಿ ಮೋಸ ಮಾಡಿದ್ದ. ದುರ್ಯೋಧನ ಹೇಳಿ ಹೇಳಿ ಮಾಡಿಸಿದ್ದ, ಬೇಕು ಬೇಕಂದೇ ಮಾಡಿಸಿದ. ಇವರಿಗೆ ಸುಳ್ಳು ಹೇಳಿ, ಮುಂದೆ ಹೋದ, ಮುಂದೆ ಹೋದ, ನೇನು ಹೋಗಲಿಲ್ಲ, ಇಲ್ಲೇ ಬಿದ್ದಾನೆ. ಅಯ್ಯೋ, ಹೇಗೆ, ಏನು ಬೇಜಾರು ಮಾಡಿಕೊಂಡರು, ಏನೆಂದು ಬಂದು ನಂತರ ಗೊತ್ತಾಯಿತು, ದುರ್ಯೋಧನ ಏನೋ ಮಾಡಿದ ಎಂದು. ಅಯ್ಯೋ, ಏನು ಮಾಡಬೇಕು, ಹೇಗೆ ಅಂದು ಅವರು ಹಿರಿಯವರಿಗೆ ಹೇಳಬೇಕಾದ, ಧೃತರಾಷ್ಟ್ರನಿಗೆ ಹೇಳಿದರೆ ದುರ್ಯೋಧನ ಮೇಲೆ ಏನಾದರೂ ಅವರಿಗೆ ಏನಾದರೂ ಆ್ಯಕ್ಷನ್ ತಗೊಳ್ತಾರೆ, ಕ್ರಮ ತಗೊಳ್ತಾರೆ. ಈಗ ಎಲ್ಲರಿಗೆ ಅವರಿಗೆ ಇಂಥ ಕಷ್ಟಕಾಲದಲ್ಲಿ, ಯಾಕಂದರೆ ಇವರು ಚಿಕ್ಕ ಮಕ್ಕಳು, ಇನ್ನೊಬ್ಬರ ಮನೆಯಲ್ಲಿದ್ದಾರೆ, ಶತ್ರುಗಳ ಮನೆಯಲ್ಲಿದ್ದಾರೆ, ತನ್ನ ಮನೆಯೇ ಆದರೆ ಶತ್ರು ಸುತ್ತಮುತ್ತಿದ್ದಾರೆ, ಏನು ಮಾಡಬೇಕು? ವಿದುರ ಬರ್ತಾನೆ, ವಿದುರನಿಗೆ ಹೇಳ್ಕೊಡ್ತಾರೆ, ವಿದುರನೇ ಇವರಿಗೆಲ್ಲಕ್ಕೆ ಮಾರ್ಗದರ್ಶನ, ವಿದುರನೇ ಒಂದು ತಂದೆ ಹಾಗೆ ಎಲ್ಲ ಮಾರ್ಗದರ್ಶನ ಮಾಡುವವನು ವಿದುರನೇ. ಆದ್ದರಿಂದ ವಿದುರಕ್ಕೆ ಹೇಳಿದರೆ ಅವರು ಸ್ವಲ್ಪ ಯೋಚನೆ ಮಾಡಿ, ಅವರಿಗೆ ಸ್ವಲ್ಪ ದಿವ್ಯದೃಷ್ಟಿ ಏನೋ ಇದೆ, ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೇನು ಚಿಂತೆ ಇಲ್ಲ, ಅವರು ದೀರ್ಘಾಯುಷ್ಯಗಳು, ಎಲ್ಲರೂ ದೀರ್ಘವಾಗಿ ಬದುಕುತ್ತಾರೆ, ಏನು ಚಿಂತೆ ಇಲ್ಲ, ಭೀಮ ಬರ್ತಾನೆ, ಎಲ್ಲೋ ಏನೋ ಆಯಿತು ಕಾರಣ ಬರ್ತಾನೆ, ನೀವು ಚಿಂತೆ ಮಾಡಬೇಡಿ. ಸ್ವಲ್ಪ ಹೊತ್ತಿಗೆ ಭೀಮ ಬರ್ತಾನೆ, ಅಮ್ಮ ಎಲ್ಲರಿಗೆ ಸಂತೋಷವಾಗ್ತದೆ. ಮತ್ತೆ ಹೇಳ್ತಾರೆ, ಈಗ ಕಂಪ್ಲೇಂಟ್ ಮಾಡೋಣ, ಎಲ್ಲರೂ ಹೇಳಿದರು, ಅಯ್ಯೋ ಈ ಮಾಡಿದ್ದ ಈಗ ಭೀಮನಿಗೆ. ವಿದುರ ಹೇಳ್ತಾನೆ, ಯಾವ ಕಂಪ್ಲೇಂಟ್ ಮಾಡಬೇಡ, ದುರ್ಯೋಧನಿಗೆ ಗೊತ್ತಾದರೆ ಇನ್ನೂ ಹಾಗೆ ಹಿಡಿದು ಇನ್ನೂ ಹಿಂಸಿಸ್ತಾನೆ, ಅದರಿಂದ ಬೇಡ, ಇವರಿಗೆ ದೀರ್ಘಾಯುಷ್ಯದೇ ಚಿಂತೆ ಮಾಡಬೇಡ. ಆವಾಗಲೇ ಗೊತ್ತಾಯಿತು ಇವರ ದೀರ್ಘಾಯುಷ್ಯಗಳು. ಆದರೆ ಅಭಿಮನ್ಯು ಹುಟ್ಟಿದಾಗ ಗೊತ್ತಾಯಿತು ಇವರ ದೀರ್ಘಾಯುಷ್ಯವಲ್ಲ, ಉಪಪಾಂಡವರು ಹುಟ್ಟಿದಾಗ ಗೊತ್ತಾಯಿತು ಇವರಿಗೆ ದೀರ್ಘಾಯುಷ್ಯವಲ್ಲ. ನಮ್ಮ ಶಾಸ್ತ್ರ ಜನರು ಇದೆಲ್ಲ ನೋಡ್ಕೊಳ್ತಿದ್ದಾರೆ. ಇನ್ನೊಬ್ಬರು ಸಾಯಿಸಿದ್ದರು, ಅವರ ಆಯುಷ್ಯ ಮುಗಿಯಿತಪ್ಪ, ಏನು ಮಾಡ್ತೀವಿ, ಯಾರ ಮೇಲೆ ದ್ವೇಷ ಬೇಡ, ದ್ವೇಷ ಬೇಡ, ನಿಮಗೆ ಅನ್ಯ ದುಃಖ ಇದೆ ಆದರೆ ದ್ವೇಷ ಬೇಡ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಆದ್ದರಿಂದ ನಮ್ಮ ಮಕ್ಕಳೇ ನೀವೇ ಹೋಗಿದ್ದರು, ಅದು ದುಃಖಕರವೇ, ಆದರೆ ಏನು ಮಾಡ್ತೀವಿ, ಅವರ ಆಯುಷ್ಯ ಅಲ್ಪ ಇತ್ತು, ನಮ್ಮ ಗತಿ ಹೀಗಿದೆ. ಅವರ ವಿರಹ, ನಮ್ಮ ಮಕ್ಕಳನ್ನು ನಮ್ಮ ಕೈ ನಮ್ಮ ಎದುರಾಗೆ ಸತ್ತು ಹೋಗುವುದನ್ನು ನೋಡಬೇಕಾಗಿರುವ ನಮ್ಮ ದುರದೃಷ್ಟ ಇದೆ, ದುರ್ದೈವ ಇದೆ, ಆಯಿತು. ಆದರೆ ಇನ್ನು ಈ ದುಃಖದಿಂದ ನಾವು ಒಂದು ದುಃಖಕ್ಕೆ ಒಳಗಾಗಿದ್ದಾಗ ಆ ದುಃಖದ ಆವೇಶದಲ್ಲಿ ಇನ್ನು ಹೆಚ್ಚಿನ ಪಾಪ ಮಾಡಬಾರದು, ಅದು ದ್ರೌಪದಿ ಆಶೆ. ಒಂದು, ಇನ್ನೊಬ್ಬರ ದುಃಖ ಅರ್ಥ ಮಾಡಿಕೊಳ್ಳಬೇಕು, ಆ ದುಃಖದಲ್ಲಿ ಇನ್ನೂ ಹೆಚ್ಚಿನ ಪಾಪ ಮಾಡಬಾರದು. ಯೋಚನೆ ಮಾಡಿ ಧರ್ಮಸಮ್ಮತವಿದ್ದರೆ ಮಾಡಿ, ಅದು ಬೇರೆ ವಿಷಯ. ಆದರೆ ದುಃಖದಿಂದ ಪ್ರೇರಿತರಾಗಿ ಇನ್ನೂ ಹೆಚ್ಚಿನ ಪಾಪ ಮಾಡಬಾರದು. ಆ ದುಃಖವನ್ನು ಸ್ವಲ್ಪ ಸಹಿಸ್ಕೋ. ಮನಸ್ಸು ಶಾಂತವಾದಾಗ, ಸಮಾಧಾನವಾದಾಗ, ಆವಾಗ ನೋಡಿ ಧರ್ಮಸಮ್ಮತವೇನೂ ಮಾಡಬಹುದು.
ಶಿಕ್ಷೆ ಕೊಡಬೇಕಾದರೆ ಕೊಡಿ, ಆದರೆ ಆ ದುಃಖದ ಆವೇಶದಿಂದ ಶಿಕ್ಷಿಸಬೇಡಿ. ಅದರಿಂದ ಏನಾಗ್ತದೆ, ಪಾಪ ಹೆಚ್ಚಾಗ್ತದೆ ಗೊತ್ತಿಲ್ಲ. ಅದು ನೋಡಿ ದ್ರೌಪದಿ ಎಷ್ಟು ಇಷ್ಟು ಕಷ್ಟ ಸಹಿಸಿಕೊಳ್ತಾ ಇದ್ದರೂ, ಒಬ್ಬೊಬ್ಬರು ಮಹಾತ್ಮರೇ, ಸಾಮಾನ್ಯರಲ್ಲ, ತಪಸ್ವಿಗಳು. ಕುಂತಿ ಹಾಗೆ, ಕುಂತಿ ಸಾಕ್ಷಾತ್ ಭಕ್ತಲೇ. ಅದು ಮುಂದೆ ಬರುತ್ತದೆ ಕುಂತಿ ಸ್ಥಿತಿಯಲ್ಲಿ. ಸರಹಸ್ಯೋ ಧನುರ್ವೇ ತಸ್ಯಾತ್ಮನೋರ್ಧಂ ತದ್ಧರ್ಮಜ್ಞ ಮಹಾಭಾಗ ಭವದ್ಭಿರ್ ಗೌರವಂ ಕುಲಂ ವೃಜಿನಂ ನಾರ್ಹತಿ ಪ್ರಾಪ್ತು ಪೂಜ್ಯಂ ವಂದ್ಯಮಭೀಕ್ಷಣ ಮಾರೋದೀದಸ್ಯ ಜನನಿ. ಇವಳ ತಾಯಿ ಯಾರೂ ಇಲ್ಲದೆ ತನಗೆ ಒಬ್ಬಳಾಗಿ ಅಳುತ್ತಾ ಇರುತ್ತಾರೆ. ಅದರಿಂದ ಇವರ ತಾಯಿಗಾದರೂ ಸಮಾಧಾನವಿರಲಿ, ಒಬ್ಬ ಮಗನ ನೋಡಿಕೊಂಡಾದರೂ ಬದುಕಲಿ. ಈ ಕೊನೆಯ ವಯಸ್ಸಿನಲ್ಲಿ ಪತಿ ಸತ್ತು ಹೋದ, ಇವನೊಬ್ಬನೇ ಉಳಿದಿದ್ದಾನೆ, ಇವನು ಹೋದರೆ ಪಾಪ ಅವನ ಗತೇನಾಗಲಿ. ಅದರಿಂದ ಅದು ಮನಸ್ಸಿನಲ್ಲಿಟ್ಕೊಂಡು ಮಾಡಬೇಡ. ಇವನ ಮುಖ ನೋಡಿ ಅಲ್ಲ, ಇವನ ತಾಯಿ ಮುಖ ನೋಡಿ ಆದರೂ ಬಿಡಿ. ಅದು ನೋಡಿ, ಮಾರೋ ದೀದಸ್ಯ ಜನನೀ ಗೌತಮೀ ಪತಿ ದೇವತ ಯಥಾಹಂ ಮೃತವತ್ಸಾರ್ಥ. ನಾನು ನನ್ನ ಮಕ್ಕಳು ಸತ್ತು ಹೋದರಿಂದ ಯಾವ ದುಃಖವನ್ನು ಅನುಭವಿಸ್ತಾ ಇದ್ದೀನೋ, ಈ ದುಃಖ ಇನ್ನೊಬ್ಬರಿಗಾಗದಿರಲಿ, ನನ್ನ ಶತ್ರುಗಳಿಗಾದರೂ ಇಂಥ ದುಃಖ ಆಗಬಾರದು ಎಂದು ಉದಾರ ಭಾವ ಇರಬೇಕು. ಯಥಾಹಂ ಮೃತವತ್ಸಾರ್ಥ ರೋದಿಮ್ಯಶ್ರುಮುಖೀ ಮುಹು. ಮತ್ತೆ ಮತ್ತೆ ನಾನು ಎಷ್ಟು ಅಳುತ್ತಾ ಇದ್ದೀನೋ ಹಾಗೆ ಅವನ ತಾಯಿಗೆ ಮಾತ್ರ ಅಷ್ಟು ದುಃಖವಾಗದೇ ಇರಲಿ. ಯೈಃ ಕೋಪಿತಂ ಬ್ರಹ್ಮಕುಲಂ ರಾಜನ್ಯೈ ರಜಿತಾತ್ಮಭಿಃ ತತ್ಕುಲಂ ಪ್ರದಹತ್ಯಾಶು ಸ್ವಾನುಬಂಧಂ ಶುಚಾರ್ಪಿತಂ. ಅದರಿಂದ ದುಃಖದ ಆವೇಶದಿಂದ ನೀವೇನು ಕೆಟ್ಟ ಕೆಲಸ ಮಾಡಬೇಡ, ಏನು ಆವೇಶದಿಂದ ಇನ್ನು ಹೊಸ ಪಾಪ ಮಾಡಬೇಡ. ಸ್ವಲ್ಪ ಯೋಚನೆ ಮಾಡಿಕೊಂಡು, ಸ್ವಲ್ಪ ಸಹಿಸಿಕೊಂಡು, ಶಿಕ್ಷೆ ಬೇಕಾದಷ್ಟು ಕೊಡಿ, ಸಹಿಸಿಕೊಂಡು, ಹೆಚ್ಚು ಬೇಡ. ಸೂತ ಉವಾಚ ಧರ್ಮ್ಯಂ ನ್ಯಾಯ್ಯಂ. ಇದು ಧರ್ಮಸಮ್ಮತವಾಗಿದೆ, ನ್ಯಾಯವಾಗಿದೆ, ಯುಕ್ತಿಯುಕ್ತವಾಗಿದೆ. ಸಕರುಣಂ ಕರುಣಾಸಮೇತವಾಗಿದೆ ಮಾತು. ನಿರ್ವ್ಯಲೀಕಂ ಕಪಟ ಮೋಸ ಇಲ್ಲ. ಸಮಂ ಮಹತು ರಾಜಾ ಧರ್ಮಸುತೋ ರಾಜ್ಞಾ ಪ್ರತ್ಯನಂದ್ವಚಸ್ವಿಜಾ. ಧರ್ಮರಾಜು ಈ ಮಾತು ಕೇಳಿ ತನಗೂ ದುಃಖ ಇದೆ, ಅಯ್ಯೋ ಮಕ್ಕಳು ಸತ್ತು ಹೋದರೆಂದು. ಆದರೂ ದ್ರೌಪದಿ ಮಾತು ನೋಡಿ, ದ್ರೌಪದಿ ಹೃದಯದ ಕರುಣೆ ನೋಡಿ, ದ್ರೌಪದಿ ಹೇಳಿದ್ದು ಸರಿ ಅನಿಸುತ್ತಾ ಇದೆ. ಬೇಡ, ಅವರನ್ನು ಸಾಯಿಸುವುದು ಬೇಡ. ಹೌದು, ದ್ರೌಪದಿ ಹೇಗಿದ್ದು ಚೆನ್ನಾಗಿದೆ ಎಂದು ಧರ್ಮರಾಜ ಒಪ್ಪಿಕೊಂಡ. ನಕುಲ ಸಹದೇವಶ್ಚ ಯುಧಾನೋ ಧನಂಜಯ. ನಕುಲ ಒಪ್ಪಿಕೊಂಡ, ಸಹದೇವ ಒಪ್ಪಿಕೊಂಡ, ಕೊನೆಗೆ ಅರ್ಜುನನು ಒಪ್ಪಿಕೊಂಡ. ಹೌದು, ದ್ರೌಪದಿ ಹೇಳಿದ್ದೇ ಸರಿಯಾಗಿದೆ. ಸರಿಯಾಗಿದೆ ಅಂದರೆ ಅರ್ಥ ಉದಾರ ಬುದ್ಧಿಗೆ ಅನುಗುಣವಾಗಿದೆ, ತ್ಯಾಗ ಬುದ್ಧಿ, ಆಧ್ಯಾತ್ಮಿಕ ಗುಣ, ಸದ್ಗುಣಕ್ಕೆ ಅನುಗುಣವಾಗಿದೆ. ಅವರು ಮಾಡಿದ್ದು ತಪ್ಪಿಲ್ಲ ಎಂದು ಅರ್ಥ ಅಲ್ಲ, ಅವರು ಮಾಡಿದ್ದು ತಪ್ಪೇ, ಆದರೆ ನಾವು ಸ್ವಲ್ಪ ಉದಾರ ಬುದ್ಧಿಯನ್ನು ವಹಿಸಬೇಕು ಎನ್ನುವುದು ಇಲ್ಲಿ ಹೇಳುತ್ತಾ ಇದ್ದಾರೆ, ಒತ್ತಿ ಹೇಳುತ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಒಪ್ಪಿಕೊಂಡರು, ಒಬ್ಬ ಭೀಮ ಮಾತ್ರ ಒಪ್ಪಲಿಲ್ಲ. ಭೀಮನ ಸ್ವಭಾವ, ಭೀಮನು ಪೂರ್ತಿ ಕೆಟ್ಟವನಲ್ಲ, ಧರ್ಮಸಮ್ಮತವಾಗಿ ಮಾಡಬೇಕು ಎಂದಷ್ಟೇ ಅರ್ಥ. ಸಿ ಶಾಸ್ತ್ರದಲ್ಲಿ ಹೇಳಿದ್ದು, ಮಹನೀಯರು ಭಿನ್ನಾಭಿಪ್ರಾಯವಿದ್ದರೆ, ಇಬ್ಬರು ಮಹನೀಯರು ಒಬ್ಬನು ಒಂದು ಹೇಳಿದರೆ ಇನ್ನೊಬ್ಬರು ಇನ್ನೊಂದು ಹೇಳಿದರೆ, ಅವರು ಪ್ರಪಂಚ ಸ್ವಭಾವವೇ ಅಂಥದ್ದು. ಒಂದು ವಿಷಯವನ್ನು ಅನೇಕ ಕೋಣಗಳಿಂದ ನೋಡಬಹುದು, ಅದು ಒಂದು ಧರ್ಮಸಮ್ಮತವೇ. ಭೀಮನು ಹೇಳಿದ್ದು ಒಂದು ಬಗೆಯಾದ ಧರ್ಮಸಮ್ಮತವೇ, ಅದು ಪೂರ್ತಿ ಕೆಟ್ಟದೇನಲ್ಲ. ಇದು ಭೀಮನ ಕೆಟ್ಟ ಸ್ವಭಾವ ಎಂದು ತಿಳ್ಕೊಳ್ಳಬೇಡಿ. ಭೀಮನು ಧರ್ಮಾತ್ಮನೇ, ಸಜ್ಜನನೇ, ಉದಾರ ಬುದ್ಧಿ, ತ್ಯಾಗಶೀಲ, ಎಷ್ಟೋ ಸಹಿಸಿಕೊಂಡ, ಎಷ್ಟೋ ಅಪಮಾನಗಳನ್ನು ಸಹಿಸಿಕೊಂಡ, ಭೀಮನೇನು ಕಡಿಮೆ ಅಲ್ಲ. ಆದರೆ ಕೆಲವೊಮ್ಮೆ ದುರ್ಜನರನ್ನು ಸುಮ್ಮನೆ ಬಿಡಬಾರದು, ಅವರು ದುರ್ಜನಕ್ಕೆ ಪ್ರೋತ್ಸಾಹ ಕೊಡಬಾರದು ಎಂದು ಭೀಮನ ಅಭಿಪ್ರಾಯ ಅಷ್ಟೇ. ಅವ್ರಿಗೆ ಇನ್ನೂ ಬಿಟ್ಟರೆ ಇನ್ನೂ ಹೆಚ್ಚು ಮಾಡ್ತಾನೆ, ಸ್ವಲ್ಪ ತಪ್ಪುಕ್ಕನುಗುಣವಾಗಿ ಶಿಕ್ಷೆ ಇರಬೇಕೆಂದು ಅಷ್ಟೇ ತಾತ್ಪರ್ಯವೇ ಹೊರತು, ದ್ರೌಪದಿಯಲ್ಲಿ ಪಾಂಡವರಲ್ಲಿರುವಂಥ ಆ ಉದಾರ ಬುದ್ಧಿ, ಕರುಣೆ ಬುದ್ಧಿ ಅವರಿಗೆ ಇಲ್ಲ ಎಂದಲ್ಲ, ಅದು ಇವನಿಗೂ ಇದೆ. ಸ್ವಲ್ಪ ವ್ಯಾವಹಾರಿಕ ಪ್ರಾಕ್ಟಿಕಲ್ ನೋಡಬೇಕು ಎಂದು ಭೀಮನ ಅಭಿಪ್ರಾಯ ಅಷ್ಟೇ. ಸ್ವಲ್ಪ ಪ್ರಾಕ್ಟಿಕಲ್ ನೋಡಬೇಕು, ಅತಿ ಕರುಣೆ ತೋರಿಸಿದ್ದರೆ, ಅವನ ದುಷ್ಟತ್ವ ಬಿಡದಿದ್ದರೆ ಮತ್ತೆ ಅದೇ ಮಾಡ್ತಾನೆ ಇನ್ನೊಂದು, ಅದಾಗಬಾರದು ಎಂದು ಭೀಮನ ಅಭಿಪ್ರಾಯ. ಎಲ್ಲರನ್ನು ನೋಡಬೇಕು, ಮಹನೀಯರು ಇನ್ನೊಂದು ಅಭಿಪ್ರಾಯ ಇಟ್ಕೊಂಡ ಮಾತ್ರದಿಂದ ಅವರೇನು ಕೆಟ್ಟವರಾಗಲ್ಲ. ಮಾಡಬೇಕು, ಅವರದು ಒಂದು ಸ್ಟ್ಯಾಂಡಿಗೆ ಅದಕ್ಕೆ ಒಂದು ಅರ್ಥ ಇದೆ. ಅದಕ್ಕೆಂದರೆ ಏಕೆಂದರೆ ಪ್ರಪಂಚ ಅಂಥದ್ದು. ಭಗವಾನ್ ದೇವಕಿ ಪುತ್ರೋ ಚಾನ್ಯೇ ಚ ಯಶ್ಚ ಯೋಷಿತ. ದೇವಕಿ ಪುತ್ರ ಶ್ರೀಕೃಷ್ಣನು ಒಪ್ಪಿಕೊಂಡ, ದ್ರೌಪದಿ ಹೇಳಿದ ಮಾತು ಸರಿಯಾಗಿದೆ. ಅನ್ಯ ಯೋಷಿತ, ಮಿಕ್ಕ ಸ್ತ್ರೀಯರು ಅಲ್ಲಿ ಇದ್ದಾರೆ, ಅವರು ಅದೇ ಕರುಣ ತೋರಿಸಿ ಅದು ಸರಿಯಾಗಿದೆ ಎಂದು ಹೇಳಿದರು. ಆದರೆ ತತ್ರ ಹಾಮರ್ಷಿತೋ ಭೀಮ, ಭೀಮನಿಗೆ ಮಾತ್ರ ಇದು ಸಹನವಾಗಲಿಲ್ಲ. ತಸ್ಯ ಶ್ರೇಯಾನ್ ವಧ ಸ್ಮೃತ, ಅವನು ಹೇಳಿದ ಅವರು ಸಾಯಿಸುವುದೇ ಸರಿಯಾಗಿದೆ ಅಂತ. ಏಕೆ ನ ಭರ್ತುರ್ನಾತ್ಮನಶ್ಚಾರ್ತೆ ಯೋಹನ್ ಸುಪ್ತಾನ್ ಶಿಶೋನ್ವೃತ. ತನ್ನ ದುಷ್ಟನಾದ ರಾಜನಿಗೋಸ್ಕರ ಚಿಕ್ಕ ಮಕ್ಕಳು ಮಲ್ಕೊಂಡಿರುವವರು, ತನ್ನ ವಯಸ್ಸಕ್ಕಿಂತ ತನ್ನಗಿಂತ ಚಿಕ್ಕ ವಯಸ್ಸಿನವರು ಯುದ್ಧಕ್ಕೆ ಬರ್ತಾ ಇಲ್ಲ. ಯುದ್ಧದಲ್ಲಿದ್ದ ಅಸ್ತ್ರವನ್ನು ಕೈಯಲ್ಲಿಟ್ಕೊಂಡರ, ಅಸ್ತ್ರ ಇಲ್ಲ, ಯುದ್ಧರಂಗದಲ್ಲಿಲ್ಲ, ಯುದ್ಧಕ್ಷೇತ್ರದಲ್ಲಿಲ್ಲ, ಎಲ್ಲೋ ಮನೆಯಲ್ಲಿ ಮಲ್ಕೊಂಡಿರುವವರು, ರಾತ್ರಿ ಕತ್ತಲೆಯಲ್ಲಿ ಮುಗ್ಧರನ್ನು ಸುಮ್ಮನೆ ಹೋಗಿ ಸಾಯಿಸೋದು ಏನು? ಇವರಿಗೇನಾದರೂ
ಅಶ್ವತ್ಥಾಮಕ್ಕಾದರೆ ದುರ್ಯೋಧನಗಾದನೆ ಅವರೇನಾದರೂ ಮಾಡಿದರ ಅನ್ಯಾಯ, ಏನು ಮಾಡಿದೆ ಸುಮ್ಮ ಸುಮ್ಮನೆ, ಇದು ಅಕಾರಣ ಪಾಪ, ಅಕಾರಣ ದುಷ್ಟತ. ಅದರಿಂದ ಇದನ್ನು ಮಾತ್ರ ಸಹಿಸಬಾರದು, ಅವರಿಗೆ ಶಿಕ್ಷೆ ಕೊಡಲೇಬೇಕು. ಅದು ಸಾಮಾನ್ಯ ಪಾಪ ಅಲ್ಲ, ಇದು ದೊಡ್ಡ ಪಾಪನೇ. ಭೀಮ ಹೇಳ್ತಾನೆ, ನಭರ್ತುರ್ನಾತ್ಮನಶ್ಚಾರ್ತೆ ಯೋಹನ್ ಸುಪ್ತಾನ್ ಶಿಶೋನ್ವೃತ ನಿಶಮ್ಯ ಭೀಮಗದಿತಂ ದ್ರೌಪದ್ಯಾಶ್ಚ ಚತುರ್ಭುಜ. ಅಂದರೆ ಭೀಮ ಹೇಳಿದ್ದು ಸಮಾಜ ನೋಡಿಕೊಂಡು, ಸಮಾಜದಲ್ಲಿ ದುಷ್ಟನಿಗೆ ಬಿಡಬಾರದು, ಅವರು ಇನ್ನೂ ಹೆಚ್ಚು ಪಾಪ ಮಾಡ್ತಾನೆ, ಇನ್ನೂ ಹೆಚ್ಚು ಸಮಾಜವನ್ನು ಹಿಂಸಿಸ್ತಾನೆ, ಅವರನ್ನು ಶಿಕ್ಷೆ ಕೊಡಬೇಕು ಅನ್ನೋದು ಭೀಮನ ಅಭಿಪ್ರಾಯ. ಈಗ ಧರ್ಮರಾಜ ಅರ್ಜುನ ದ್ರೌಪದಿ ಅಭಿಪ್ರಾಯವೇನೆಂದರೆ ಅವರು ಪಾಪಾತ್ಮನೇ, ನಾವು ಅಲ್ಲ ಎಂದು ಹೇಳ್ತಾ ಇಲ್ಲ, ಆದರೆ ನಾವು ಸ್ವಲ್ಪ ಉದಾರವಾಗಿ ಸಹಿಸಿಕೊಳ್ಳೋಣ, ಅವರು ಮಾಡಿರುವ ಅನ್ಯಾಯಗಳನ್ನು ಕಷ್ಟಗಳನ್ನು ಸಹಿಸಿಕೊಳ್ಳೋಣ, ಸಹಿಸಿಕೊಂಡು ಸ್ವಲ್ಪ ತ್ಯಾಗ ಬುದ್ಧಿದಿಂದ ಅವರನ್ನು ಕ್ಷಮಿಸೋಣ ಎಂದು ಇವರ ಬುದ್ಧಿ ಅಷ್ಟೇ. ಅವರು ಹೇಳ್ತಾನೆ ಕ್ಷಮ ಒಳ್ಳೆಯದೇ, ಆದರೆ ಅವ್ರಿಗೆ ಇನ್ನೂ ಅನುಮತಿ ಕೊಟ್ಟರೆ ಅವ್ರನ್ನು ಹೆಚ್ಚು ಪಾಪ ಮಾಡಿ ಹೆಚ್ಚು ಹೆಚ್ಚು ಸಮಾಜವನ್ನು ಹಿಂಸಿಸ್ತಾರೆ. ಇಬ್ಬರೂ ಕರೆಕ್ಟೇ, ತಮ್ಮ ತಮ್ಮ ಸ್ಥಾನದಲ್ಲಿ ಇಬ್ಬರದ್ದು ಸರಿಯಾಗಿದೆ. ಲೋಕಾನುಗ್ರಹ ದೃಷ್ಟಿಯ ಭೀಮನದು ಸರಿಯಾಗಿದೆ, ವ್ಯಕ್ತಿ ದೃಷ್ಟಿಯ ನಮ್ಮ ಮನಸ್ಸು ನಮ್ಮ ವ್ಯಕ್ತಿಗತ ದೃಷ್ಟಿಯ ಮಿಕ್ಕ ಜನರು ಪಾಂಡವರು ಹೇಳಿದ್ದು ಸರಿಯಾಗಿದೆ, ಲೋಕದೃಷ್ಟಿಯ ರಾಜಧರ್ಮ ದೃಷ್ಟಿಯ ಭೀಮನದು ಸರಿಯಾಗಿದೆ. ಲೋಕದೃಷ್ಟಿ ಅದು ಮಾಡಬೇಕು, ಇದು ವ್ಯಕ್ತಿಗತ ಸಹನವ ಸಮಾಜಕ್ಕೋಸ್ಕರನ ಎರಡು ನೋಡಬೇಕು. ಸಮಾಜ ದೃಷ್ಟಿಯ ಅದನ್ನು ಮಾಡಬೇಕು, ವ್ಯಕ್ತಿಗತ ದೃಷ್ಟಿಯ ಸಹಿಸ್ಕೋ ಕ್ಷಮಿಸು ಎಲ್ಲ ಮಾಡು. ನೀ ವ್ಯಕ್ತಿಗತ ಕ್ಷಮವನ್ನು ಸಮಾಜಕ್ಕೆ ಮಾಡ್ತೀವಿ ಅಂದರೆ ಎಲ್ಲ ಸಮಾಜವನ್ನು ಮೋಸ ಮಾಡಿಬಿಡ್ತಾನೆ, ಸಮಾಜವನ್ನೇ ನಾಶ ಮಾಡ್ತಾನೆ. ಅದರಿಂದ ಸಮಾಜ ದೃಷ್ಟಿಯ ಒಂದು ದೃಷ್ಟಿ, ವ್ಯಕ್ತಿಗತ ದೃಷ್ಟಿಯ ಇನ್ನೊಂದು. ಭೀಮ ಹೇಳಿದ್ದು ಸಮಾಜ ದೃಷ್ಟಿಯ ಎಲ್ಲರ ದೃಷ್ಟಿಯ, ಇವರು ಹೇಳಿದ್ದೀವಿ. ಅದರಿಂದ ಇಬ್ಬರದ ಹಾಗೆ ಹೇಳಿದರು. ಆದರೆ ಭೀಮ ಹೇಳಿದರು, ನೀವು ಏನು ಮಾಡದಿದ್ದರೆ ನಾನು ಬಿಡಲ್ಲ, ನಾನು ಈಗಲೇ ಸಾಯಿಸ್ತೀನಿ ಎಂದು ಭೀಮ ಎದ್ದೇ ಹೋದ, ಎದ್ದು ಸಾಯಿಸುವುದಕ್ಕೆ ಹೋದ. ಪಾಪ ಶ್ರೀಕೃಷ್ಣ ಚತುರ್ಭುಜ, ಅವರಿಗೆ ಎರಡು ಕೈಗಳಿತ್ತಲ್ಲ, ಕೆಲವೊಮ್ಮೆ ಅವರು ನಾಲ್ಕು ಕೈಗಳು ತೋರಿಸ್ತಾರಂತೆ ಶಾಸ್ತ್ರದಲ್ಲಿ, ಎಲ್ಲೆಲ್ಲಿ ಕಂಡು ಬರ್ತದೆ. ಶ್ರೀಕೃಷ್ಣ ಚತುರ್ಭುಜನಾಗಿದ್ದನಂತೆ, ಅಲ್ಲಿ ಇರುತ್ತಾರ ಅಂದರೆ ಅಲ್ಲೆಲ್ಲಿ ಕಂಡು ಬರ್ತದೆ. ಕೆಲವೊಮ್ಮೆ ಜನರಿಗೆ ಐದು ಬೆರಳಿಗಿಂತ ಒಂದು ಹೆಚ್ಚಿನ ಬೆರಳು ಕಂಡು ಬರ್ತದೆ, ನೋಡಿದ್ದೀರಂದ್ರೆ ಆರು ಬೆರಳುಗಳಿರುತ್ತೆ. ಕೆಲವರಿಗೆ ಕೈಯು ಒಂದು ಎಕ್ಸ್ಟ್ರಾ ಇರುತ್ತದೆ ಗೊತ್ತಾ, ಮೂರು ಕೈಗಳು ನೋಡಿದ್ದೀರಿ, ನಾನು ಮೂರು ಕೈಗಳನ್ನು ನೋಡಿದ್ದೀನಿ. ಮೂರು ಕೈಗಳಿರುವ ಮನುಷ್ಯ ಅಲ್ಲೆಲ್ಲಿ ನೋಡ್ತೀವಿ, ನಮಗೆ ಎರಡೇ ಇದೆ, ಮೂರು ಕೈಗಳಿರುತ್ತವೆ. ಅದರಿಂದ ಇದು ಸಾಮಾನ್ಯ ಏನಲ್ಲ, ಅಪರೂಪವಾಗಿರುತ್ತದೆ. ನಾಲ್ಕು ಕೈಗಳು ಶ್ರೀಕೃಷ್ಣನಕ್ಕಿಂತಂತೆ. ಚತುರ್ಭುಜ ಚಿತ್ರದಲ್ಲಿ ನೋಡ್ತೀವಲ್ಲ, ಚಿತ್ರದಲ್ಲಿ ಶ್ರೀಕೃಷ್ಣನಿಗೆ ನಾಲ್ಕು ಭುಜಗಳೇ ತೋರಿಸ್ತಾರೆ, ಎಲ್ಲ ದೇವರಿಗೆ ತೋರಿಸ್ತಾರೆ ನಾಲ್ಕು, ರಾಮಚಂದ್ರನಿಗೆ ಮಾತ್ರ ನಾಲ್ಕು ತೋರಿಸಲ್ಲ, ರಾಮಚಂದ್ರನಿಗೆ ಎರಡೇ, ಶ್ರೀಕೃಷ್ಣನಿಗೆ ನಾಲ್ಕು ತೋರಿಸ್ತೀವಿ. ಅದರಿಂದ ಎರಡು ಕೈಗಳಿಂದ ಭೀಮನನ್ನು ವಾರಿಸಿ ಮಿಕ್ಕ ಜನರಿಗೆ ಎಲ್ಲರನ್ನು ದ್ರೌಪದಿಯನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ. ನಿಶಮ್ಯ ಭೀಮಗದಿತಂ ದ್ರೌಪದ್ಯಾಶ್ಚ ಚತುರ್ಭುಜ ಆಲೋಕ್ಯ ವದನಂ ಸಖ್ಯುರಿದಮಾಹ ಹಸನ್ನಿವ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಭೀಮನು ಹೇಳಿದ್ದಲ್ಲಿ ಒಂದು ಅರ್ಥ ಇದೆ, ನೀವು ಹೇಳಿದ್ದು ಸರಿಯಾಗಿದೆ, ಇಬ್ಬರದೂ ಸರಿಯಾಗಿದೆ, ಅದರಿಂದ ಇಬ್ಬರಿಗೆ ಸಮನ್ವಯವಾಗಿ ಒಂದು ಹೇಳೋಣ ಎಂದು ಮತ್ತೊಂದು ಉಪದೇಶ ಶ್ರೀಕೃಷ್ಣರು ಅರ್ಜುನನಿಗೆ ಮಾಡ್ತಾ ಇದ್ದಾನೆ. ಬ್ರಹ್ಮ ಬಂಧುರ್ನ ಹಂತವ್ಯ ಆತತಾಯೇವದಾರ. ಒಂದು ಬ್ರಾಹ್ಮಣ ಗುರುಪುತ್ರ ಈ ಕಾರಣಗಳನ್ನು ನೋಡಿಕೊಂಡು ಒಂದು ಸೈಡು ಸಾಯಿಸಬಾರದು, ಇನ್ನೊಂದು ಸೈಡು ಅವರ ಆತತಾಯಿಯಾಗುವುದರಿಂದ ಸಾಯಿಸಬೇಕು, ಎರಡು ಬಂದಿವೆ ಧರ್ಮ ಸಂಕಟ. ಈ ಎರಡಕ್ಕೆ ಸಮನ್ವಯ ಮಾಡಿ ಹೇಳ್ತೀನಿ ನಾನು, ನೋಡು ಮಯೈವೇ ಉಭಯ ಮಾಂನಾಥಂ, ಎರಡೂ ನಾನೇ ಹೇಳಿದ್ದೀನಿ ನಿಮಗೆ, ಆದರೆ ಈಗ ಸಂದರ್ಭ ಬಂತು. ಪರಿಪಾಹಿ ಅನುಶಾಸನಂ, ನೀವು ಹಿಂದೆ ಪ್ರತಿಜ್ಞೆ ಮಾಡಿದ್ದೀವಿ ಏನು ನಿಮ್ಮ ಈ ಇವನನ್ನು ಸಾಯಿಸ್ತೀನಿ ಎಂದು. ಕುರು ಪ್ರತಿಶ್ರುತಂ ಸತ್ಯಂ ಯತ್ ಸತ್ವಾತ್ ಸಾನ್ವಯತಾ ಪ್ರಿಯಂ ಪ್ರಿಯಂ ಚ ಭೀಮಸೇನಸ್ಯ ಪಾಂಚಾಲ್ಯ ಮಹ್ಯಮೇವ ಚ. ಪಾಂಚಾಲಿ ದ್ರೌಪದಿಗೆ ಸಂತೋಷಗೊಳಿಸಬೇಕು, ಮತ್ತು ಭೀಮನ ಮಾತು ಕಡೆಗಣಿಸಬಾರದು, ಭೀಮನ ಮಾತಿಗೆ ಸ್ವಲ್ಪ ಅರ್ಥ ಇರಬೇಕು, ಅದನ್ನು ಇಟ್ಕೊಳ್ಳಬೇಕು ಮನಸ್ಸಿನಲ್ಲಿ, ಪೂರ್ತಿ ಕಡೆಗಣಿಸಬಾರದು. ಭೀಮನ ಮಾತು ಪೂರ್ತಿ ಬಿಟ್ಟು ನಾವು ಎಲ್ಲರೂ ಬೇಡ ಬೇಡ ಹೇಳಿದ್ದೇನೆ, ಪಾಪ ಭೀಮನ ಒಬ್ಬನಿಗೆ ಏನಾಗಬೇಕು, ಅವ್ರಿಗೆ ಒಬ್ಬನ ಅಪಮಾನವಾಗ್ತದೆ ಅಲ್ಲವೇ. ಭೀಮನ ಮಾತು ಯಾರು ಕೇಳಲ್ಲ, ನೀವು ಯಾವಾಗಲೂ ಹೇಗೆ ಮಾಡ್ತೀವಿ ಸುಮ್ಮನೆ, ನಾವೆಲ್ಲ ಹಾಗೆ ಬಿಡ್ತೀವಿ. ಆದ್ದರಿಂದ ಭೀಮನ ಮಾತು ಸ್ವಲ್ಪ ಆಧಾರ ಇರಬೇಕು, ಅದನ್ನು ಲೆಕ್ಕಕ್ಕೆ ತಗೋ. ನಿಮ್ಮ ಮನಸ್ಸಿನಲ್ಲಿರುವ ದಯಾ ಕ್ಷಮ ಅದು ಇಟ್ಕೋ, ಎರಡಕ್ಕೆ ಸಮನ್ವಯವಾಗಿ ನೋಡಿ. ಈಗ ನಾನು ಹೇಳಿದ್ದೀನಿ, ಏನು ಮಾಡ್ತೀವೋ ಯೋಚನೆ ಮಾಡಿ ನೋಡು. ಅರ್ಜುನ ಸಹಸಾಜ್ಞಾಯ ಹರೇರ್ಹಾರ್ಧಮತಾಸಿನ. ಆವಾಗ ಅರ್ಜುನನಿಗೆ ಧರ್ಮ ಸಂಕಟ ಹೋಯಿತು, ಸ್ಪಷ್ಟವಾಯಿತು. ತಕ್ಷಣವೇ ಖಡ್ಗ, ಈಗ ಶ್ರೀಕೃಷ್ಣರು ಹೇಳಿದ್ದು ಎಲ್ಲರೂ ಹೇಳಿದ್ದು ಅರ್ಥವಾಯಿತು. ತಕ್ಷಣವೇ ಖಡ್ಗವನ್ನು ತೆಗೆಯು, ಹರೇರ್ಹಾರ್ಧಮತಾಸಿನ. ಭಗವಂತನ ಶ್ರೀಕೃಷ್ಣನ ಹೃದಯಾಭಿಪ್ರಾಯವೇನೋ, ಹೃದಯಗತ ಅಭಿಪ್ರಾಯವೇನೋ ಅರ್ಥ ಮಾಡಿಕೊಂಡು, ಮಣಿಂ ಜಹಾರ ಮೂರ್ಧನ್ಯಂ, ತಲೆ ಮೇಲೆ ಇರುವಂಥ ಒಂದು ಮಣಿ ಇತ್ತಂತೆ ಅವರಿಗೆ, ಜನ್ಮತಃ ಮಣಿ. ಕರ್ಣನಿಗೆ ಒಂದು ಕವಚ ಕುಂಡಲಗಳಿತ್ತು ಸಹಜವಾಗಿ ಜನ್ಮತಃ, ಆ ತಲೆಯಲ್ಲಿ ಒಂದು ಮಣಿ ಇತ್ತು, ಅದನ್ನು ತಲೆಯನ್ನು ಸ್ವಲ್ಪ ಮೇಲೆ ಮೇಲೆ ಚರ್ಮವನ್ನು ತೆಗೆದು ಕತ್ತರಿಸಿ ಆ ಮಣಿಯನ್ನು ಕಿತ್ತು ಬಿಟ್ಟರು. ಮಣಿ ಕಿತ್ತು ಬಿಟ್ಟರೆ ಅವರಿಗೆ ಶಕ್ತಿ ಸಾಹಸ, ಅವರಿಗೆ ಏನದು ತೇಜಸ್ಸು ಪುಣ್ಯ ಎಲ್ಲ ಹೋಯಿತು. ಮುಖ ನೋಡಿದರೆ ಒಂದು ಕಪ್ಪು ಕಪ್ಪಾಗಿಬಿಟ್ಟೆ, ಕಪ್ಪಂದರೆ ಕಾಂತಿ, ಕಪ್ಪಂದರೆ ಚರ್ಮದ ಬಣ್ಣ ಅಲ್ಲ,
ಮುಖ ಕಣ್ಣಿನಲ್ಲಿರುವ ಒಂದು ಕಾಂತಿ ಇರುತ್ತದೆ. ಮನಸ್ಸು ಸಜ್ಜನ ಧರ್ಮಾತ್ಮ ನಿರ್ಮಲ ನಿಷ್ಕಪಟ ಇದ್ದರೆ ಮನಸ್ಸಿನಲ್ಲಿ ಒಂದು ಪ್ರಸನ್ನತೆ ಕಂಡು ಬರ್ತದೆ ನೋಡು ಮುಖದಲ್ಲಿ, ಅದು ತೇಜಸ್ಸು. ಏನಾದರೂ ಮೋಸ ಅನ್ಯಾಯ ಕಳ್ಳತನ ಮಾಡಿದರೆ ಅವರು ತಲೆ ಹೇಗೆ ಬಗ್ಗಿಸ್ಕೊಳ್ತಾನೆ, ಹೇಗೆ ನೋಡ್ತಾನೆ ಹೇಗೆ ನೋಡ್ತಾನೆ ಅಂದರೆ ಕಂಡು ಬರ್ತಾ ಇದೆ ಅವರು ಮೋಸದಲ್ಲಿ, ಮೋಸ ಇದೆ ಅಲ್ಲಿ ಮುಖದಲ್ಲಿ ಅಂತ. ಆ ಮುಖದಲ್ಲಿ ಸ್ವಚ್ಛತೆ ಇದೆ, ನಿರ್ಮಲತೆ ಇದೆ. ಅದು ಈ ಮಾಡಿದ ನಂತರ ಅವರೆಲ್ಲ ಹೋಯಿತು, ಆ ತೇಜೋವಿಹೀನವಾಯಿತು. ಮುಖ ನೋಡಿದರೆ ಏನೋ ಪಾಪ ಮಾಡಿ ಬಂದ ಎಂದೆಲ್ಲರಿಗೂ ಕಂಡು ಬರ್ತದೆ, ಮುಖ ನೋಡಿದರೆ ಕಂಡು ಬರ್ತದೆ. ಆದ್ದರಿಂದ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ ವಿಮುಚ್ಚ ರಶನಾಬದ್ಧಂ. ಕಟ್ಟು ಹಾಕಿದ ಹಗ್ಗವೆಲ್ಲ ಬಿಡಿಸಿ ಹೋಗಪ್ಪ ಹೋಗ. ತೇಜಸ ಮಣಿನ ಹೀನಂ ಶಿಬಿರ ನಿರಯಾಪಯಾತ್, ಅಷ್ಟೇ ತನ್ನ ಶಿಬಿರದಿಂದ ಅವರಿಗೆ ಹೊರಗೆ ಹಾಕಿದರು ಹೋಗು. ವಪನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪಣಂ ತಥ ಏಷ ಹಿ ಬ್ರಹ್ಮ ಬಂಧೂನಾಂ ವದೋ ನಾನ್ಯೋಸ್ತಿ ದೈಹಿಕಃ. ಅವರಿಗೆ ನೇರಾಗಿ ಸಹಿಸಬಾರದು ಒಂದು ಬ್ರಾಹ್ಮಣ ಗುರುಪುತ್ರ ಎಂದು ನೋಡಿಕೊಂಡು ಶಾಸ್ತ್ರ ಹೇಳ್ತಾ ಇದೆ. ಇಷ್ಟಾದರೂ ಸ್ವಲ್ಪ ಕನ್ಸಿಡರ್ ಇರಲಿ, ಬಟ್ ನನಗೆ ಅನಿಸುತ್ತದೆ ಅಷ್ಟು ಕನ್ಸಿಡರೇಷನ್ ಸರಿಯಾಗಲಿ. ಈಗ ಅವ್ರದ್ದು ಮುಗಿಯಿತಲ್ಲ ಭಾಗವತದ, ಈಗ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಯಾಕಂದರೆ ಅದು ನಿಜ ಹೇಳಿದ್ದು, ಬಟ್ ವ್ಯಕ್ತಿ ಸಂದರ್ಭನೂ ನೋಡಬೇಕು. ಇವನು ಅಷ್ಟು ಸಾಮಾನ್ಯ ಪಾಪಾತ್ಮ ಅಲ್ಲ, ಭಯಂಕರ ಪಾಪಾತ್ಮ. ಪುತ್ರ ಶೋಕಾತುರ ಸರ್ವೇ ಪಾಂಡವ ಸಹ ಕೃಷ್ಣಯ ಸ್ವಾನಾಂ ಮೃತಾನಾಂ ಯತ್ಕೃತ್ಯಂ ಚಕ್ಷುರ್ ನಿರ್ಹರಣಾಧಿಕಂ. ಈಗ ಏನು ಉಳಿಯಿತು, ಈಗ ಅಷ್ಟೇ ತಮಗೆ ದುಃಖ. ಅಶ್ವತ್ಥಾಮನನ್ನು ಬಿಟ್ಟರು, ಈಗ ತನಗೆ ಈಗ ಯುದ್ಧ ಮುಗೀತಲ್ಲ. ಈಗ ಹಿಂದಿನವರೆಲ್ಲರೂ ಸಾವಿರ ಸಾವಿರ ಲಕ್ಷಾಂತರ ಏನು ಎಷ್ಟು ಅಕ್ಷೌಹಿಣಿಗಳು, 18 ಅಕ್ಷೌಹಿಣಿಗಳು ಹೋದರು. ಐದು ಇನ್ನೊಬ್ಬರು ಯಾರೋ, 6 ಜನರು ಬದುಕಿದ್ದರಷ್ಟೇ. ಇದ್ದ ಇನ್ನೊಬ್ಬರು ಯಾರೋ ಇದ್ದಾನೆ, ಯುತ್ಸ ಯಾರೋ ಇದ್ದಾನೆ, ಯುಧಾನನ ಯಾರೋ ಹೇಳ್ತಾರೆ, ಅವನೊಬ್ಬನು. ಈ 6 ಜನರು ಶ್ರೀಕೃಷ್ಣ, 7 ಜನರು ಬಿಟ್ಟು ಎಷ್ಟು ಜನರು ಯುದ್ಧದಲ್ಲಿದ್ದರೋ ಎಲ್ಲರಿಗೆಲ್ಲರೂ 18 ಅಕ್ಷೌಹಿಣಿಗಳು ಸತ್ತು ಹೋದರು, ಯಾರು ಬದುಕಲಿಲ್ಲ. ಈ 7 ಜನರು ಮಾತ್ರ ಉಳಿದು ಬಿಟ್ಟರು. ಈ ಇವರು ಪಾಂಡವರು ಈಗ ಅವರಿಗೋಸ್ಕರ ಸತ್ತು ಹೋಗಿದ ಜನರು ಅವರು ಯಾರೂ ಅಲ್ಲ, ಅವರು ತಮ್ಮ ನೆಂಟರೇ ಅಲ್ಲವೇ, ಅನ್ನ ತಮ್ಮಂದಿರೇ ಎಲ್ಲರೂ, ಅವರೇ ಇವರು ಅನ್ನ ತಮ್ಮಂದಿರೇ, ಬೇರೆ ಏನಲ್ಲ. ಈಗ ಅವರಿಗೋಸ್ಕರ ಯಾರು ಸಂಸ್ಕಾರ ಮಾಡುವುದಕ್ಕೆ, ಅನಂತರ ತರ್ಪಣಗಳು ಸಂಸ್ಕಾರ ಯಾರು ಮಾಡಬೇಕು? ಈಗ ಇವರೇ ಗಂಗಾ ನದಿಗೆ ಹೋಗಿ ಅಳುತ್ತಾ ಅಳುತ್ತಾ ಸ್ನಾನ ಮಾಡಿ ಎಲ್ಲರಿಗೂ ತರ್ಪಣ ಮಾಡುತ್ತಾ ಎಲ್ಲರಿಗೂ ಸದ್ಗತಿಯಾಗಲಿ ಅಳುತ್ತಾ ಅಳುತ್ತಾ ಮಾಡ್ತಾ ಇದ್ದಾರೆ. ಈಗ ಇದೇನು ಇತಿ ಸಪ್ತಮೋಧ್ಯಾಯ, ಈಗ ಅಷ್ಟಮೋಧ್ಯಾಯ ನೋಡಿ. ಅಥತೇ ಸೂತ ಉವಾಚ, ಅಥತೇ ಸಂಪರೇತಾನಾಂ ಸ್ವಾನಾಮುದಕಮಿಚ್ಛತಂ ದಾತಂ ಸ ಕೃಷ್ಣ ಗಂಗಾಯಾಂ ಪುರಸ್ಕೃತ್ಯಯೇ ಸ್ತ್ರೀಯ. ಗಂಗಾ ನದಿಗೆ ಹೊರಟಿದ್ದರೆಲ್ಲರೂ ತೇನಿ ನೀಯೋದಕಂ ಸರ್ವೇ ವಿಲಪ್ಪಚ ಭೃಶಂ ಪುನಃ. ಅಲ್ಲಿ ನೀರು ನೋಡಿದರು, ಮೊದಲು ಹೋಗುತ್ತಾ ಹೋಗುತ್ತಾನೆ ಅಳುತ್ತಾ ಅಳುತ್ತಾ ದಡದಲ್ಲೇ ಕೂತು ಬಿಟ್ಟರು. ಸ್ವಲ್ಪ ಹೊತ್ತು ಹತ್ತರು, ಇನ್ನೊಬ್ಬರಿಗೆ ಪರಸ್ಪರ ಹೇಳ್ಕೊಂಡರು, ಅಯ್ಯೋ ಹೀಗಾಯಿತು, ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು. ಅಲ್ಲಿ ನೋಡಬೇಕು, ಎಲ್ಲಿ ಮಹಾಭಾರತದಲ್ಲಿ ಒಂದು ಸೌಪ್ತಿಕ ಸ್ತ್ರೀ ಪರ್ವ. ಸೌಪ್ತಿಕ ಪರ್ವ ಅಂದರೆ ಇವರು ಮಲ್ಕೊಂಡಿರುವ ಮಕ್ಕಳನ್ನು ಸಾಯಿಸುವ ನಂತರ ಸ್ತ್ರೀ ಪರ್ವ ನೋಡಬೇಕು. ಒಬ್ಬೊಬ್ಬರು ಒಬ್ಬೊಬ್ಬರನ್ನು ಹೆಸರು ತಗೊಂಡು ಅಳುತ್ತಾ ಇದ್ದಾರೆ. ಪಾಪ ಅದು ನೋಡುತ್ತಾ ಇದ್ದರೆ ಎಷ್ಟು ಕ್ರೂರ ಕಠೋರವಾದ ಹೃದಯವಾದರೂ ಕರಗಿ ಹೋಗ್ತದೆ. ಭಯಂಕರವಾಗಿ ಹೆಂಗಸರೇ ಉಳಿದು ಬಿಟ್ಟರು, ಎಲ್ಲರೂ ಹೋಗಿಬಿಟ್ಟರು, ಯಾರೂ ಉಳಿಯಲಿಲ್ಲ. ಈಗ ಅವರು ಪತ್ನಿಯರು ಮಕ್ಕಳು ಅವರೇ ಉಳಿದಿದ್ದರು. ಈಗ ಒಬ್ಬೊಬ್ಬರು ಒಬ್ಬೊಬ್ಬರ ಹೆಸರಿನಿಂದ ಕರ್ಣನನ್ನು ದುರ್ಯೋಧನನನ್ನು ಅವರನ್ನು ಇವರನ್ನು ನೆನಪಿಸ್ಕೊಳ್ತಾ ವಿರಾಟ ದ್ರುಪದ ಎಲ್ಲರೂ ಇವರ ಸೈಡು ಅವರ ಸೈಡು ಇಬ್ಬರು ಹೋದರು. ಎಲ್ಲರನ್ನು ನೆನಪಿಸ್ಕೊಳ್ತಾ ಎಷ್ಟು ಅಳುತ್ತಾ ಇದ್ದಾರೆ. ಸ್ತ್ರೀ ಪರ್ವ ಮಹಾಭಾರತ ಎಲ್ಲ ಅಳುವುದೆ. ಸ್ತ್ರೀ ಪರ್ವ ಅಂದರೆ ರೋಧನ ಪರ್ವ ಅಷ್ಟೇ, ಅಳುವುದೇ ಪರ್ವ ಎಲ್ಲ ಅದೇ ಘೋರವಾಗಿ. ತೇನಿ ಯೋಧಕಂ, ಅವರು ದಾರಿಯಲ್ಲೇ ಹೋಗುತ್ತಾ ಅಳುತ್ತಾ ಇದ್ದಾರೆ, ಮತ್ತೆ ಕುಳಿತಿದ್ದು ಅಳುತ್ತಾರೆ, ಸ್ನಾನ ಮಾಡಿದರೆ ಮತ್ತೆ ಅಳುತ್ತಾ ಇದ್ದಾರೆ, ಸ್ನಾನ ನಂತರ ಇನ್ನೇನು ಮಾಡಬೇಕು, ಅದು ಕಣ್ಣು ನಿಲ್ಲುತ್ತಾ ಇಲ್ಲ. ತೇನಿ ಯೋಧಕಂ ಸರ್ವೇ ವಿಲಪ್ಯ ಚ ಭೃಶಂ ಪುನಃ, ಮತ್ತೆ ತುಂಬ ಹತ್ತರ. ಆಪ್ಲುತ ಹರಿಪಾದಾಬ್ಜ ರಜಪೂತ ಸರಿಜ್ಜಲೆ ತತ್ರ ಆಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಗಂಧಾರೀಂ ಪುತ್ರ ಶೋಕಾರ್ತ ಪೃಥಾಂ ಕೃಷ್ಣಾಂಚ ಮಾಧವ. ಅಲ್ಲಿ ಧೃತರಾಷ್ಟ್ರ ಬಂದಿದ್ದಾನೆ, ಗಾಂಧಾರಿ ಇದ್ದಾಳೆ, ಕುಂತಿ ಇದ್ದಾಳೆ, ಈಗ ಇವರೆಲ್ಲರೂ ತನ್ನ ಎದುರಾಗೆ ಎಲ್ಲರೂ ಈಗ ಎಲ್ಲರಿಗೂ ಎಲ್ಲರಿಗೂ ಅಳುತ್ತಾ ಇದ್ದಾರೆ. ಶ್ರೀಕೃಷ್ಣನೊಬ್ಬನೇ ಧೈರ್ಯದಿಂದ ಎಲ್ಲರಿಗೂ ಸಮಾಧಾನ ಪಡಿಸುವುದು, ಎಲ್ಲರಿಗೂ ಸಮಾಧಾನ ಪಡಿಸುವುದು. ಯಾವ ದುಃಖಕ್ಕೆ ಒಳಗಾಗದೇ ಇರುವವನು ಶ್ರೀಕೃಷ್ಣನೊಬ್ಬನೇ. ಎಲ್ಲರೂ ಅಳುತ್ತಾ ಇದ್ದಾರೆ, ಎಲ್ಲರೂ ಏನು ಯಾರು ಯಾರಿಗೆ ಸುಖ ದುಃಖ ಏನೇ ಆಗಿದ್ದರೂ ತನಗೆ ಏನೂ ಆಗದೆ ನಿಶ್ಚಿಂತವಾಗಿ ನಿರ್ಭಯವಾಗಿ ಆನಂದ ಸ್ವರೂಪನಾಗಿರುವನು ಶ್ರೀಕೃಷ್ಣನೊಬ್ಬನೇ. ಈಗ ಪಾಪ ಎಲ್ಲರಿಗೂ ಸಮ, ತಾನು ಅಳುವುದೇ ಈಸಿ ಅನಿಸುತ್ತದೆ, ಇನ್ನೊಬ್ಬರಿಗೆ ಸಮಾಧಾನ ಪಡಿಸುವಂಥದ್ದು ದೊಡ್ಡ ಕೆಲಸ ಇನ್ನೊಂದಿಲ್ಲ. ಅವ್ರಿಗೆ ಏನು ಹೇಳಿದರೂ ಅವ್ರು ಬೇಡಲ್ಲ, ಅಳುತ್ತಾನೇ ಇರ್ತಾರೆ, ಅಳುತ್ತಾನೇ ಇರ್ತಾರೆ. ಹೇಳಿ 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 ಬೇಜಾರಾಗ್ತದೆ ಅಲ್ಲ. ತಾನು ಅಳುವುದೇ ಈಸಿ ಅನಿಸುತ್ತೆ. ಒಬ್ಬ ಮಹಾತ್ಮರಿದ್ದರು ಋಷಿ ಅವರೆಲ್ಲೆಲ್ಲೋ ಉತ್ತರ ಭಾರತದಲ್ಲಿ, ಅವರ ಜೀವನದಲ್ಲಿ ಹೀಗೆ ಆಯಿತು. ಅವರು ಗೃಹಸ್ಥನೇ ಆಗಿದ್ದರು, ಒಬ್ಬ ದೊಡ್ಡ ಮಹಾತ್ಮ ಭಕ್ತ. ಅವರು ಯಾರು ಸತ್ತು ಹೋದರು ಏನಾಗಿದ್ದರು ಯಾವುದಕ್ಕೆ ಒಂದು ವಿಚಲಿತವಾಗಲ್ಲ, ನಿಶ್ಚಲವಾಗಿ, ಏಕೆಂದರೆ ಭಗವದ್ ಭಕ್ತ ಸ್ವಯಂ. ಅವರು ಗೃಹಸ್ಥದಲ್ಲಿದ್ದಾರೆ ಹೊರತು ಒಂದು ಯಾವ ಸನ್ಯಾಸಿಗಿಂತ ಕಡಿಮೆ ಇಲ್ಲ, ಅಷ್ಟು ಮಹಾತ್ಮರು.
ಆದರೆ ಒಂದು ದಿವಸ ಏನಾಯಿತು, ಅವರ ಮನೆಯಲ್ಲಿರುವ ಯಾರೋ ಒಬ್ಬರು ಸತ್ತು ಹೋದರು. ಅವರು ಶ್ಮಶಾನಕ್ಕೆ ಕರ್ಕೊಂಡು ಹೋಗಿ ಶರೀರವನ್ನು ಮುಗಿಸಿಬಿಟ್ಟ ನಂತರ ಈಗ ಮನೆಗೆ ಬಂದ ತಕ್ಷಣವೇ ಇವನ್ನೇ ಅಳುವುದು ಶುರು ಮಾಡಿದರು. ಜನರಿಗೆ ಎಲ್ಲರಿಗೂ ಆಶ್ಚರ್ಯವಾಯಿತು, ಮನೆಯಲ್ಲಿರುವ ಹೆಂಗಸರಿಗೆ ಎಲ್ಲರಿಗೆ ಅಯ್ಯಯ್ಯೋ, ಇಲ್ಲರ ಭಕ್ತರು ಮಹಾತ್ಮ ಎಂದು ಯಾರೋ ಶಿಷ್ಯಕೋಟಿ ಬರುತ್ತಾರೆ ಇವರ ದರ್ಶನಕ್ಕೋಸ್ಕರ, ಇವರಿಗೆ ಸಮಾಧಾನ ಇವರಿಂದಲೇ ಧೈರ್ಯವನ್ನು ಪಡ್ಕೊಳ್ಳುವುದಕ್ಕೆ ಬರುತ್ತಾರೆ, ನಾವೆಲ್ಲ ಅಳುತ್ತಿದ್ದರೆ ನಮಗೆ ಸಮಾಧಾನ ಪಡಿಸ್ತಿದ್ದ, ಇವತ್ತು ಇವನೇ ಅಳುತ್ತಾ ಇದ್ದಾನೆ. ಅವರಿಗೆ ಆಶ್ಚರ್ಯವಾಯಿತು, ಅವರ ದುಃಖನೇ ಮರೆತು ಹೋದರು. ಅಯ್ಯೋ ಇವನು ಅಳುತ್ತಾ ಇದ್ದಾನೆ, ಅಯ್ಯೋ ಇದೇನು ಇದೇನು, ಎಲ್ಲರಿಗೆ ದುಃಖಕ್ಕಿಂತ ಆಶ್ಚರ್ಯವಾಯಿತು ಈ ದಿವಸ, ಯಾವಾಗಲೂ ನೋಡಲಿಲ್ಲ. ಎಲ್ಲ ಆದ ನಂತರ ಒಂದು ದಿವಸ ಮುಗಿದ ನಂತರ ಯಾರೋ ಶಿಷ್ಯ ಬಂದು ಕೇಳಿದರು, ಇದೇನು ಗುರುಗಳೇ, ಎಲ್ಲರನ್ನು ನೀವು ಸಮಾಧಾನ ಪಡಿಸ್ತೀರಿ, ಎಲ್ಲರೂ ಅಳುತ್ತಾ ಇರುತ್ತಾರೆ, ಈ ದಿವಸ ನೀವೇ ಅಳುತ್ತಿದ್ದೀರಿ ಏಕೆ, ನಮಗೆ ಆಶ್ಚರ್ಯವಾಯಿತು, ನೀವು ಯಾರು ಸತ್ತು ಹೋದರೂ ಏನಾಗಿದ್ದರೂ ನೀವು ವಿಚಲಿತರಾಗುತ್ತಿರಲಿಲ್ಲ ಅಂದರೆ. ಅವ್ರು ಏನು ಹೇಳಿದರು, ಇದೆಲ್ಲ ನಾಟಕ, ಇಲ್ಲದಿದ್ದರೆ ಇವರನ್ನು ಸಮಾಧಾನ ಪಡಿಸುವುದು ಎಷ್ಟು ದೊಡ್ಡ ಕೆಲಸ, ಮನೆಯಲ್ಲಿರುವ 10 ಜನರು, ಅದಕ್ಕಿಂತ ನಾನೇ ಅಳುತ್ತಾ ಇದ್ದರೆ ಯಾರೇನು ಮಾಡಲ್ಲ, ಅದು ಆಗ್ತದೆ ಎಂದು ನಾನೇ ಶುರು ಮಾಡಿದೆ. ಇದು ಒಳ್ಳೆಯ ಉಪಾಯ, ನಮಗೆ ಗೊತ್ತಿಲ್ಲ ಹೀಗೆ ಮಾಡಬೇಕೆಂದು ಅವ್ರು ನಾನೇ ಶುರು ಮಾಡಿದೆ. ಅದರಿಂದ ಈಗ ಎಲ್ಲರೂ ನನ್ನನ್ನು ಸಮಾಧಾನ ಪಡಿಸ್ತಾರೆ, ಯಾರು ಸ್ವಲ್ಪ ಹೊತ್ತು ಆಗ್ತದೆ ಎಲ್ಲರೂ ಹೋಗ್ತಾರೆ ಮುಗೀತಾ ಇಲ್ಲ, ಎಲ್ಲರೂ ಕೆಲಸ ಮಾಡ್ಕೊಳ್ತಾರೆ ಮುಗೀತದೆ ಎಲ್ಲ, ಅದಾಗಬೇಕು. ಇಲ್ಲದಿದ್ದರೆ ಇವರೆಲ್ಲರೂ ಈಗ ದಿನಗಳು 10-10 ದಿನಗಳು ತಿಂಗಳು ತಿಂಗಳು ಇವರನ್ನು ಸಮಾಧಾನ ಪಡಿಸೋದು ನನ್ನಿಂದ ಆಗಲ್ಲ, ಅದರಿಂದ ಏನು ಮಾಡಬೇಕು, ನಾನೇ ನಾಟಕ ಮಾಡಿದ್ದೇನೆ. ಹಾಗೆ ಅವರು ಸ್ವಯಂ ವಿರಕ್ತರಾದರೂ ಹಾಗೆ ಮಾಡಿ, ಪಾಪ ಇಲ್ಲಿ ಶ್ರೀಕೃಷ್ಣನ ಗತಿ, ಈಗ ಎಲ್ಲರನ್ನು ಸಮಾಧಾನ ಪಡಿಸಿ ಹೇಳಿದ್ದೇ ಹೇಳಿ ಹೇಳಿದ್ದೇ ಹೇಳಿ ಹೇಳಿದ್ದೇ ಹೇಳಿ. ತತ್ರ ಆಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಗಾಂಧಾರೀಂ ಪುತ್ರಶೋಕಾರ್ತಾಂ ಪೃಥಾಂ ಕೃಷ್ಣಾಂಚ ಮಾಧವ. ದ್ರೌಪದಿಯನ್ನು, ಕುಂತಿಯನ್ನು, ಗಾಂಧಾರಿಯನ್ನು, ಧೃತರಾಷ್ಟ್ರನನ್ನು ಈಗ ಇವರೇ ಉಳಿದಿದ್ದರು ಅಲ್ಲವೇ, ಪಾಪ ಇವರನ್ನೇ ಸಮಾಧಾನ ಪಡಿಸಬೇಕು. ಸಾಂತ್ವಯಾಮಾಸ ಮುನಿಭಿರ್ ಹತಬಂಧೂನ್ ಶುಚಾರ್ಪಿತಾನ್ ಭೂತೇಶು. ಏನೆಂದು ಸಮಾಧಾನ ಪಡಿಸಿದ್ದರು, ಸಮಾಧಾನ ಪಡಿಸುವುದಕ್ಕೆ ಏನು ಉಪದೇಶ ಮಾಡಿದರೆ ಅದು ಕೇಳತಕ್ಕದ್ದೇ. ಒಂದೆರಡು ಶ್ಲೋಕಗಳಲ್ಲಿದೆ ನೋಡಿ, ಭೂತೇಶು ಕಾಲಸ್ಯ ಗತಿಂ ದರ್ಶಯನ್ನ ಪ್ರತಿಕ್ರಿಯಾಂ, ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟ. ಪ್ರಕೃತಿ ಹುಟ್ಟಿದವನಿಗೆ ಸಾಯುವುದು ತಪ್ಪಲ್ಲ, ಇದು ಪ್ರಕೃತಿ ಧರ್ಮ ಅಪ್ಪ. ಪ್ರಪಂಚದಲ್ಲಿ ಯಾವುದೇ ನೋಡು, ಮರ ಗಿಡಗಳು, ದೊಡ್ಡ ದೊಡ್ಡ ಪ್ರಾಣಿಗಳು, ರಾಜರು, ಮಹನೀಯರು, ಋಷಿಗಳು ಯಾರಿಗೂ ಬಿಟ್ಟಿಲ್ಲ. ದೊಡ್ಡ ದೊಡ್ಡ ಋಷಿಗಳಾದರೂ, ತಪಸ್ವಿಗಳು, ಅಷ್ಟಸಿದ್ಧಿಗಳಾದರೂ ಶರೀರ ಬಿಡಬೇಕಾಯಿತು, ಅವತಾರ ಪುರುಷರಾದರೂ ಬಿಡಬೇಕಾಯಿತು. ಏಕೆಂದರೆ ಹುಟ್ಟಿದವರು ಯಾವುದೋ, ಯಾವ ವಸ್ತುವೋ, ಯಾವ ಪ್ರಾಣಿಯೋ, ಯಾವ ಮನುಷ್ಯನೋ, ಒಂದು ದಿವಸ ಶರೀರ ಬಿಡಲೇಬೇಕು. ಇದು ಪ್ರಕೃತಿ ಸ್ವಭಾವಪ್ಪ, ಯಾರು ಮಾಡೋಕ್ಕಾಗಲ್ಲ. ನಮಗೆ ವಿರಹ ಅನಿಸುತ್ತದೆ, ಆಯಿತು ಅರ್ಥವಾಯಿತು, ಆದರೆ ನೀವೇನು ಬೇಜಾರು ಮಾಡಿಕೊಳ್ಳಬೇಡ. ಅದು ಅವರ ಕುರಿತೇ ಅಲ್ಲ ಈ ಸತ್ಯ, ನಮ್ಮ ಕುರಿತು, ನಾವು ಒಂದು ದಿವಸ ಹೋಗುವವರೇ ಅಲ್ಲವೇ. ಇದು ನಿಮ್ಮ ಸತ್ಯ, ನಮ್ಮ ಸತ್ಯ, ಎಲ್ಲರ ಸತ್ಯವನ್ನು ಹೇಳುತ್ತಾ ಇದೆ, ಎಲ್ಲರ ಜೀವನ ಸತ್ಯವನ್ನು ಹೇಳುತ್ತಾ ಇದೆ. ಇದು ಎಷ್ಟು ಒಪ್ಪಿಕೊಂಡರೆ ಅಷ್ಟು ಬೇಗ ನಮಗೆ ದುಃಖ ಹೋಗುತ್ತದೆ. ಅಷ್ಟೇ ಅಲ್ಲ, ಈ ನೆಪದಿಂದ ನಮಗೆ ಜೀವನ ಕುರಿತು ಒಂದು ವೈರಾಗ್ಯ ಉಂಟಾಗ್ತದೆ, ಚೆನ್ನಾಗಿ ವಿವೇಕ ಉಂಟಾಗ್ತದೆ. ಅದು ಅದರಿಂದ ಎಲ್ಲರೂ ಕಲಿಯತಕ್ಕದ್ದು ವಿಷಯ. ಭೂತೇಶು ಕಾಲಸ್ಯ ಗತಿಂ ದರ್ಶಯನ್ನ ಪ್ರತಿಕ್ರಿಯಾಂ ಸಾಧಯಿತ್ವಾ ಜಾತ ಶತ್ರು ಸ್ವರಾಜ್ಯಂ ಕಿತವೈರ್ಹೃತಂ. ಯಾರಿಗೆ ಮೊದಲೇ ಗೊತ್ತಿರುತ್ತದೋ, ಯಾವ ಕ್ಷಣವೂ ಪ್ರಾಣ ಹೋಗಬಹುದು ಅಂದರೆ ನಾವು ಸಿದ್ಧವಾಗೇ ಇರ್ತೀವಿ. ಅದರಿಂದ ಪ್ರಾಣ ಹೋದರೆ ಓ ಆಯ್ತಾ ಆಯ್ತಾಯ್ತು, ಈಗ ಮೊದಲೇ ಗೊತ್ತು ಹೊಸದೇ ಹಿಂದೆ ಯಾರು ಅಪ್ಪಸ ಅಯ್ಯೋ ಇಲ್ಲೇ ಇದ್ದರು, ಬಂದಿದ್ದರು, ಇಲ್ಲಿ ಹೋಗ್ತಾ ಹೋಗ್ತಾ ಈಗಲೇ ಹೋಗಿದ್ರು ಆಯಿತು, ಅದರಲ್ಲಿ ಆಶ್ಚರ್ಯವೇನು, ಎಲ್ಲರೂ ಯಾರಾದರೂ ಆಗ್ತದೆ. ಅಯ್ಯೋ ನೀವು ಅಷ್ಟು ಹಗುರವಾಗಿತ್ತು, ಅವು ಮನದೇ ಸತ್ಯ ಇನ್ನೇನು, ನಾವು ಮೊದಲೇ ರೆಡಿಯಾಗಿದ್ದೀವಿ. ಅವರೇ ಅಲ್ಲ, ನಾನೇ ಹೇಳ್ತಾ ಹೇಳ್ತಾ ಇಲ್ಲೇ ಹೋಗ್ಬೋದು, ಯಾರಿಗೆ ಗೊತ್ತು ಯಾವ ಕ್ಷಣ, ಅಲ್ಲಿ ರೂಮ್ಗೆ ಹೋಗಲ್ಲ ಇಲ್ಲೇ ಹೋಗ್ಬೋದು, ಯಾರಿಗೆ ಗೊತ್ತು ಯಾವ ಕ್ಷಣ ಏನಾಗ್ತದೆ, ಯಾರಿಗೆ ಗೊತ್ತು ಹೋಗಲೇ ಬರ್ಬೋದು, ಯಾವ ಕ್ಷಣವೇ ಏನಾದರೂ ಆಗ್ಬೋದು. ಎಲ್ಲರಿಗೂ ರೆಡಿ, ಮೊದಲೇ ರೆಡಿಯಾಗಿರೋರಿಗೆ ದುಃಖ ಅನಿಸಲ್ಲ, ಆಯ್ತಲ್ಲ ಇದು ಘಟನೆ ಆಯಿತು ನಡೆಯಲ್ಲಿ. ಆದರೆ ಮಿಕ್ಕ ಜನರು ಒಪ್ಕೊಳ್ಳಲ್ಲ, ಅಮ್ಮೋ ಹೀಗೆ ಆಗ್ತದೆ ಅಂದ್ಕೊಂಡಿಲ್ಲ, ಇಚ್ಚೊಚ್ಚಿಗೆ ಮಾತಾಡಿದರೆ, ಈಗ ಸ್ವಲ್ಪ ಹೊತ್ತಿಗೆ ಮಾತಾಡಿದರೆ, ಊಟ ಮಾಡಿದ್ದರೆ, ಅವರು ಬಂದಿದ್ದಾಗ ಮಾತಾಡಿಸಿದ್ದರು, ಇವರು ಮಾತಾಡಿಸಿದ್ದರು, ಮಗ ಬಂದರೆ ಟೆಲಿಫೋನ್ನಲ್ಲಿ ಮಾತಾಡಿಸಿದ್ದರು, ಈಗ ಅದೆಲ್ಲ ಕಥೆಯೆಲ್ಲ ನಿನ್ನೆಯಿಂದ ಬೆಳಗಿನಿಂದ ಆಗಿದ್ದೆಲ್ಲ ಹೇಳುತ್ತಾ ಇತ್ತು. ಹೌದಪ್ಪ ಅದೆಲ್ಲ ಸರಿಯಾಗಿದೆ, ಮರಿಪಾಣ ಹೋಗುತ್ತದೆ, ಏನು ಮಾಡ್ತೀವಿ. ಹೌದು ಈಗಲೇ ಇದ್ದರೆ ಏನು ಮಾಡಬೇಕು, ನೀವು ಸಮಾಧಾನ ಪಡಿಸಿದ್ದೀರಾ ಇಂಥವರನ್ನು ನೋಡಿ, ಅದೊಂದು ದೊಡ್ಡ ಅನುಭವ. ನಾವು ಅಳುವಕ್ಕಿಂತ ಇನ್ನೊಬ್ಬರನ್ನು ಸಮಾಧಾನ ಪಡಿಸುವುದು ದೊಡ್ಡ ಅನುಭವ. ನಿಮಗೆ ಇಡೀ ಸಂಸಾರ ಧರ್ಮ ಅಲ್ಲೇ ಕಂಡು ಬರ್ತದೆ, ಅದೇ ಸಂಸಾರ ದುಃಖ ಒಂದು ಕಡೆನೇ ಕಂಡು ಬರ್ತದೆ. ಸಾಧಯಿತ್ವ ಜಾತ ಶತ್ರು ಸ್ವರಾಜ್ಯಂ ಕಿತವೈರ್ಹೃತಂ ಘಾತಯಿತ್ವ ಸತೋ ರಾಜ್ಞ ಕಚಸ್ಪರ್ಶ ಕ್ಷತಾಯುಷಃ ಯಾಜಯಿತ್ವಾಶ್ವಮೇಧೈಸ್ತಂ ತ್ರಿಭಿರುತ್ತಮ ಕಲ್ಪಕೈ ತದ್ಯಶ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್ ಆಮಂತ್ರ್ಯ ಪಾಂಡುಪುತ್ರಾಂಶ್ಚ ಶೈನೇಯೋದ್ಧವ ಸಂಯುತಃ ದ್ವೈಪಾಯನಾದಿರ್ವಿಪ್ರೈ ಪೂಜಿತೈ ಪ್ರತಿಪೂಜಿತ. ಎಲ್ಲರಿಗೆ ಹೇಳಿ 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 ಸಮಾಧಾನ ಪಡಿಸಿದಾಗ ಈಗ ಇನ್ನೊಬ್ಬರನ್ನು ಸಮಾಧಾನ ಪಡಿಸುವುದು ದೊಡ್ಡ ವಿಷಯವಾಯಿತು. ಧೃತರಾಷ್ಟ್ರ ಗಾಂಧಾರಿ ಎಲ್ಲರದ್ದಾಯಿತು, ಮುಗಿಯಿತು ಕುಂತಿ.
ಏನೋ ಸ್ವಲ್ಪ ಸಮಾಧಾನ ಪಡ್ಕೊಂಡ್ರಿ, ಒಪ್ಕೊಂಡು ಬಿಟ್ರಿ, ಆಯಿತು. ಇನ್ನು ಇವತ್ತಲ್ಲದ್ರೆ ನಾಳೆ ಆದರೂ ನಾಡಿದ್ದಾದರೂ 3 ತಿಂಗಳ ನಂತರ ಒಪ್ಕೊಳ್ಳಬೇಕು. ಅವ್ರ ಮಕ್ಕಳು ಸತ್ತು ಹೋದರೂ ಹೋಗಿದ್ದರು ಮತ್ತೆ ವಾಪಸ್ ಬರಲ್ಲ. ಈ ಸತ್ಯವನ್ನು ಎಷ್ಟು ಬೇಗ ಮನಸ್ಸು ಒಪ್ಕೊಂಡರೆ ಅಷ್ಟು ಬೇಗ ಮನಸ್ಸಿಗೂ ಹಗುರವಾಗ್ತದೆ. ಇವತ್ತಲ್ಲದಿದ್ದರೆ ನಾಳೆ, ನಾಳೆ ಆದರೆ ನಾಡಿದ್ದು, ನಾಡಿದ್ದಲ್ಲದೆ 10 ದಿವಸ ನಂತರ, ತಿಂಗಳ ನಂತರ, 3 ತಿಂಗಳ ನಂತರ, 6 ತಿಂಗಳ ನಂತರ, 1 ವರ್ಷ ನಂತರನಾದರೂ ಮನಸ್ಸು ಒಪ್ಪಲೇಬೇಕು. ಏಕೆ? ನೀವು ಒಪ್ಪದೆ ಮತ್ತೆ ಅವರೇನು ವಾಪಸ್ ಬರಲ್ಲ. ಒಪ್ಪಲೇಬೇಕು. ಯಾವಾಗ ಒಪ್ಕೊಂಡಿದ್ದೀರೋ, ಎಷ್ಟು ಬೇಗ ಒಪ್ಕೊಳ್ತೀರೋ ಅಷ್ಟು ಬೇಗ ಒಳ್ಳೆಯದು ನಿಮಗೆ. ಅದು ನೋಡಿ, ಅದು ಸಮ. ಈಗ ಅವರದಾಯಿತು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ. ಈಗ ಧರ್ಮರಾಜನ್ನು ಒಪ್ಪಿಸುವುದು ದೊಡ್ಡ ವಿಷಯವಾಯಿತು. ಪಾಪ ಧರ್ಮರಾಜ ಸೂಕ್ಷ್ಮ ಹೃದಯ, ಯಾರಿಗೇನು ತೊಂದರೆ ಆದರೂ ಅಯ್ಯೋ ನನ್ನ ಕಾರಣದಿಂದಲೇ ಇಷ್ಟು ಜನರು ಸತ್ತು ಹೋದರು, ಅಯ್ಯೋ ನಮ್ಮ ನೆಂಟರು ಅವರ ನೆಂಟರು ಎಲ್ಲರೂ ದುರ್ಯೋಧನಾದಿಗಳು ಯಾರೂ ಅಲ್ಲ, ನಮ್ಮನ್ನ ತಮ್ಮಂದಿರೇ, ಇಷ್ಟಿಷ್ಟು ನನಗೋಸ್ಕರ 18 ಅಕ್ಷೌಹಿಣಿ ಜನ, ಅಪ್ಪ ಸಾಮಾನ್ಯ ಸಂಖ್ಯಾನ, ದೊಡ್ಡ ಸಂಖ್ಯೆ, ಇಷ್ಟಿಷ್ಟು ಜನರು ನನ್ನ ಕಾರಣದಿಂದಲೇ, ನನ್ನ ಕಾರಣದಿಂದ ಅಲ್ಲ, ನಾನೇ ಸಾಯಿಸಿಬಿಟ್ಟೆ ಎಂದು ಮಾತಾಡ್ತಾನೆ ಧರ್ಮರಾಜ. ನಾನೇ ಸಾಯಿಸಿಬಿಟ್ಟೆ, ನೀನಲ್ಲಪ್ಪ, ಮತ್ತು ನನಗೋಸ್ಕರ ನನಗೆ ರಾಜ್ಯ ಬೇಕು ಎಂದೇ ನಾನು ಯುದ್ಧ ಒಪ್ಪಿಕೊಂಡೆ, ನನಗೋಸ್ಕರ ಬಂದರು, ಪಾಪ ಇಷ್ಟು ಜನರು ಸಾಯಿತು. ಇವರಿಂದ ಇವರೆಲ್ಲ ಹೆಂಗಸರೆಲ್ಲ ಇವರೆಲ್ಲ ಎಷ್ಟು ಪಾಪ ದುಃಖಕ್ಕೆ ಒಳಗಾಗಿದ್ದರು, ಇವರೆಲ್ಲ ದುಃಖಕ್ಕೆ ಕಾರಣ ನೇನೆ, ನನ್ನಂಥ ಪಾಪಾತ್ಮ ಪ್ರಪಂಚದಲ್ಲಿಲ್ಲ. ಈಗ ಅಳುವುದು ಶುರು ಮಾಡಿ. ಈಗ ಎಲ್ಲರೂ ಹೇಳಿದರು ಮಹಾಭಾರತದಲ್ಲಿ ನೋಡಬೇಕು, ಮೊದಲು ಭೀಮ ಹೇಳಿ ನೋಡಿದ ಅದು ಧರ್ಮಸಮ್ಮತವೇ ತಪ್ಪಿಲ್ಲ ಎಂದು, ಮತ್ತೆ ಅರ್ಜುನ ಹೇಳಿ ನೋಡಿದ, ನಕುಲ ಹೇಳಿ ನೋಡಿದ, ಸಹದೇವ ಹೇಳಿ ನೋಡಿದ, ದ್ರೌಪದಿ ಹೇಳಿ ನೋಡಿದ, ವ್ಯಾಸ ಹೇಳಿ ನೋಡಿದ, ಕೃಷ್ಣ ಹೇಳಿ ನೋಡಿದ. ಈಗ ಆಯ್ತಾ? ಇಷ್ಟು ಜನರು ಹೇಳಿದರು ಧರ್ಮರಾಜ ಬಿಡುತ್ತಾನೆ ಇಲ್ಲ, ಅಯ್ಯೋ ನಾನೇ ಪಾಪಾತ್ಮ, ನಾನು ಇಷ್ಟು ಜನರ ಮರಣಕ್ಕೆ ಕಾರಣವಾಗಿದೆ, ಅಯ್ಯೋ ನಾನೇನು ಮಾಡಬೇಕು, ನನಗೆ ರಾಜ್ಯ ಬೇಡ, ನನಗೆ ಪಟ್ಟಾಭಿಷೇಕ ಮಾಡಿಕೊಳ್ಳಲ್ಲ, ನನಗೆ ಬೇಡ ಬೇಡ, ನಾನು ಕಾಡಿಗೆ ಹೋಗ್ತೀನಿ, ನಾನು ಸನ್ಯಾಸಿ ಆಗಿಬಿಡ್ತೀನಿ, ನನಗೆ ಬೇಡ, ನನಗೆ ಬೇಡ ಅಷ್ಟೆ. ಇಷ್ಟು ಪಾಪಾತ್ಮನಿಗೆ ಇನ್ನೇನು ರಾಜ್ಯ ಏಕೆ, ಇದೆಲ್ಲ ಏಕೆ, ನನ್ನ ಕಾರಣದಿಂದಲೇ ಆಯಿತು, ನನಗೆ ರಾಜ್ಯ ಮೋಹದಿಂದ ಇದೆಲ್ಲ ಆಯಿತು. ನೀವು ರಾಜ್ಯಮೋಹಕ್ಕಲ್ಲ, ಧರ್ಮಕ್ಕೋಸ್ಕರ ಮಾಡಿದ್ದೇವೆ. ಶ್ರೀಕೃಷ್ಣ ಒಪ್ಪಿಕೊಂಡರು, ವೇದವ್ಯಾಸ ಒಪ್ಪಿಕೊಂಡರು, ಎಲ್ಲರೂ ದೊಡ್ಡವರ ಆಶೀರ್ವಾದ ಮಾಡಿದರು, ನೀವು ಧರ್ಮಸಮ್ಮತವೇ ಮಾಡಿ ಎಂದು ಹೇಳಿದರು, ಏಕೆ ಇಷ್ಟು ಬೇಗ? ಆದರೂ ಬಿಡ್ತಾನೆ ಇಲ್ಲ, ಬಿಡ್ತಾನೆ ಇಲ್ಲ, ಏನು ಮಾಡಬೇಕಪ್ಪ? ಇದು ಒಂದು ದೊಡ್ಡ ಸಮಸ್ಯೆ ಆಯಿತು. ಯಾಜಯಿತ್ವಾಶ್ವಮೇಧ ಇಷ್ಟಂ ತ್ರಿಭಿರುತ್ತಮ ಕಲ್ಪಕೈ ತದ್ಯಶಪ್ಪಾವನಂ ದೀಕ್ಷಿಷತ ಮನ್ಯೋರಿವಾತನೋ. ಇಷ್ಟೆಲ್ಲ ಮಾಡಿದ, ರಾಜಸ್ವಿ ಯಾಗ ಮಾಡಿದ, ಏನೇನೋ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ, ಲೋಕಾನುಗ್ರಹ ಮಾಡಿದ, ರಾಕ್ಷಸ ದುಷ್ಟ ಸಂಹಾರ ಮಾಡಿದರು, ಸಜ್ಜನರು ಉಪಕಾರ ಮಾಡಿದರು, ಎಷ್ಟೋ ಪುಣ್ಯ ಕಾರ್ಯಗಳನ್ನು ಯಜ್ಞಗಳನ್ನು ಮಾಡಿದರು. ಯಜ್ಞ ಅಂದರೆ ಸುಮ್ಮನೆ ಯಜ್ಞ ಅಲ್ಲ, ಯಜ್ಞ ನೆಪದಿಂದ ಜನರಿಗೆ ದಾನ, ಕೋಟಿ ಕೋಟಿ ಜನರಿಗೆ ದಾನ. ಯಜ್ಞ ಉದ್ದೇಶವೇನು ಗೊತ್ತಾ? ದಾನ, ದೇವ ಪೂಜಾ ಸಂಗತಿಕರಣ ದಾನೇಶು ದಾನ. ಯಜ್ಞದಲ್ಲಿ ಮುಖ್ಯ ಏನೆಂದರೆ ಹಣ ಸಂಪಾದಿಸಿ ದಿಗ್ವಿಜಯ ಮಾಡುವುದೇಕೆ ಗೊತ್ತಾ? ರಾಜರು ಪೂರ್ವ ಕಾಲದಲ್ಲಿ, ಈ ಕಾಲದ ದಿಗ್ವಿಜಯ ಅಂದರೆ ಇನ್ನೊಬ್ಬರು ದೋಚಿಕೊಳ್ಳುವುದು ದಿಗ್ವಿಜಯ ಅಲ್ಲ. ಪೂರ್ವ ಕಾಲದಲ್ಲಿ ಶಾಸ್ತ್ರ ಹೇಳುತ್ತದೆ, ಎಲ್ಲ ಕಡೆ ಹೇಳುತ್ತದೆ, ಪುರಾಣಗಳಲ್ಲಿ ಹೇಳಿತು. ಇತ್ತೀಚೆಗೆ ಹಿಂದಿನ ನಮ್ಮ ಹಿಂದೂ ರಾಜರು ಅದೇ ಮಾಡುತ್ತಿದ್ದರು. ದಿಗ್ವಿಜಯ ಮಾಡುವುದೇಕೆ? ಇನ್ನೊಬ್ಬ ರಾಜ್ಯನನ್ನು ಗೆದ್ದು ಕಪ್ಪೆ ಕಾಣಕ ತಗೊಂಡು ಬರಬೇಕು, ಅದೇ ರಾಜನನ್ನು, ಅವನ ಮಗನನ್ನು ಅದೇ ರಾಜ್ಯದಲ್ಲಿ ಕೂರಿಸಬೇಕು, ಅವರನ್ನು ಸಾಯಿಸಬಾರದು. ಧರ್ಮಶಾಸ್ತ್ರ ಏನು ಹೇಳ್ತದೆ ಗೊತ್ತಾ? ಮಹಾಭಾರತದಲ್ಲಿದೆ, ಏನು ಮನುಸ್ಮೃತಿಯಲ್ಲಿದೆ. ಒಬ್ಬ ರಾಜ ಇನ್ನೊಬ್ಬರು ರಾಜನ ಮೇಲೆ ಯುದ್ಧಕ್ಕೆ ಹೋದರೆ, ಆ ರಾಜನನ್ನು ಸೋಲಿಸಿದ್ದರೆ ಏನು ಮಾಡಬೇಕು? ಆ ರಾಜ ಬದುಕಿದ್ದರೆ ಅವನನ್ನೇ ಪಟ್ಟಾಭಿಷೇಕ ಮಾಡಬೇಕು. ಅಲ್ಲಿರುವ ಪುರೋಹಿತರು ಬ್ರಾಹ್ಮಣರಿಗೆ ಕಾಣಿಕೆಗಳಿಂದ ಸನ್ಮಾನ ಮಾಡಬೇಕು. ಆ ನಗರ, ನಿಮ್ಮ ರಾಜಧಾನಿ ನಗರದ ದೇವತೆ ಇರುತ್ತದೆ ನೋಡಿ, ರಾಜಧಾನಿ ನಗರಕ್ಕೆ ಯಾವ ದೇವತವೋ ಆ ದೇವತಕ್ಕೆ ಹೋಗಿ ಮೊದಲು ಪೂಜೆ ಮಾಡಬೇಕು. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಅಲ್ಲಿರುವ ಧರ್ಮಸಮ್ಮತವಾದ ಇದೇ ಧರ್ಮ ಎಂದು ಎಲ್ಲರಿಗೆ ಹೇಳಿ ಸಜ್ಜನರನ್ನು ಸನ್ಮಾನ ಮಾಡಬೇಕು, ದುರ್ಜನರಿಗೆ ಶಿಕ್ಷೆ ಅದೇ ಇರಬೇಕು. ಅವನನ್ನಾಗಲಿ ಅವನ ಮಗನನ್ನಾಗಲಿ ಸಿಂಹಾಸನ ಮೇಲೆ ಕೂರಿಸಿ ಸ್ವಲ್ಪ ಕಪ್ಪೆ ಕಾನುಕಗಳು ತಗೊಂಡು ಬರಬೇಕು. ಅವರನ್ನು ಅಪಮಾನ ಮಾಡಬಾರದು, ರಾಜನನ್ನು ಹಿಂಸಿಸುವುದು, ಆ ಜನರೆಲ್ಲ ದೋಚಿಕೊಳ್ಳುವುದು. ಇದು ಮುಸ್ಲಿಂ ಜನರು ಬಂದ ನಂತರ ಭಾರತ ದೇಶವೇ ಅಲ್ಲ, ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋಗಲಿ, ಆ ರಾಜರನ್ನು ಸಾಯಿಸುವುದು, ಸಾಮಾನ್ಯ ಗ್ರಾಮಗಳಿಗೆ, ನಗರಗಳಿಗೆ, ನಗರಕ್ಕೆ ಹೋಗಿ ಅವರ ಮನೆಗೆ ಹೋಗಿ ಹೆಂಗಸರನ್ನು ಸಾಯಿಸುವುದು, ಅವ್ರ ಹಣವೆಲ್ಲ ದೋಚಿಕೊಳ್ಳುವುದು, ಈ ಪದ್ಧತಿ ಎಲ್ಲಿಯೂ ಇರಲಿಲ್ಲ. ರಾಜರು ಮಾಡುವುದು ಅದು ಅಧರ್ಮ ಅಲ್ಲ, ಅದು ಪಾಪಾತ್ಮರ ಕೆಲಸ. ಅದು ರಾಜನ, ಒಂದು ಧರ್ಮಾತ್ಮನಾದ ರಾಜನು ಮಾಡುವ ಕೆಲಸ ಅಲ್ಲ, ಹಾಗೆ ಮಾಡುತ್ತಿರಲಿಲ್ಲ. ಅವರು ಪೂರ್ತಿ ವಂಶವನ್ನೇ ಸಾಯಿಸುವುದು ಹೀಗೆ ಇರಲಿಲ್ಲ, ಧರ್ಮಶಾಸ್ತ್ರ ಹೀಗೆ. ಅದಕ್ಕಾಗಿ ದಿಗ್ವಿಜಯ ಮಾಡಿದರೆ ಕಪ್ಪೆ ಕಾನಿಗೆ ತಗೊಂಡು ಬಂದು ಆ ಕಪ್ಪೆ ಕಾನಿಗೆ ಏನು ಮಾಡಬೇಕು? ಅದರಿಂದ ಒಂದು ಯಜ್ಞ ಮಾಡಿ ಇನ್ನು ಬೇರೆ ರಾಜರನ್ನು, ಈ ದೇಶ ಜನರು, ಬೇರೆ ದೇಶ ಜನರು ಎಲ್ಲರನ್ನು ಕರೆದು ಎಲ್ಲರಿಗೆ, ಸಜ್ಜನರಿಗೆ, ತಮ್ಮ ತಮ್ಮ ವೃತ್ತಿ ಜನರಿಗೆ ಎಲ್ಲರಿಗೆ ದಾನ ದಕ್ಷಿಣೆಗಳು ಕೊಡೋಣ. ಇಷ್ಟೆಲ್ಲ ದಿಗ್ವಿಜಯದಿಂದ ಸಂಪಾದಿಸಿರುವ ಹಣ ಎಲ್ಲ ಮತ್ತೆ ಯಜ್ಞದಲ್ಲಿ ಇನ್ನೊಬ್ಬರಿಗೂ ಕೊಟ್ಟು ಬಿಡೋಣ. ಅದು ನೋಡಿ ರಾಜರು, ಅಷ್ಟೇ ಹೊರತು ಎಲ್ಲ ಸಂಪಾದಿಸಿಕೊಂಡು ಬಂದು, ದೋಚಿಕೊಂಡು ಬಂದು ನಾವು ಮನೆಯಲ್ಲಿ ಕಟ್ಕೊಂಡು ನಾವು ಸುಖವಾಗಿರೋದು ನಿಮಗೋಸ್ಕರ ಅಲ್ಲ. ದಿಗ್ವಿಜಯ ಮಾಡುವುದು, ಕಪ್ಪೆ ಕಾಣಕ ತಗೊಂಡುವುದು, ಮತ್ತೆ ಧರ್ಮಕ್ಕೋಸ್ಕರ ಯಜ್ಞ ಮಾಡಿ ಲೋಕಕ್ಕೆ ಉಪಕಾರ ಮಾಡುವುದಕ್ಕೆ ಅಶ್ವಮೇಧ ಯಾಗ ಮಾಡಿ ಎಲ್ಲರಿಗೆ ಕೊಡೋದು. ಹಾಗೆ ಧರ್ಮರಾಜ ದಿಗ್ವಿಜಯ ಮಾಡಿದ,
ರಾಜಸೂಯಾಗಿ ಮಾಡಿದ್ದು ಏಕೆ? ಮತ್ತೆ ಎಲ್ಲರನ್ನು ಬಂದು ದೂರ ದೂರ ದೇಶದಿಂದ ಇಡೀ ಭೂಮಂಡಲದಿಂದ ರಾಜರು ಬಂದರು. ಎಲ್ಲೆಲ್ಲಿಂದಲೋ, ಚೈನಾದಿಂದ, ಆ ಕಾಲದಲ್ಲಿ ನೋಡಿದರೆ ಮಹಾಭಾರತ ಕಂಡು ಬರ್ತದೆ, ಎಲ್ಲೆಲ್ಲಿಂದಲೋ ಬಂದರು. ಎಲ್ಲರಿಗೆ ಮತ್ತೆ ಎಲ್ಲರಿಗೆ ಮತ್ತೆ ಸನ್ಮಾನ ಮಾಡಿದರು, ಏನೋ ಕಾನಕಗಳು, ಎಲ್ಲರಿಗೂ ದಾನಗಳು, ಏನೇನೋ ಮಾಡಿಬಿಟ್ಟ. ಮತ್ತೆ ಸಮಾಜಕ್ಕೋಸ್ಕರ ತಾನು ತಂದಿರುವ ಹಣ ಎಲ್ಲ ಮತ್ತೆ ಸಮಾಜಕ್ಕೆ ಹೋಗಲಿ, ತನ್ನ ಸುಖಕ್ಕೋಸ್ಕರ ಅಲ್ಲ. ಹಾಗೆ ಅದು ಕೊನೆಗೆ ಏನು ಉಳಿಯುತ್ತದೆ ಅಂದರೆ ಪುಣ್ಯ ಆ್ಯಂಡ್ ಸತ್ಕೀರ್ತಿ, ಎರಡೇ ಉಳಿಯುತ್ತೆ. ಸತ್ಕೀರ್ತಿ ಪುಣ್ಯ ಇದೇ ನಮಗೆ ಬೇಕು, ಹಣಕ್ಕೋಸ್ಕರ ಅಲ್ಲ. ಅದು ಇತ್ತು ಪೂರ್ವಕಾಲ. ಇದೆಲ್ಲ ಮಾಡಿದ್ದರು. ಆಮಂತ್ರ ಪಾಂಡುಪುತ್ರಾಂಶ ಶೈನೇ ಯೋದ್ಧವ ಸಂಯುತಃ ದ್ವೈಪಾಯನಾಧಿ ಬರ್ವಿಪ್ರೈ ಪೂಜಿತೈ ಪ್ರತಿಪೂಜಿತಃ ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ. ಎಲ್ಲರಿಗೂ ಸಮಾಧಾನ ಪಡಿಸಿ ಈಗ ಆಯಿತು ಹೋಗೋಣ ಎಂದು. ಯಾರು? ಶ್ರೀಕೃಷ್ಣ. ಏಕೆಂದರೆ ಆವಾಗ ಯುದ್ಧಕ್ಕೋಸ್ಕರ ಬಂದ, ಯುದ್ಧಕ್ಕಿಂತ ಮುಂಚೆ ಆ ತಯಾರಿ ಆಯಿತು, ಯುದ್ಧ ಆಯಿತು, ಎಷ್ಟೋ ದಿವಸ ಆಯಿತು, ಇಲ್ಲೇ ಇದ್ದಾನೆ. ದ್ವಾರಕಾ ತನ್ನ ಜನರಿದ್ದಾರೆ, ತನ್ನ ಕುಟುಂಬರು, ನೆಂಟರು ಪಾಪ ಕಾಯುತ್ತಾ ಇದ್ದಾರೆ ಶ್ರೀಕೃಷ್ಣನಿಗೋಸ್ಕರ, ಅವ್ರಿಗೋಸ್ಕರ. ಏಕೆಂದರೆ ಶ್ರೀಕೃಷ್ಣ ಭಕ್ತರವರೆಲ್ಲರೂ ಅಲ್ಲಿ ಹೋಗೋಣ ಎಂದು ಈಗೆಲ್ಲ ರಥ ತಯಾರು ಮಾಡಿಕೊಂಡು ರಥ ಹತ್ತುವಕ್ಕೆ ಹೊರಟಿದ. ಅಷ್ಟರಲ್ಲಿ ನೋಡಿ, ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿರ ಉಪಲೇವೇ ಅಭಿದಾವಂತೀಂ ಉತ್ತರಾಂ ಭಯ ವಿಹ್ವಲಂ. ರಥ ಹತ್ತಿದ ತಕ್ಷಣವೇ ಉತ್ತರ, ಅಭಿಮನ್ಯು ಪತ್ನಿ ಉತ್ತರ ಬರ್ತಾ ಇದ್ದಾಳೆ. ಅಳುತ್ತಾ ಅಳುತ್ತಾ ಭಯಂಕರವಾಗಿ ಏನೋ ಆಗ್ತಾ ಇದೆ, ಏನು ಭಯ ವಿಹ್ವಲ, ದುಃಖದಿಂದ ಭಯದಿಂದ ವಿಹ್ವಲರಾಗಿ ಬೇಡ್ಕೊಳ್ತಾ ಇದ್ದಾರೆ. ಒಂದು ಪ್ರಾರ್ಥನಾ, ಓಹ್ ಟೈಮ್ ಆಯಿತು, ನಾಳೆ ಹೇಳೋಣ ಉತ್ತರ ಹೇಗೆ ಬೇಡ್ಕೊಳ್ತಾರೆ, ಮತ್ತೆ ಏನು ಶ್ರೀಕೃಷ್ಣ ಅವ್ರಿಗೆ ಏನು ಅನುಗ್ರಹ ಮಾಡ್ತಾರೆ. ನಂತರ ಕುಂತಿ ಸ್ತುತಿ, ನಾಳೆ ಈ ಉತ್ತರ ಕುಂತಿ ಇಬ್ಬರನ್ನು ಅನುಗ್ರಹ ಮಾಡುವುದಿದೆ, ಇದು ಒಳ್ಳೆಯದು. ಕುಂತಿ ಸ್ತುತಿ ಅದ್ಭುತವಾಗಿದೆ, ಇಡೀ ಮಹಾಭಾರ ಭಾಗವತದಲ್ಲೇ ಅದ್ಭುತವಾಗಿದೆ. ನಂತರ ಭೀಷ್ಮಸ್ತುತಿ, ಈ ಎರಡು ನೋಡೋಣ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.